ಆಗುತ್ತೋ ಇಲ್ಲೋ ಅಂತ ಪರಿತಪಿಸ್ತಾ ಇದ್ದೆ. ತಾವೇ ದಯಮಾಡಿಸ್ಬಿಟ್ರಿ. ಏನ್ ಶಾಸ್ತ್ರಿಗಳೇ, ಮನೆಗಳ ಫೋಟೋ ಜಾತಕ ಎಲ್ಲ ಸಿದ್ಧವಾಗಿದೆ ತಾನೆ? ಓಹೋ, ಸಿದ್ಧವಾಗಿದೆ. ಸಾಹುಕಾರ ಚಿದಂಬರಂ ಅವ್ರ ಸಂಬಂಧ ಬೆಳೆಸಬೇಕು ಅಂತ ಒಂಟಿ ಕಾಲ ನಿಂತ್ಕೊಂಡು ತಪಸ್ ಮಾಡ್ತಿರೋ ನೂರಾರು ವರಗಳಲ್ಲಿ ನಮ್ಮ ಯೋಗ್ಯತೆ ಬೇಕಾದ ಮೂರು ವರ ಹುಡುಕೊಂಡು ಬಂದಿದ್ದೀನಿ. ಗ್ರಹಗತಿ ಜಾತಕ ಬಹಳ ಚೆನ್ನಾಗಿದೆ. ಇನ್ನು ಆಸ್ತಿ ಅಂತಸ್ತುಳ್ಳೋ ಯಾವ ರಾಜ ಮಹಾರಾಜರಿಗೂ ಕಮ್ಮಿ ಇಲ್ಲ. ತುಂಬಾ ಸಂತೋಷ ಶಾಸ್ತ್ರಿಗಳೇ. ಎಲ್ಲಿ ಆ ಫೋಟೋಗಳು ಕೊಡಿ ನೋಡೋಣ. ಓ, ಧಾರಾಳವಾಗಿ ನೋಡಿ. ಇವನು ಇಂಜಿನಿಯರು, ಲಕ್ಷಣವಾಗಿದ್ದಾನೆ, ಕೈ ತುಂಬಾ ಸಂಪಾದನೆ ಮಾಡ್ತಾ ಇದ್ದಾನೆ ಸ್ವಾಮಿ. ಇವನು ಡಾಕ್ಟ್ರು, MRCP ಓದ್ಬೇಕು ಅಂತ ಇಂಗ್ಲೆಂಡ್ ಹೊರಟಿದ್ದಾನೆ. ಹೋಗಕ್ ಮುಂಚೆ ಮದುವೆನು ಮಾಡ್ಕೊಂಡು ಹೆಂಚಿನ ಜೊತೆಲೆ ಕರ್ಕೊಂಡು ಹೋಗ್ಬೇಕು ಅಂತ. ಯಾಕೆ? ಯಾಕೆ ಅಂದ್ರೆ ರಾಯರಿಗೆ ಸುಜಾತ ಅನ್ಕಂಡ್ರೆ ಪಂಚಪ್ರಾಣ, ಒಂದು ಗಳಿಗೆನೋ ಆಕೆ ಅನ್ಬಿಟ್ಟಿರೋಲ್ಲ. ಸರಿ, ಐ ಆಮ್ ಆಲ್ ರೈಟ್. ಅವರ ಆರೋಗ್ಯ ದೃಷ್ಟಿಯಿಂದಾನು ಅದು ಸರಿ. ಹುಡುಗ ಎಷ್ಟೇ ಲಕ್ಷಣವಾಗಿರ್ಲಿ, ಎಷ್ಟೇ ಓದಿರ್ಲಿ, ಎಷ್ಟೇ ಆಸ್ತಿ ಇರ್ಲಿ, ಈ ಸಂಬಂಧ ಯು ಆರ್ ರೈಟ್ ಡಾಕ್ಟರ್. ಸರಿ ಸರಿ, ನಿಮಗ್ ಬೇಡ ಅಂದ್ರೆ ನನಗೂ ಬೇಡ. ಈ ಹುಡುಗನ್ ನೋಡಿ, ಇನ್ನೂ ಚಿಕ್ಕ ವಯಸ್ಸು, ವ್ಯಾಪಾರದಲ್ಲಿ ಬೇಕಾದಷ್ಟು ಹಣ ಸಂಪಾದನೆ ಮಾಡಿದಾನೆ, ಗೌರವಸ್ಥ. ಏನ್ ನಿಮ್ಮ ಅಭಿಪ್ರಾಯ ಹೇಳಿ ಸ್ವಾಮಿ. ಶಾಸ್ತ್ರಿಗಳೇ, ನಾ ಹೇಳ್ಬಿಟ್ರೆ ಸಾಕ? ತಾವಲ್ದೆ ಇನ್ಯಾರು ಹೇಳ್ಬೇಕು ಸ್ವಾಮಿ? ಇನ್ಯಾರು? ಸುಜಾತ. ಯಾರನ್ನು ಮದುವೆ ಆಗ್ತೀನಿ ಅಂತ ಅವಳು ತಾನೇ ನಿರ್ಧಾರ ಮಾಡ್ಬೇಕು. ಅದಕ್ಯಾಕ್ ಮೀನಾಮೇಷ ಕರೀರಿ ನಿಮ್ಮಗಳನ್ನ, ಈಗ ತೀರ್ಮಾನ ಮಾಡಿದ್ರಾಯ್ತು. ಶಾಸ್ತ್ರಿಗಳೇ, ಅವಳು ಇಲ್ಲಿದ್ದರೆ ತಾನೇ ಕರೆಯೋದಕ್ಕೆ. ನಮ್ ಸುಜಾತ ಪರೀಕ್ಷೆ ಮುಗಿಸ್ಕೊಂಡು ಇವತ್ತೇ ರೈಲಲ್ಲಿ ಬರ್ತಿದ್ದಾಳೆ. ಅವಸರದಾಗೆ ಈ ಗಾಡಿ ಹತ್ಬಿಟ್ಟೆ. ನೋಡ್ದೇನೆ ಸುಜಾತ, ಯಾವ ಸ್ವಾಮಿಗೆ ಅವಸರ ಅಂತೆ. ಏನೇ ಅಕ್ಕಯ್ಯ, ನಿನ್ ಜುಟ್ಟಲ್ಲಿ ಮುಡ್ಕೊಂಡಿರೋದು ಮೈಸೂರು ಮಲ್ಲಿಗೆನಾ? ಅಲ್ಲ, ಕುಂದನೂರು ಮಲ್ಲಿಗೆ. ಮಂಗನ
ಎಷ್ಟು ದಿವಸ ಓದ್ಬೇಕು ಓದ್ಬೇಕು ಅಂತಿದ್ದಿ. ಈಗ ನಿನ್ ಓದ್ ಮುಗೀತು, ಇನ್ಮೇಲಾದ್ರೂ ನಾ ಹೇಳ್ದ ಕೇಳ್ತೀನಮ್ಮ. ಅದೇನ್ ಹೇಳಿ ತಾತ? ನೋಡಮ್ಮ, ನನಗೂ ವಯಸ್ಸಾಯ್ತು, ಈ ಮುದುಕನ ಆಸೆ ನೆರವೇರಿಸ್ಕೊಡೋದು ನಿನ್ ಕರ್ತವ್ಯ ಅಲ್ವೇ? ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀರಿ? ಮದುವೆ ಮಾಡ್ಕೋಬೇಕು. ಮದುವೆ? ಅದಕ್ಕೀಗ್ಲೇ ಏನ್ ಅವಸರ? ಅವಸರ ಅಲ್ಲಮ್ಮ, ಅಗತ್ಯ. ನನ್ನ ಆಸ್ತಿನೂ ನಿನ್ನು ಒಬ್ಬ ನಂಬಿಕಸ್ಥರ ಹತ್ರ ವಾಪಸ್ ತಿರ್ತಾನೆ, ನನಗೂ ನೆಮ್ಮದಿ. ಆಸ್ತಿನ ರಕ್ಷಣೆ ಮಾಡ್ಕೊಳ್ಳೋ ಶಕ್ತಿ ನಿನ್ ಮೊಮ್ಮಗಳಿಗಿದೆ ತಾತ. ಅದ ನನಗೆ ಚೆನ್ನಾಗಿ ಗೊತ್ತಮ್ಮ, ಆದ್ರೆ ನಿನ್ನ ರಕ್ಷಣೆ ಮಾಡ್ಕೊಳಕ್ ಒಬ್ಬ ಬೇಕಲ್ಲ. ಅಷ್ಟದ್ದೇ ಹೇಳ್ತಾರೆ ನಮ್ಮ ದೊಡ್ಡವರು, ಹೆಣ್ಣನ್ನ ಹೊನ್ನನ್ನ ಬಲವಾದ ಕಾವಲಿಲ್ಲದೆ ರಕ್ಷಣೆ ಮಾಡದ ಅಸಾಧ್ಯ ಅಂತ. ಆಸ್ತಿಗೂ ಅಂತಸ್ತಿಗೂ ಆಸೆ ಪಡ್ತಿರೋ ಜನ ನನ್ನನ್ನು ನನ್ನ ಆಸ್ತಿಯನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಗೆ ನಂಬಕ್ಕಾಗುತ್ತೆ? ನನ್ನ ಫ್ರೆಂಡ್ ಪ್ರೇಮ ಇದ್ದಾರಲ್ಲ, ಲವ್ ಮ್ಯಾರೇಜ್ ಮಾಡ್ಕೊಂಡ್ಲು, ಆಮೇಲೆ ಅವಳಗ್ ಗೊತ್ತಾಯ್ತು ಅವನು ಮದುವೆ ಆಗಿ ಅದ್ ಮಕ್ಕಳಿದೆ ಅಂತ. ಅದಕ್ಕೆ ಹೆಣ್ಮಕ್ಳು ಯಾವಾಗ್ಲೂ ಹಿರಿಯರು ಗೊತ್ತು ಮಾಡೋ ವರಗಳನ್ನ ಮದುವೆ ಮಾಡ್ಕೊಡೋದೆ ಕ್ಷೇಮ ಅನ್ನೋದು. ಈಗೇನೆ ತಾತ, ನಮ್ ಲೆಕ್ಚರ್ ಮಗಳು ಸುಮಿತ್ರಂಗೆ ದೊಡ್ಡವ್ರು ನೋಡೇ ಮದುವೆ ಮಾಡಿದ್ರು. ಅವ್ಳ ಗಂಡ ಯಾವಾಗ ನೋಡಿದ್ರು ರೇಸ್ ಕೋರ್ಸ್ ತಪ್ಪದ್ರೆ ಬಾರು ಇದ್ರಲ್ಲೇ ಇರ್ತಾನೆ. ಪಾಪ, ಅವ್ಳ ಕತ್ನಲ್ಲಿ ತಾಳಿನ ಮಾಡಿ ಕುದುರೆ ಬಾಲ ಕಟ್ಬಿಟ್ಟ ಚಂಡಾಳ. ಜಾಣೆ ಆದವಳು ಗಂಡನ್ನ ತಿದ್ದಿ ದಾರಿಗೆ ತರ್ತಾಳೆ. ಹಾಗೆ ತಿದ್ದೋ ಪ್ರಯತ್ನ ಪಟ್ಟು ಅವ್ನ್ ಕೊಡೋ ಕಷ್ಟ ಸಹಿಸ್ಲಾರ್ದೆ ಕೊನೆ ಇಷ್ಟೇ ನಾನು ಹಣೆ ಬರಹ ಅಂತ ಸುಮ್ಮನಾಗ್ಬಿಟ್ಟು ಮೋಸ್ಬಿಡಿಯ ಬರ್ತಿ. ನೀ ಹೇಳೋ ಹಾಗೆ ಗಂಡಸರೆಲ್ಲ ಕೆಟ್ಟವರಾಗೋಗ್ಬಿಟ್ರೆ ಪ್ರಪಂಚದಲ್ಲಿ ಇಷ್ಟೊಂದು ಸಂಸಾರಗಳು ಸುಖವಾಗಿರೋದು ಸಾಧ್ಯವೇನಮ್ಮ? ಸುಜಾತ, ಐ ಹ್ಯಾವ್ ಎ ಫೇವರ್ ಟು ಆಸ್ಕ್ ಆಫ್ ಯು. ಡು ನಾಟ್ ಸೇ ನೋ. ಎರಡು ವರಗಳು ಹುಡುಕಿದ್ದೀನಿ, ಶಾಸ್ತ್ರಗಳು ಒಪ್ಪತ್ತಿದ್ದಮ್ಮ ಒಪ್ಪತ್ತಿದ್ದಾರೆ. ನೋಡಮ್ಮ ತಗೋಮ್ಮ. ಏನ್ ತಾತ, ನೀನು ನನಗೆ ಮದ್ವೆ ಬೇಡ ಅಂದ್ರೆ ನೀನ್ ನನ್ ಸುಮ್ನೆ ಯಾಕೆ ಬಲವಂತ ಮಾಡ್ತಿ? ಸುಜಾತ, ನಿನ್ ಹಾಕ್ ಖಂಡಿತವಾಗಿ ಮಾತಾಡೋಕೆ ನನಗೆ ಬರೋಲ್ಲ. ಇನ್ನು ಒಂದ್ ಗಂಟೆ ಟೈಮ್ ಕೊಡ್ತೀನಿ, ನಿನ್ ರೂಮ್ಗೆ ಹೋಗು, ಯೋಚನೆ ಮಾಡು, ನನಗೆ ತೃಪ್ತಿಯಾಗೋ ಹಾಗೆ ಒಂದು ನಿರ್ಧಾರಕ್ಕೆ ಬಾ. ಇಲ್ವಾ, ನಾನು ಹೇಳೋ ವರನ್ನ ಮದುವೆ ಮಾಡ್ಕೊಳಕ್ ಸಿಕ್ಕಿ. ಯು ಅಂಡರ್ಸ್ಟ್ಯಾಂಡ್ ಮೀ? ನೋಡೋದಕ್ಕೆ ಮೂರು ಮೆಣಸಿನಕಾಯಿ ಉದ್ದ ಇದ್ದೀಯ, ಜಂಬದಿಂದ ಹೆಸರು ಹೇಳೋದನ್ನು ಕೇಳಿದ್ರೆ ಏಳು ಪಡಬಳಕಾಯಿ ನಟ್ಟುತ್ತ. ತಾತ, ಒಳ್ಳೆ ಪ್ರಶ್ನೆನೆ ಕೇಳಿದೆ. ಈಗ ತಾನೇ ಕೋರ್ಟ್ ಅಲ್ಲಿ ಒಂದು ಕೇಸ್ ಅನ್ನ ಗೆದ್ಕೊಟ್ಬಿಟ್ಟು ಬರ್ತಾ ಇದ್ದೀನಿ. ಲಾನೇ ಪಾಸ್ ಮಾಡಿಲ್ಲ ನೀನು, ಕೋರ್ಟ್ ನೋಡಕ್ಕೆ ಹಾಗೋ ಸೇರಿಸಿದ್ರು ನೀನು. ತಾತ, ಲಾಯರ್ಗಳೆಲ್ಲ ಸೇರಿ ಕೊಲೆ ವಿಷಯವಾಗಿ ಡಿಸ್ಕಸ್ ಮಾಡ್ತಾ ಇದ್ರು. ಯಾವ್ದು ಕೊಲೆ ಮಾಡ್ಬೇಕು ಅಂತ? ಅಲ್ಲ ತಾತ, ಕೊಲೆ ಮಾಡಿದವ್ರು ಯಾರು ಅಂತ. ಯಾರಿಗೂ ಹೊಳಿಲಿಲ್ಲ, ನನಗ್ ಹೊಳಿತು ನೋಡೊಂದು ಪಾಯಿಂಟ್. ಏನಪ್ಪಾ ಪಾಯಿಂಟ್? ಕೊಲೆ, ಭಯಂಕರವಾದ ಕೊಲೆ. ಕತ್ನಲ್ಲಿ ಕತ್ತಿಯಿಂದ ಕೆತ್ತಿದ ರಕ್ತದ ಕಲೆ. ಒಂದ್ ಕಡೆ ಹೆಣ ಬಿದ್ದಿದೆ, ಇನ್ನೊಂದ್ ಕಡೆ ಗಡ್ಡ ಕೆರ್ಕೊಳ್ಳೋ ಕತ್ತಿ ಬಿದ್ದಿದೆ. ಹಿಂದಿನ ದಿನಾನು ಆ ಮನೆಗೆ ಯಾರು ಬಂದಿಲ್ಲ, ಸತ್ತ ದಿವಸಾನು ಆ ಮನೆಗೆ ಯಾರು ಬಂದಿಲ್ಲ. ಹಾಗಾದ್ರೆ ಈ ಕೊಲೆ ಹೇಗ್ ನಡೀತು? ಆತ್ಮಹತ್ಯೆ ಸಾಧ್ಯವಿಲ್ವಲ್ಲ, ಯಾಕೆಂದ್ರೆ ಸತ್ಮಲ್ಲ ಅವನಿಗೆ ಮಾರನೇ ದಿವಸ ಲಕ್ಷಾಂತರ ರೂಪಾಯಿ ಆಸ್ತಿ ಬರ್ತಾ ಇತ್ತು. ಲಕ್ಷಾಂತರ ರೂಪಾಯಿ ಆಸ್ತಿ ಬರ್ತಾ ಇತ್ತು, ಹಿಂದಿನ ದಿವಸನು ಯಾರೂ ಬರಲಿಲ್ಲ, ಆವತ್ತಿನ ದಿವಸವೂ ಯಾರೂ ಬರಲಿಲ್ಲ. ಪಕ್ಕದಲ್ಲಿ ಕತ್ತಿ ಬಿದ್ದಿದೆ, ಅದರ ಮೇಲೆ ಅದರ ಮೇಲೆ ಸೋಪಿನ ನೊರೆ ಇತ್ತ ಅಥವಾ ರಕ್ತದ ಕರೆ ಇತ್ತ? ಸೋಪಿನ ನೊರೆ ಒಳಗಡೆ ರಕ್ತದ ಕಲೆ ಬೆರೆತಿತ್ತು. ಅಯ್ಯೋ ಪಾಪ. ಪಾಪ ಏನು ಬಂತು ತಾಪ? ಪಶ್ಚಾತ್ತಾಪ ಪಡಕ್ಕೆ ಅವನೇ ನಿನ್ ಮೊಮ್ಮಗನೆ. ನಂತರ ತಾತ, ಕೊಲೆ ಹೇಗ ನಡೀತು ಅಲ್ಲಿಗೆ ಬಾ ಪಾಯಿಂಟು. ಮಹೇಶ, ನಿನ್ಗೇನಾದ್ರೂ ಗೊತ್ತಾಗುತ್ತೇನೆ? ಗೊತ್ತಾಯ್ತು ಸರ್. ಒಟ್ಟಿನಲ್ಲಿ ಯಾರೋ ಒಬ್ರು ಕೊಲೆ ಮಾಡಬೇಕು ಸರ್. ನಿತ್ತಲೆ ಕೊಲೆ ಮಾಡೋ ಹಜ್ಜನ ಬರ್ತಾರೇನ? ಅಯ್ಯ, ನಾಳೆ ನಿನ್ ಕೊಲೆ ಆಗುತ್ತೆ ನೋಡು, ಅವತ್ತು ಕೋರ್ಟ್ ಕರಿತೀನಿ, ಬಾಯಿ ಬಿಡ್ತಂತೆ. ಸದ್ಯಕ್ಕೆ ಮುಚ್ಕೋ. ಕೊಲೆಗಾರನ್ ಕಂಡು ಬಿಟ್ಟೆ, ಕಂಡು ಬಿಟ್ಟೆ. ಯಾರು? ಬಾರ್ಬರು. ಅದು ಸಾಧ್ಯವೇ ಇಲ್ಲ. ಯಾಕೆ? ಅವನ ಮನೆಗೆ ಕ್ಷೌರ್ದನ್ ಬರೋ ಹಾಗೆ ಇಲ್ಲ. ಕೊಲೆ ಆದ್ನಲ್ಲ ಅವನೇ ಒಬ್ಬ ಬಾರ್ಬರ್. ನನಗ್ ಗೊತ್ತಾಗೋಲ್ಲ.
ನಾನು ಹೇಳಲ್ಲ, ಇನ್ನೂ ಟೈಮ್ ಕೊಡ್ತೀನಿ, ಸರಿಯಾಗಿ ಯೋಚನೆ ಮಾಡಿ ನಂಗೆ ಹೇಳು. ಅಯ್ಯ ನೀನೇ ಹೇಳಯ್ಯ. ಅಲ್ಲೇ ಇರೋದು ಪಾಯಿಂಟ್. ತಾತ ಕೊಲೆ ಆದ್ನಲ್ಲ ಅವನಿಗೆ ಮೂರ್ಛೆ ರೋಗ ಬರ್ತಾ ಇರ್ಬೋದು ಅಂತ ಊಹೆ ಮಾಡಿದೆ. ನೋಡ್ತೀನಿ ಅದು ಕರೆಕ್ಟ್ ಆಗಿದೆ. ಅವನು ಏನು ಮಾಡಿದಾನೆ ಅಂದ್ರೆ ಚೌಳ ಮಾಡ್ಕೊಳಕ್ಕೆ ಅಂತ ಈ ಕತ್ತಿನ ತೆಗೆದಿದ್ದಾನೆ. ಅವಾಗ ಈ ರೋಗ ಬಂದ್ಬಿಟ್ಟಿದೆ. ಎರಡು ಸಾರಿ ಚರಕ್ ಚರಕ್, ನಾಲ್ಕು ಸಾರಿ ಕಚಕ್ ಕಚಕ್, ಅಷ್ಟೇ ಕಮಕ್ ಕಿಮಕ್ ಕ್ಲೋಸ್. ಖಂಡಿತ ಈ ಸತಿ ನಾ ಪಾಸ್ ಮಾಡ್ತಾ ಕಣ, ಖಂಡಿತ ಮಾಡ್ತಾ ಕಣ. ಇದೇ ಪಾಯಿಂಟ್ ಬಂದ್ರೆ ಪಾಸ್ ಮಾಡ್ತೀನಿ, ಇಲ್ಲದೆ ಹೋದ್ರೆ ನಿನ್ ರೆಕಮೆಂಡೇಶನ್ಲೇ ನಾನು ಪಾಸ್ ಮಾಡ್ಬೇಕು. ಏನಮ್ಮ ನಿರ್ಧಾರ ಮಾಡ್ದೆ? ಸದ್ಯಕ್ಕೆ ನನ್ಗೆ ಮದುವೆ ಬೇಡ ಅನ್ಸಿದೆ ತಾತ. ಏನಮ್ಮ ದೊಡ್ಡವ್ರ ಮದ್ಕೆ ಹೀಗೆ ನಾನು ಮರ್ಯಾದೆ ಕೊಡೋದು? ನನ್ನ ಕಕ್ಷಿಗಾರನ್ನ ಈ ತರ ಬೆದರಿಸಿ ಮಾತಾಡೋದನ್ನ ನಾನು ಆಕ್ಷೇಪಣೆ ಮಾಡ್ತೀನಿ. ಸುಜಾತ ಇದರ ವಿಷಯವಾಗಿ ನನ್ನ ಹೇಳಿಕೆ ಏನು? ಅಣ್ಣ ನನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿಲ್ಲ, ಕಂಡು ಕಾಂದಿರೋ ಹಳ್ಳಕ್ಕೆ ಕೆಲ್ಬಿದ್ ಬಿಡ್ತೀನೋ ಅಂತ ನನಗ್ ಭಯ. ತಾತ ಮದುವೆ ಅನ್ನೋದು ನನ್ನ ಕಕ್ಷಿಗಾರರ ಬಾಳಿನ ಭವಿಷ್ಯದ ಪ್ರಶ್ನೆ. ನೀವು ನೋಡಿರೋ ವರಗಳು ಎಂಥವ್ರು ಅಂತ ತಿಳಿದೆ ನಾನು ಯಾವ ನಿರ್ಧಾರಕ್ಕೂ ಬರೋ ಹಾಗಿಲ್ಲ. ಒಂದು ಕೆಲಸ ಮಾಡಿ, ಎಲ್ಲ ವರಗಳನ್ನು ಕರ್ಕೊಂಬಂದು ನಿಲ್ಲಿಸಿ, ವರ ಪರೀಕ್ಷೆ ಮಾಡಿ ಆಮೇಲೆ ನಿರ್ಧಾರ ಅಂತ ತಿಳಿಸ್ತೇನೆ. ಕಾಲ ಬದಲಾಯಿಸಿದೆ ಅಯ್ಯ, ನಾವೇನು ಸ್ವಯಂವರ ನಡೆಸಬೇಕಾಗಿಲ್ಲ. ಫೋಟೋ ಇದೆ, ಜಾತಕ ಇದೆ, ನೋಡಿ ಹೇಳಿ. ಓ ಐ ಸಿ ಮಿಸ್ಟರ್ ಚಿದಂಬರಯ್ಯ, ಆತ ಮದುವೆಗೆ ಮುಂಚೆ ಗಂಡು ಹೆಣ್ಣಿಗೂ ಪರಿಚಯ ಆಗಬೇಕು, ಸ್ನೇಹ ಬೆಳಿಬೇಕು, ಒಬ್ಬರ ಸ್ವಭಾವನ ಇನ್ನೊಬ್ರು ಅರ್ಥ ಮಾಡ್ಕೋಬೇಕು, ಒಬ್ಬರೊಬ್ರು ಚೆನ್ನಾಗಿ ಅರ್ತು ಬಾಳ್ತೀವಿ ಅಂದ ಮೇಲೆ ಮದುವೆ ಮಾಡ್ಕೋಬೇಕು. ಫಾರಿನಲ್ಲೆಲ್ಲ ಹೀಗೇನೆ. ಅದು ಅವ್ರ ಸರಿಕಣೆಯ, ಅವ್ರ ಪದ್ಧತಿ ನಮ್ಗೆ ಹೊಂದಲ್ಲ. ಅಷ್ಟೇ ಯಾಕೆ ಹೊಂದಲ್ಲ? ಹ್ಯಾಪಿ ಬರ್ತ್ಡೇ ಟು ಯು ಅಂತ ಕೇಕ್ ತಾನೇ ಕಟ್ ಮಾಡ್ತೀವಿ, ಹೊಂದಲ್ಲ ಅಂತ ಇಡ್ಲಿನ ಕಟ್ ಮಾಡ್ತೀವಿ. ಸರಿ ಸರಿ, ನಿನ್ನ ಹತ್ರ ಮಾತಾಡೋನು ಬುದ್ಧಿ ಇಲ್ಲ ಅಷ್ಟೇ. ತಾತ ನಿನಗೆ ವಯಸ್ಸಾಯ್ತೆ ಹೊರತು ಅನುಭವ ಕಡಿಮೆ. ಏನಿದೆ? ಏನೂ ಇಲ್ಲ, ನೀನೇನೋ ಒಳ್ಳೆಯವನು, ಆದ್ರೆ ಎರಡೂ ಒಳ್ಳೆಯವನು ಅಂತ ನಂಬಿಕೆ. ತಾತ ದುಡ್ಡುಗೋಸ್ಕರ ಮನುಷ್ಯ ಏನು ಬೇಕಾದ್ರೂ ಮೋಸ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ನಮ್ಮ ಅಪ್ಪನೇ ತಗೋ, ನನಗೆ ನಾಲ್ಕು ಹೆಸರಿಟ್ಟ, ಬಾಮನ್ ರಾವ್, ತಿರುಕ್ರಮರಾವ್, ಗೋವಿಂದ ರಾವ್, ಕೃಷ್ಣ ರಾವ್ ಅಂತ. ಯಾಕೆ ಅಂತ ಗೊತ್ತಾ? ಯಾಕೆ? ಹಾ ಕೇಳು, ಹೇಳ್ತೀನಿ. ನಾಲ್ಕು ಹೆಸರಲ್ಲೂ ಹಣ ಡ್ರಾ ಮಾಡಿ ಗೋಚರಕ್ಕೆ ಸಹಿ ತಗೊಳಕ್ಕೆ. ಆಗ ಮತ್ತೆ ಈ ವಿಷಯ ಮೊದಲೇ ಹೇಳಿಲ್ಲ ತಾತ? ಅದಕ್ಕೂ ಟೈಮ್ ಬರಬೇಕಲ್ಲ. ಈಗಲೂ ಕಾಲ ಮಿಂಚಿಲ್ಲ, ಕೈನಲ್ಲಿ ಚಾವಟಿ ತಗೋ, ನೇರ ಫ್ಯಾಕ್ಟ್ರಿ ಎಸ್ಟೇಟ್ ಮಿಲ್ಲು ಅಲ್ಲಿಗೆ ಹೋಗಿದ್ದೇನೆ. ಛಟ 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 ಅಂತ ನಾಲ್ಕು ಬಿಗಿ ಎಲ್ಲ ಅಕೌಂಟು ಆಟೋಮ್ಯಾಟಿಕ್ ಆಗಿ ಹೊರಗಡೆ ಬರ್ತೀನಿ. ಹೇಗೆ ಐಡಿಯಾ? ಬ್ರಿಲಿಯಂಟ್ ಐಡಿಯಾ, ನಾ ಈಗಲೇ ಬರ್ತೀನಿ. ನೋಡಿ ತಾತ, ನಮ್ಮೂರಿಗೆ ನಮ್ಗೆ ಮೋಸ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ನನ್ನ ಮದುವೆ ಆಗೋ ಮದುವೆ ಆಗುಂತಿಯಲ್ಲ, ಯಾರು ನನ್ನ ಮದುವೆ ಆಗ್ಲಿ? ನೀ ಹೇಳೋದು ಕರೆಕ್ಟ್ ಅಮ್ಮ. ತಾತ ಹಾಗಾದ್ರೆ ಸುಜಾತನ್ಗೆ ಈಗಲೇ ಮೆಡಿಕಲ್ ಕಾಲೇಜಿಗೆ ಅಪ್ಲಿಕೇಶನ್ ಹಾಕಿಸ್ಬಿಡ್ಲ? ಅಪ್ಲಿಕೇಶನ್ ಹಾಕಿ. Everything is in a mess. ಬಗೆತ್ತಿ ಏನಮ್ಮ ಇದೆಲ್ಲ? ದೇವರಾಣಿಗೂ ಇದರಲ್ಲಿ ನಂದೇನು ತಪ್ಪಿಲ್ಲ ಚಿಕ್ಕಪ್ಪ. ತಪ್ಪು ನಿಂದು ಅಂತ ಹೇಳಿಲ್ಲ, ತಪ್ಪೆಲ್ಲ ನಂದೆ. ಯಾಕೇನು ನಮ್ಮಣ್ಣನ ಮಗಳು ಚಿಕ್ಕ ವಯಸ್ಸಿನಲ್ಲಿ ಗಂಡನ ಕಳ್ಕೊಂಡು ಅಂತ ಪಶ್ಚಾತ್ತಾಪ ಪಟ್ಟು ನನ್ನ ಎಷ್ಟೇ ದಿನ ವ್ಯವಹಾರನೆಲ್ಲ ನೀನು ಒಪ್ಪಿಸ್ತೇನೆ ನೋಡು, ಅದಕ್ಕೆ ನನಗೆ ಈ ತಕ್ಕ ಪ್ರಾಯಶ್ಚಿತ್ತ ಆಯ್ತು. ಚಿಕ್ಕಪ್ಪ ಪ್ರಮಾಣ ಮಾಡಿ ಹೇಳ್ತೀನಿ, ಬೇಕು ಅಂತ ಈ ಸುಳ್ಳಕ್ಕೆ ನಾನು ಬರ್ತಿಲ್ಲ, ಆ ಇನ್ಕಮ್ ಟ್ಯಾಕ್ಸ್ಗೋಸ್ಕರ ಬರ್ತಿದ್ದು ಅಷ್ಟೇ. ಚೆನ್ನಾಯ್ತಮ್ಮ ಚೆನ್ನಾಯ್ತು. ನಿನಗೊಂದು ಲೆಕ್ಕ, ಇನ್ಕಮ್ ಟ್ಯಾಕ್ಸ್ಗೊಂದು ಲೆಕ್ಕ, ನನಗೊಂದು ಲೆಕ್ಕ. ಅಲ್ಲಮ್ಮ ಸರ್ಕಾರಕ್ಕೆ ಮೋಸ ಮಾಡಿ ಹಣ ಉಳಿಸ್ಬೇಕು ಅಂತ ನಿನ್ಗೆ ಯಾರು ಹೇಳಿದ್ರು? ತಪ್ಪಾಯ್ತು ಚಿಕ್ಕಪ್ಪ. ಅದು ಸರಿ, ಲೆಕ್ಕಾಚಾರದ ಪ್ರಕಾರ ಇನ್ನೂ 2 ಲಕ್ಷ ರೂಪಾಯಿ ಉಳಿದಿರ್ಬೇಕಲ್ಲ, ಅದೇನಾಯ್ತು? ಅದು ಅದು ಹೇಳಮ್ಮ. ಮನೆ ತಗೊಂಡೆ ಚಿಕ್ಕಪ್ಪ. ನನ್ನ ಮನೆ ಹಾಳು ಮಾಡಿ ನೀ ಮನೆ ಕಟ್ಕೊಂಡ್ಯಾ? ಪರವಾಗಿಲ್ಲ ಭಾಗ್ಯರ್ಥಿ,
ನೋಡಮ್ಮ ಒಂದು ಕೆಲಸ ಮಾಡ್ತೀಯಾ? ಏನ್ ಚಿಕ್ಕಪ್ಪ? ನಿನ್ ಮನೆ ಮಾರಿಬಿಟ್ಟು ಆ ಇನ್ಕಮ್ ಟ್ಯಾಕ್ಸ್ ಬಾಕಿ ಇದೆಯಲ್ಲ ಅದನ್ನ ಕಟ್ಬಿಡು. ಅಲ್ಲಿ ತನಕ ನಿನ್ನ ಮುಖ ನನಗೆ ತೋರಿಸ್ಬೇಡ. ಬಾಗಿಲು ತೆಗಿಬೇಡ, ಡೇಂಜರ್. ಯಾರು ನಮ್ಮ ತಾತ ಅತ್ತಿಕೆರೆ ಚಿದಂಬರಯ್ಯ ನಿನ್ನ ಲೆಕ್ಕಾಚಾರದ ಚಿದಂಬರ ರಹಸ್ಯನ ಹೊರಗೆ ತೆಗಿತಾ ಇದ್ದಾನೆ. ಯಾಕೆ ಭಯಾನ? ನ್ಯಾಯವಾಗಿ ನಡ್ಕೊಂಡಿದ್ರೆ ಇಷ್ಟು ಹೆದರ್ಕೋಬೇಕಾಗಿತ್ತ? ನಿಮ್ಮ ಅಪ್ಪನೇ ನ್ಯಾಯವಾಗಿ ನಡ್ಕೊಳ್ಳಿಲ್ಲ ಅಂತ ಹೇಳ್ತೀರೋ? ನ್ಯಾಯಕ್ಕೆ ಅಪ್ಪ ಅಣ್ಣ ತಮ್ಮ ಅನ್ನೋ ತಾರತಮ್ಯನೇ ಇಲ್ಲ. ಸುಳ್ಳು ಲೆಕ್ಕ ಬರೆದು ಯಜಮಾನರಿಗೆ ದ್ರೋಹ ಬಗೆದಿದ್ದು ಮೊದಲನೇ ತಪ್ಪು. ಕೆಲಸಗಾರರಿಗೆ ಬೋನಸ್ ಕೊಡದೆ ಪಟ್ಟೆ ಉಳಿಸಿದ್ದು ಎರಡನೇ ತಪ್ಪು. ಈ ಎರಡು ತಪ್ಪನ್ನು ಒಪ್ಪದೇ ಇದ್ದಿದ್ದು ಮೂರನೇ ತಪ್ಪು. ಈ ಮೂರು ತಪ್ಪನ್ನು ಸೇರಿಸಿ ನಿನ್ನ 3 ವರ್ಷ ಹೊರಗೆ ಹಾಕಿಬಿಡ್ತಾರೆ. ಇದನ್ನ ಯಾರು ಅವ್ರ ಹತ್ರ ಹೇಳಿದ್ದು? ನಾನೇ, ನಿನ್ನ ಮಗ ಕುಡ್ ಬಿ ಲಾಯರ್. ಯೋ ಪಾಪಿ, ನನ್ನ ಮಗನೇ ಕೆಟ್ಟ ಅಪ್ಪನ್ನೇ ಜೈಲಿಗೆ ಕಳಿಸಿ. ನೀನೇನ್ ಮಾಡ್ತೀಯೋ? ಟಿಫಿನ್ ಕ್ಯಾರಿಯರ್ ಅಲ್ಲಿ ಅನ್ನ ತಂದ್ಕೊಡ್ತೀನಿ. ಹ್ಮ್, ತಂದ್ಕೊಡ್ತೀಯ ತಂದ್ಕೊಡ್ತೀಯ. ಅಪ್ಪ, ಕಾನೂನು ಪ್ರಕಾರ ಕದ್ದು ನೋಡೋದು ಮಾ ಅಪರಾಧ. ಬರೀ ವಾಮನ, ನೀನೇ ನನಗೊಂದು ದಾರಿ ತೋರಿಸ್ಬೇಕು ಕಣು. ಸೆಂಟ್ರಲ್ ಜೈಲಿಗೆ ತಾನೇ? ಅಲ್ಲ ಕಣು, ಬಂದಿರೋ ಅಪಾಯದಿಂದ ಪಾರಾಗೋದಕ್ಕೆ ಕಣು. ಒಂದು ಕೆಲಸ ಮಾಡು, ನೇರ ಹೋಗಿ ತಾತನ ಕಾಲದಲ್ಲಿ ಬಿದ್ದುಬಿಡು. ಇದನ್ನ ನೋಡ್ಕೋತಾ ಇರಲ್ಲ, ಅವ್ರಿಗೂ ನನಗೂ ಸಂಬಂಧ ಇರೋದ್ರಿಂದ ಇವಕ್ಕೆಲ್ಲ ಸಂಬಂಧ ಇರೋಲ್ಲ. ಚಿಕ್ಕಪ್ಪ, ಚಿಕ್ಕಪ್ಪ ನನ್ನ ಕೆಲಸಬಿಡಿ. ಚಿಕ್ಕಪ್ಪ ಹೇಳ, ಮಾಡೋ ವಂಚನೆಯೆಲ್ಲ ಮಾಡಿಬಿಟ್ಟು ಈಗ ನನ್ನ ಮುಂದೆ ನಾಟಕ ಆಡ್ತೀಯೇನು? ನಾಗಪ್ಪ, ಇನ್ನೊಂದು ಚೇರಿನಲ್ಲಿ ದುಡ್ಡು ಹೊಡೆಯೋದನ್ನ ಕಂಡಿದ್ದೀನಿ. ಆಗ ತನ್ನ ಚೇರಿನಲ್ಲೇ ದುಡ್ಡು ಕದಿಯೋ ಮಳೆ ಹಾಲನ್ನ ನಾನು ಇವತ್ತೇ ಕಣ ನೋಡಿತ್ತು. ನಮ್ಮಣ್ಣ ಧರ್ಮರಾಯನ ಹಾಕಿ ಬದುಕಿದ್ದ ಪುಣ್ಯಾತ್ಮ, ಅಂಥ ಅವನ ಮಕ್ಕಳು ನೀನು, ನಿನ್ ತಂಗಿ ಭಾಗೀರಥಿ ಅವನ ಕೀರ್ತಿಗೆ ಮಸಿ ಮಾಡಿಬಿಟ್ರಲ್ಲೋ. ಖಂಡಿತ ಈಗೆಲ್ಲ ಮಾಡಲ್ಲ ಚಿಕ್ಕಪ್ಪ. ನನ್ನ ಮದನ್ ಎತ್ಕೊಬೇಡ, ಹೊಟ್ಟೋಕು. ನಿನ್ ಮುಖ ನೋಡೋಕು ಅಸಖ್ಯವಾಗತ್ತೆ. ಕಿಚ್ಚಾಟ್ ಕಿಚ್ಚಾಟ್. ಹಲೋ ರಂಕಾಲ, ಭಾಗಿರತಿನ ಸ್ವಲ್ಪ ಗಟ್ಟಿಯಾಗಿ ಮಾತಾಡೆ. ಏನು ಅಣ್ಣ ಇಲ್ಲಿ ಬರ್ತಾ ಇದ್ದಾನ? ನೀನ್ ಸಿಗಾಕೊಂಡ್ಬಿಟ್ಟ. ಸರಿ ಸರಿ, ಎಲ್ಲ ನಾನು ನೋಡ್ಕೊತೀನಿ. ಕುಮಾರ್, ನೀಗೇನು ಮಾಡೋದು? ಅಪ್ಪ, ಅನಾವಶ್ಯಕವಾಗಿ ಈ ವಿಷ ನನ್ನನ್ನು ಸಿಗಿಸ್ಬೇಡಿ. ಮಾವ ನನ್ನ ಮೇಲೆ ಇಟ್ಟಿರೋ ಪ್ರೀತಿನ ಕಳ್ಕೊಳ್ಳೋದು ನಾನು ಅನ್ಸಿದ್ದ ಇಲ್ಲ ಅಪ್ಪ. ಅದು ಸರಿ, ಏನಾದ್ರು ಒಂದು ಉಪಾಯ ಹೇಳು ಕುಮಾರ್. ವೆರಿ ಸಿಂಪಲ್, ಅಕೌಂಟ್ ಬುಕ್ಸ್ ಎಲ್ಲ ಆಡಿಟರ್ ಹತ್ರ ಕಳಿಸ್ತೆ ಅಂತ ಹೇಳ್ಬಿಡಿ. ಆಹಾ, ಬೆಸ್ಟ್ 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 ಬೆಸ್ಟ್. ನೋಡ್ದೇನೆ ನನ್ನ ಮಗನ ಬುದ್ಧಿವಂತಿಕೆ ಸಾಕ್ಷಾತ್ ಚಾಲಕ್ಯರ ಅಪರಾಧ. ಓಹೋ, ಬಾಬಾಜಿ ಬನ್ನಿ 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 ಬನ್ನಿ. ನನಗೆ ಕೂತ್ಕೊಳ್ಳೋ ಪುರುಸತ್ತಿಲ್ಲ, ಅಕೌಂಟ್ಸ್ ನೋಡ್ಬೇಕು. ನೋಡಿರಿ, ಫ್ಯಾಕ್ಟ್ರಿಗೆ ಹೋಗೋಣ. ಅಕೌಂಟ್ಸ್ ಬುಕ್ ಎಲ್ಲ ನಿನ್ನೆ ಆಡಿಟರ್ ಮನೆ ಕಳಿಸ್ಬಿಟ್ಟಿದ್ದೀನಲ್ಲ. ಕೇಳಿದ ಮಹೇಶ್, ನಾ ಹೇಳಿದ್ರೆ ಏನ್ ಹೇಳಿದ್ರಿ ಬಾಬಾಜಿ? ನಾವೀಗ ಆಡಿಟರ್ ಮನೆಯಿಂದಾನೆ ಬರ್ತಾ ಇದೀವಿ ಸರ್. ನೀವಿನ್ನು ಅಕೌಂಟ್ ಬುಕ್ಸ್ ಕಳಿಸೇ ಇಲ್ವಂತೆ. ಯಾಕೆ ಯಾವ ಗರ ಬರ್ದ ಹುಡುಗ ಕೆತ್ಕೊಂಡ್ಬಿಟ್ರಿ? ಇವೆಲ್ಲ ಮನುಷ್ಯ ಕುಟುಂಬ ಸೇರಿದವರಲ್ಲ, ವಿಶೇಷತ್ವಗಳು. ಒಬ್ಬರಿಗಾದ್ರೂ ನ್ಯಾಯ ನಿಯತ್ತು ಇರಬೇಡವೆ. ಅಷ್ಟೊಂದು ದೊಡ್ಡವ್ರು ಹೇಳ್ತಾರೆ, ನೆಂಟರು ದೂರ ಇರಲಿ, ನೀರ್ ಹತ್ರ ಇರಲಿ ಅಂತ. ಅದಲ್ಲ ಬಾವಾಜಿ, ಅಂಥದ್ದೇನು ಈಗ ನಡೆದಿಲ್ಲಲ್ಲ. ಇಲ್ಲ, ಏನೇ ಅದು ವಿಷಯ? ತಾತನ್ ತುಂಬಾ ಸೀರಿಯಸ್ ಆಗಿದೆಯಂತೆ. ಅಯ್ಯೋ, ಚೆನ್ನಾಗಿ ಇದ್ದಿರಲ್ಲ. ನೀನು ಬರ್ತೀಯಾ? ಈಗ್ಲೇ ಹೋಗೋಣ ಬಾ. ತಾತ ಸೀರಿಯಸ್ ಆಗಕ್ಕೆ ಕಾರಣ ಏನು ಅಂತ ಕಂಡಿಡಿದು ಕೋರ್ಟಲ್ಲಿ ಕೇಸ್ ಹಾಕಿ ನಿಮ್ಮನ್ನೆಲ್ಲ ಕಟ್ಕಟೆ ನಿಲ್ಸಿದ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತ ಮಹಾ? ಏನ್ ಮಹಾ? 1, 2, 3, 4 ಅಂತ ವರ್ಷಾನಗಟ್ಲೆ ಕಂಬಿ ಎಣಿಸ್ಬೇಕಾಗುತ್ತೆ. ಸಾಕು, ನಿಲ್ಸ ನಿನ್ ತಲೆ ಹರ್ತೇನ. ಜೀವನದಲ್ಲಿ ನಾನು ಮಾಡಿದ ದೊಡ್ಡ ಅಪರಾಧ ಇದು ಒಂದೇನೆ. ಈ ಕುಮಾರ ಕಂಠೇವನ್ ಹಾಡದ್ದು ಅಲ್ಲ ರೀ, ಇವನ್ನ ಲಾವ್ ಹೊತ್ತಿದ್ದು. ಅಕ್ಷರಾಭ್ಯಾಸನೆ ಕಲಿಸ್ತಲೇ ಕೂಲಿ ಮಾಡಿ ಕಲಿಸಿದ್ರೆ ಚೆನ್ನಾಗಿತ್ತು. ಆಗ್ಲೂ ನಿನ್ ಪೆಟ್ಟಿಗೆನ ನಾನು ಹೊತ್ಕೊಂಡು ಬರ್ತಾ ಇರ್ಲಿಲ್ಲ. ಕಳ್ಳು ಮಾಲನ್ ಇಟ್ಕೊಂಡ್ ಬಂದ್ಬಿಡು, ಸಿಕ್ಕಾಕೊಂಡ್ ಸಾಯ್ತಾ ಇದ್ದವನು ನಾನ್ ತಾನೆ. ಅಣ್ಣ, ತಾತನ್ ಹೇಗಿದೆ? ಸುಜಾತ ಬಂದ್ಬಿಟ್ಟೆ ಅಮ್ಮ. ನಿಮ್ ತಾತನ್ಗೆ ಯಾವಾಗ್ಲೂ ನಿಂದೇ ಗೀಳು.
ಏನ್ ಗಲಾಟೆ ಇಲ್ಲಿ? ಡಾಕ್ಟರ್, ತಾತಿಗೆ ಹೇಗಿದೆ ಈಗ? ಈಗ ಪರಿಸ್ಥಿತಿ ತುಂಬಾ ಮೋಸವಾಗಿದೆಯಮ್ಮ. ನಿಮಗ ತಾತಂಗ? ತಾತನಗಯ್ಯ, ಒಂದು ಚಿಕ್ಕ ಶಾಕ್ ಕೂಡ ತಡೆಯೋಕ್ಕಾಗಲ್ಲ. ಹೃದಯ ಬಹಳ ಬಲಹೀನವಾಗಿದೆ ನೋಡಿ. ನೀವು ಯಾರು ಅವ್ರ ಮನಸ್ಸಿಗೆ ಬೇಜಾರಾಗುವ ಹಾಗೆ ನಡ್ಕೋ. ಸರಿ ಡಾಕ್ಟರ್, ಈಗ ತಾತ ನೋಡಬಹುದು ತಾನೆ? ಧಾರಾಳ ನೋಡ್ಬಾರಮ್ಮ. ಯಾಕೆ ಯಾಕೆಲ್ಲ ಹೇಳ್ಕೊಂಡ್ಬಿಟ್ರೆ? ನಿಮ್ಮ ಹಾಳಾದ ಮಠ ನೋಡೇನೆ ತಾತ ಹಾಕಿ ಹೇಳ್ತಿರೋದು. ಕೂತ್ಕೊಳ್ಳಿ, ಕೂತ್ಕೊಳ್ಳಿ ತಾತ. ಸುಜಾತ ಬಂದ್ಯಮ್ಮ. ಅಳ್ಬೇಡ ತಾತ, ಅಳ್ಬೇಡ. ಅಳ್ತಿಲ್ಲಮ್ಮ, ಇದು ಆನಂದ ಬಾಷ್ಪ. ಎಲ್ಲಿ ನಿನ್ನ ನೋಡಿದೆ ಸತ್ತೋಗ್ಬಿಡ್ತೀನಿ ಅಂತಿದ್ದೆ, ಈಗ ನೀವು ಬಂದ್ಬಿಟ್ಟೆ ನೋಡು. ಆ ಸಂತೋಷಕ್ಕೆ ಈ ಕಣ್ಣೀರಮ್ಮ. ಎಲ್ಲ ಸುಳ್ಳು. ನನ್ ಮದ್ವೆ ಮಾಡಿ ನೋಡ್ಬೇಕು ಅನ್ನೋ ನಿನ್ನ ಆಸೆಗೆ ನಾನು ಅಡ್ಡಿ ಮಾಡಿಬಿಟ್ನಲ್ಲ, ಅದಕ್ಕೆ ನೀನ್ ಸಂಕಟ ಪಡ್ತಾ ಇದೀಯ. ಇಲ್ಲಮ್ಮ, ನಾನು ಹೇಳ್ದ ಕೇಳೋಕ್ ನೀನೇ ನನ್ ಮಗಳ, ನನ್ನ ಮೊಮ್ಮಗಳು ತಾನೆ. ನನ್ ಕಣ್ಣಿಂದ ಮದುವೆ ಆಗಿದ್ರು ಪರವಾಗಿಲ್ಲ, ನಾ ಸತ್ತ ಮೇಲೆ ನನ್ ಫೋಟೋ ಮುಂದೆ ಮದುವೆ ಆದ್ರೆ ಅಷ್ಟೇ ಸಾಕು. ನನ್ನ ಆತ್ಮಕ್ಕೆ ಎಷ್ಟು ತೃಪ್ತಿ ಆಗತ್ತೆ. ನಿಮ್ದಮ್ಮ ಅಂತೀನಿ. ಹಾಗೆಲ್ಲ ಅನ್ಬೇಡ ತಾತ, ನೀವು ಸಂತೋಷ ಆಗುವಾಗಿದ್ರೆ ನಾನು ಈಗಲೇ ಮದುವೆ ಮಾಡ್ಕೋತೀನಿ. ನಿಜವಾಗ್ಲು? ದೇವರಲ್ಲಿಗೂ ತಾತ. ನನ್ ಮೊಮ್ಮಗಳು ಮದುವೆ ಹೋಗ್ಬಿಟ್ಟು ಹೋಗ್ತಿದ್ರೆ ಯಾರಂದ್ರೆ ಕುಮಾರ. ಕುಮಾರ ಯಾಕೆ? ಯಾಕಮ್ಮ ಮದುವೆ ವಿಷಯ ಮಾತಾಡೋಕೆ ಅಲ್ಲೇ ತಾನೆ ತಾತ. ಕುಮಾರನ್ ಮದುವೆ ಆಗ್ಬೇಕಾ? ನಾನು ಈ ಸ್ಥಿತಿನಲ್ಲಿರುವಾಗ ಇನ್ಯಾರನ್ನ ಮಾಡ್ಕೋಕೋಲಿ? ಎಷ್ಟಾಗ್ಲಿ, ಕುಮಾರ ನಮ್ಮವನು, ನೋಡೋಕು ಲಕ್ಷಣವಾಗಿದ್ದಾರೆ. ನನಗೆ ಈ ಮದುವೆ ಇಷ್ಟ ಇಲ್ಲ ತಾತ. ಇಷ್ಟ ಇಲ್ಲ? ಪುನಃ ಹಳೆ ರಾಗನೇ ಪ್ರಾರಂಭ ಮಾಡಿಬಿಟ್ಟೆ. ಇಲ್ಲ ತಾತ, ಮದುವೆ ಮಾಡ್ಕೋತೀನಿ. ಆದ್ರೆ ಓಹೋ, ನಿನ್ ಮನಸ್ಸಲ್ಲಿ ಬೇರೆ ಯಾರೋ ಇದ್ದಾರೆ ಅನ್ನು ಹೇಳಮ್ಮ. ಪರವಾಗಿಲ್ಲ, ನನ್ನ ಹತ್ರ ಯಾಕಮ್ಮ ಸಂಕೋಚ? ತಾತ, ನಾನು ಒಬ್ಬನ್ನ ಹಾಗೇನಮ್ಮ. ಅಪ್ಪ, ಈಗ ನನ್ನ ಮನಸ್ಸಿನ ನೆಮ್ಮದಿ ಆಯ್ತು. ಡಾಕ್ಟ್ರೆ, ಒಂದು ಇಂಜೆಕ್ಷನ್ ಕೊಡಿ, ಕ್ಯಾಪ್ಸೂಲ್ ಕೊಡಿ, ನಿಶ್ಚಯ ಕೊಡಿ. ಯಾಕೋತೇನು, ನಮ್ಮ ಸುಜಾತ ಮದುವೆ ಆಗೋವರೆಗೂ ನಾ ಬದುಕಿರ್ಬೇಕು. ನೀವು ಕೇಳೋದೆಲ್ಲ ಕೊಡಬೇಕಾದ್ರೆ ನಾನು ಕ್ಲಿನಿಕ್ ಜೊತೆಗೆ ಕೆಮಿಸ್ಟ್ ಶಾಪ್ ಇಡಬೇಕಾಗತ್ತೆ. ನೋಡಿ ರಾಯರೇ, ನೀವು ಉತ್ತಮದಿಂದ ಮಾತಾಡಬಾರ್ದು. ಇಂಥ ಸಮಯದಲ್ಲಿ ಯಾವಾಗ ಮಾತಾಡ್ಬೇಕು ಡಾಕ್ಟ್ರೆ? ಸರೋಜ, ನಮ್ ಸುಜಾತ ನೋಡಿರೋ ಹುಡುಗನ್ ನೀನ್ ನೋಡಿದ್ಯೇನಮ್ಮ? ನೋಡಿದ್ದೀನಿ. ಹೇಗಿದ್ದಾನೆ? ತುಂಬಾ ಚೆನ್ನಾಗಿದ್ದಾರೆ. ನಿನ್ ಕೇಳಿಲ್ಲ, ನೀ ಹೇಳಮ್ಮ. ಸುಜಾತ ಹೇಳಿದಾಗೆ ಚೆನ್ನಾಗಿದ್ದಾರೆ. ಗುಣ ಯಾಕಿದೆ? ಚಿನ್ನದಂತ ಗುಣ. ನೀನು ಹೇಳ, ತುಂಬಾ ಒಳ್ಳೆಯವರು. ಜೋಡಿ ಹೇಗಿದೆ? ಹೇಳಿ ಮಾಡಿಸ್ತಾಗಿದೆ ಅಲ್ವೇ ನೀ ಸುಜಾತ? ಸಂತೋಷ, ಸಂತೋಷ. ಅವರಿಬ್ಬರನ್ನು ಕೊಟ್ಟ ನಿಲ್ಲಿಸಿ ಕಣ್ಣು ತುಂಬಾ ನೋಡಬೇಕು, ಬಾಯಿ ತುಂಬಾ ಮಾತಾಡಿಸ್ಬೇಕು, ಆದಷ್ಟು ಬೇಗ ಮುಹೂರ್ತ ಇರಿಸ್ಬೇಕು. ನೋಡುವ, ನೋಡ್ ಸುಜಾತ, ಹೋಗಿ ಆದಷ್ಟು ಬೇಗ ಕರ್ಮ. ದಿಢೀರಂತ ಕರ್ಕೊಂಬ ಅಂತಂದ್ರೆ ಯಾಕೆ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ ಅಂದ್ರೆ, 100 ಮೈಲಿ ಆದ್ರೂ ಸರಿ, ಕಾರ್ ಇದೆ, ಡ್ರೈವರ್ ಇದ್ದಾನೆ. ರಾಯ್ರೆ ರಾಯ್ರೆ, ನೀವ್ ಹೀಗ್ ಗಟ್ಟಿಯಾಗಿ ಮಾತಾಡ್ಕೊಡ್ದು. ಮಾತಾಡ್ಕೊಡ್ದು ಅಂದ್ರೆ ಇವ್ರು ನನ್ ಮಾತ್ ಕೇಳೋ ಹಾಗೆ ಹೇಳಿ ಕೇಳ್ತಾರೆ. ರಾಯ್ರೆ, ನಿಮ್ಗೆ ಎದ್ರೆ ಹೇಳ್ತಾರ? ಸುಜಾತ ಬೇಗ ಕರ್ಕೊಂಡ್ಬಿಡು. ಕರ್ಕೊಂಡ್ಬಿಡ್ತಿದ್ದ ವೆರಿ ಗುಡ್. ಹೋಗಮ್ಮ, ಬೇಗ ಕರ್ಕೊಂಬ. ನೀನು ಬೇರೆ ಯಾರನ್ನ ಇಷ್ಟಪಟ್ಟಿದ್ದೆ ಅಂತ ಕೇಳೋದೆ ತಡ? ಹೂ ಅಂದೆ ಅಲ್ಲ, ಮತ್ತೇನೆ ಮಾಡ್ಲಿ. ತಾತನ ಆರೋಗ್ಯ ಹೇಗಾದ್ರೂ ವಾಸಿ ಆಗ್ಲಿ ಅಂತ ಸುಳ್ಳು ಹೇಳ್ದೆ. ಹೇಳಿದ ಮಾತನ್ನ ಉಳಿಸ್ಕೊಳ್ಳೋಕೆ ಈಗ ಯಾರನ್ನ ಕರ್ಕೊಂಡು ಹೋಗ್ತಿ ಅದನ್ನೇ ಹೇಳು. ನನ್ಗೇನು ಗೊತ್ತಾಗ್ತಾ ಇಲ್ಲ ಕಣೆ. ಲೇ, ಆ ಎಮ್ ಎಮ್ ಎಲ್ ಹೋಗ್ತಾ ಇರೋ ಯಾರು ಗೊತ್ತಾಯ್ತಾ? ಓ, 1920. ಸರೋಜ, ಈ ಗುಬ್ಬನ ಯಾಕೆ ತಾತನ ಹತ್ರ ಕರ್ಕೊಂಡು ಹೋಗ್ಬಾರ್ದು? ಚಿಚಿ, ಈಗಮ್ಮ ನನ್ನ ನಿನ್ ಲವರ್ ಅಂದ್ರೆ ತಾತ ಒಪ್ತಾರಾ? ಒಪ್ಪಿಸ್ಬೇಕು ಕಣೆ. ನೋಡು, ನಮ್ ಕೆಲ್ಸ ಸಾಧಿಸ್ಬೇಕಾದ್ರೆ ಈ ಗುಗ್ಗುನೇ ವಾಸಿ. ಏನಂತಿ, ಹೇಗಿದೆ ನನ್ ಪ್ಲಾನು? ಬಾ.
ನೀವು ತುಂಬಾ ಚೆನ್ನಾಗಿ ಬಿಟ್ಟಿಲ್ ಬರ್ತೀರಾ ಹಂಗೆ ಸಾಕೇಳಿ ಮೈ ಮಾರ್ದಾಗಿದೆ ಸರ್ ಯಾತ್ರೆ ಕಟ್ಕೊಂಡ್ರಿ ಸರ್ ಇದು ಕದರೆ ಬರೋ ವಿದ್ಯೆ ಅಲ್ಲ ಅಲ್ವೇ ಸರ್ ಸಾರು ಅಲ್ಲ ಉಳಿನೂ ಅಲ್ಲ ಲೇ ಅಮ್ಮ ಅಂದ್ರ ಆವತ್ ರೈಲ್ನ ಗಲಾಟಿ ಮಾಡಿ ಸಾಲದು ಅಂತ ಇಲ್ಲೂ ತರಲೆ ಎಪ್ಸಕ ಬಂದ್ರಿ ನಿನ್ನಡಿಯೋ ಮರಿ ಸ್ವಲ್ಪ ಸಹಾಯ ಮಾಡಿ ಸರ್ ನಾವು ಮಾಡ್ರ ತಪ್ಪನ್ನ ಶಂಕಿಸಿ ಸರ್ ಯಂಗ್ಸ್ರೆ ಹಿಂಗೆ ಬಗ್ಗದ್ರೆ ಕತ್ತುಡಿಯೋದು ಎದ್ ನಿಂತ್ರೆ ಕಾಲ್ ಹಿಡಿಯೋದು ಅಮ್ಮ ಅಂದ್ರ ನಿಮ್ ಕೋಟಿ ಸಣ್ಣ ನನ್ ಪಾರಂಗ್ ನನ್ ಬಿಟ್ಬಿಡಿ ಸರ್ ನಮ್ ತಾತ ಕಾಯಿಲೆ ಆಗಿ ಮಲಗ್ಬಿಟ್ಟಿಯಾರೆ ಸರ್ ಅದಕ್ ನಾನೇನ್ ಮಾಡ್ಲಿ ನನಗ್ ಮತ್ಕೊಳಕ್ಕೆ ಬರಕಿಲ್ವೇ ನೀವೇನು ಔಷಧಿ ಕೊಡ್ಬೇಕಾಗಿಲ್ಲ ಸುಮ್ನೆ ನಮ್ ಜೊತೆ ಬಂದ್ರೆ ಸಾಕು ಅಲ್ಲಿಗ್ ಬಂದ್ ನಾನೇನ್ ಮಾಡ್ಲಿ ಸರ್ ಇವಳು ತಾತನದ್ರ ತಮಾಷೆಗೆ ತಾನೊಬ್ಬನ ಪ್ರೀತಿಸ್ತಿದ್ದೀನಿ ಅಂದ್ಲು ಪ್ರೀತಿನ ಟ್ರೋಯ್ ಟ್ರೋಯ್ ತಾತ ನಿನ್ ಲವರ್ನ ಕರ್ಕೊಂಡ್ ಬಾ ಅಂದ್ರು ನನ್ಗೇನ್ ಮಾಡಕ್ಕೂ ದಿಕ್ ತೋಚ್ತಾ ಇಲ್ಲ ಸರ್ ನೀವು ದಯವಿಟ್ಟು ದೊಡ್ಡ ಮನ್ಸ್ ಮಾಡಿ ಒಂದ್ ಸ್ವಲ್ಪ ದಿವಸ ತಾತ ಹುಷಾರಾಗೋವರೆಗೂ ಇವಳು ಲವರ್ ಆಗ್ಬೇಕು ಹೌದು ಸರ್ ಸ್ವಲ್ಪ ದಿವಸ ನನ್ ಪ್ರೀತಿಸ್ತೀನಿ ಅಂತ ನಾಟಕ ಆಡ್ಬೇಕು ಅಷ್ಟೇ ದೊಡ್ಡೋರ್ ಎದುರಿಗೆ ನಾಟಕ ಆಡೋದ ಅಮ್ಮಯ್ಯೋ ಈ ಚೆನ್ನ ಪಿರಾಣ ಹೋದ್ರು ಸುಳ್ಳು ಹಾಕಿಲ್ಲ ಗೊತ್ತಾ ನೀನ್ ಎಷ್ಟು ಹೇಳಿದ್ರು ನಾ ಬರಾಕಿಲ್ಲ ಸುಳ್ಳು ಹೇಳಿದ್ರೆ ನಮ್ಮವ್ವ ನನ್ ಸಿಗದಾಕ್ಬಿಟ್ಟಾಳು ನೀನ್ ಅಡಿ ಮರಿ ಎಲ್ಲ ಚೆನ್ನ ನಿನಗ್ ನೀನೇ ನಡ್ತಾ ಇದೆಯಲ್ಲೋ ಹೇಳೋ ಅವ ಅವತ್ತು ರೈಲ್ನಾಗೆ ಇಬ್ರು ಹುಡುಗಿರ್ ಸಿಕ್ಕಿ ಬೋರ್ ತಕ್ರಾರ್ ಮಾಡಿದ್ರು ಅಂತ ಹೇಳಿದ್ನಲ್ಲ ಅವ್ರಿವತ್ ನನ್ನ ಕೈ ಸಿಗಾಕೊಂಡ್ಬಿಟ್ರು ಪುಟ್ಟೆ ನೋಡು ಮಾತಗ್ ಮಾತು ಮಾತಗ್ ಮಾತು ಕಮಕ್ಕಿ ಮಕ್ಕಲ್ಲಿಲ್ಲ ಸುಮ್ಕೆ ಕುತ್ಕೊಂಡ್ಬಿಟ್ರು ನಿನ್ಗೆಲ್ ಸಿಕ್ಕಿದ್ರು ಅವೋ ಇಲ್ಲೇ ಕನ್ಕನ್ ಪಾಲ್ಯ ತಾವ್ ಸಿಕ್ಕಿದ್ರು ನಾವ್ ಬೋ ಕಷ್ಟದಾಗಿದ್ದೀವಿ ನೀ ಸಹಾಯ ಮಾಡು ಅಂತ ಕೈ ಕೈ ಮುಗಿದ್ ಕೇಳ್ಕೊಂಡ್ರು ಒಪ್ತಾನ ಈ ಗಂಡು ಆಗಾಕಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಕೆ ಬಂದ್ಬಿಟ್ಟೆ ತಪ್ಪ್ ಮಾಡ್ಬಿಟ್ಟೆ ಚೆನ್ನ ನಮ್ ಶತ್ರುಗಳೇ ಆಗಿದ್ರು ಸಹಾಯ ಮಾಡು ಅಂತ ಬಂದಾಗ ಆಗಕ್ಕಿಲ್ಲ ಅನ್ಬಾರದು ಮಗ ಮತ್ತವ್ರು ನನಗ್ ಸುಳ್ಳು ಹೇಳು ಅಂತಾರೆ ಸುಳ್ಳು ಹೇಳ್ಬಿಡ್ಲ ಸುಳ್ಳ ಹಂಗಾರೆ ನೀನ್ ಹೇಳಿದ್ದೆ ಸರಿ ಸುಮ್ಕೆ ಮತ್ತೆ ಮತ್ತೆ ಅವ್ವ ಅಕ್ಕಿ ತರ ದುಡ್ಡು ಕೊಟ್ಟಿದ್ರೆ ಅಪ್ಪ ಕುಡಿಯಕ್ಕಿಲ್ಲ ಅಂತ ಅರ್ಚಿಸ್ಕೊಂಬತ್ತಾನೆ ಅವ್ನ್ ಏನಾರು ಬಂದ್ ಕೇಳಿದ್ರೆ ನಾ ಇಷ್ಟ ಬರ್ಲಿಲ್ಲ ಅನ್ಬಿಡತ್ತೆ ಸರಿ ನೀನ್ ಇತ್ತ ಕಡೆ ಹೋಗು ಅಯ್ಯವ ಅಯ್ಯವ ನಮ್ ಸಿದ್ದರಾಮಯ್ಯ ಕಡೆ ಬಂದ ಇಲ್ವಲ್ಲ ಈ ಕಡೆನೇ ಬಂದ ಅಂದ್ರು ಯಾವನ್ ಹೇಳಿದ್ರು ಸಿದ್ದನ್ ಮುಖ ನೋಡಿ ಮೂರ್ ದಿನ ಆಯ್ತು ಹಂಗಾರೆ ಈ ಕಡೆನೇ ಬರ್ಲಿಲ್ಲ ಅಮ್ಮೋ ನೀನು ಪರವಾಗಿಲ್ಲ ಹೇಳು ಇದ್ಯಾಕೋ ನನಗ್ ಸುಳ್ಳು ಹೇಳ್ಬಾರ್ದು ಅಂತ ಹೇಳಿ ಈಗ ನೀನೇ ಸುಳ್ಳು ಹೇಳ್ದಿಲ್ಲ ನ್ಯಾಯನ ಒಂದೊಳ್ಳೆ ಕೆಲಸ ಮಾಡೋದಕ್ಕೆ ಸುಳ್ಳು ಹೇಳಿದ್ರು ತಪ್ಪಿಲ್ಲ ಕಣ ಹಂಗ ಹಂಗಾರೆ ಆ ಅಮ್ಮಯ್ಯಂದ್ರು ಅವ್ರ ತಾತನ್ ಪಿರಾಣ ಉಳ್ಸಕ್ತಾನೆ ಸುಳ್ಳು ಹೇಳು ಅಂದಿತ್ತು ಏನಂದೆ ಒಂದು ಜೀವ ಉಳಿಸೋದಕ್ಕ ಅಯ್ಯೋ ಸುಳ್ಳು ಹೇಳಿದ್ರು ಪರವಾಗಿಲ್ಲ ಹೇಳ್ಬಿಡ್ಬೇಕಾಗಿತ್ತು ಮಗ ಹೌದೌದು ಹೇಳ್ಬಿಡ್ಬೇಕಾಗಿತ್ತು ನನಗ್ ಗೊತ್ತಾಗ್ಲಿಲ್ವೇ ಹೋಗ್ಲಿ ಬಿಡು ತಿನ್ ತಿನ್ನೋ ಹಿಂದೂ ಮುಂದೆ ಯೋಚನೆ ಮಾಡ್ದೆ ಸುಳ್ಳು ಹೇಳಿ ಸಿಕ್ಕಾಕೊಂಡು ನಾನು ಒದ್ದಾಡ್ತಾ ಇದ್ರು ನಿಂಗ್ ಸ್ವಲ್ಪನೂ ಕರುಣೆನೇ ಇಲ್ಲ ಕಣೆ ನಾನೇನೇ ಮಾಡ್ಲಿ ಏನಾದ್ರು ಉಪಾಯ ಹೇಳು ಉಪಾಯ ತಾನೆ ಇನ್ನೊಂದ್ ಸುಳ್ಳು ಹೇಳು ಆ ಸುಳ್ಳು ಸರಿ ಮಾಡೋಕೆ ಮತ್ತೊಂದ್ ಸುಳ್ಳು ಹೇಳು ಮೊದ್ಲು ಏನ್ ಸುಳ್ಳು ಹೇಳಿ ಅಂತ ಹೇಳು ನನ್ನ ಲವರ್ಗೆ ತುಂಬಾ ಹುಷಾರಿಲ್ಲ ಅದಕ್ಕೆ ಕರ್ಕೊಂಡ್ ಬರೋಕೆ ಆಗ್ಲಿಲ್ಲ ಅಂತ ಹೇಳು ತಕ್ಷಣ ಡಾಕ್ಟರ್ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಅಷ್ಟೇ ಚಿಚಿ ಡಾಕ್ಟರ್ ಒಂದು ಬೋರ್ ವೃದ್ಧ ತಲೆನೋವು ಕೆಮ್ಮಿ ಕೆಮ್ಮಿ ಪ್ರಾಣ ತೆಗಿತಾರೆ ಮೊದಲು ಇವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಏನಮ್ಮ ಯಾರ್ಯಾರಿಗೇನೇನ್ ರೋಗ ಏನೇನ್ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ವಿಮರ್ಶೆ ಮಾಡ್ತಾ ಇದ್ದೀರಾ ಅಯ್ಯಯ್ಯಪ್ಪ ಅಲ್ಲಿ ತಾತ ನಿನಗೋಸ್ಕರ ಕಾಯ್ತಾ ಇದ್ದಾರೆ ಎಲ್ಲಮ್ಮ ನಿನ್ ಲವರ್ನ ಕರ್ಕೊಂಡ್ ಬರ್ಲಿಲ್ವಾ ಇಲ್ಲ ಡಾಕ್ಟ್ರೆ ನಾವಲ್ಲಿಗೆ ಹೋಗ್ಲೇ ಇಲ್ಲ ಚೆನ್ನಾಗಿದೆಯಮ್ಮ ತುಂಬಾ ಚೆನ್ನಾಗಿದೆ ಅಲ್ಲಿ ತಾತ ಏನೇನೋ ಕಲ್ಪನೆ ಮಾಡ್ತಾ ಅವ್ರು ಕೂತಿದ್ದಾರೆ ಇಲ್ಲಿ ಚಕ್ಕಂದ ಆಡ್ತಾ ನೀವುಗಳು ಕೂತಿದ್ದೀರಾ ಈ ಕಡೆ ಬಾ ಯಾಕೆ ಡಾಕ್ಟ್ರೆ ಈ ಕಡೆ ಬಾ ಬಂದೆ ನನಗೆ ನಿಂತ್ಕೊಳಕ್ ಆಗ್ತಾ ಇಲ್ಲಮ್ಮ ಅಯ್ಯಯ್ಯಪ್ಪ
ಅಮ್ಮ ಸಾರಿ ಡಾಕ್ಟರ್, ನಾವೀಗಲೇ ಹೋಗ್ತೀವಿ. ನಮ್ ಜೊತೆ ಬರ್ತೀರಾ ತಾನೆ? ನಾವು ಹೇಳ್ದ ಕೇಳ್ತೀರಾ? ಹಾಗಾದ್ರೆ ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಡಿ ನಡಿ. ಇವತ್ ನಿಂತ ನೀವಿವಳ ಲವರು. ಎಂತವರು? ಅಯ್ಯೋ ದೇವ್ರೆ, ಲವರು. ಲವರು ಲವರು. ಆಯ್ತು ಬಾಯ್ ಬಿಟ್ರೆ ಬನ್ನಿಗೇಡು. ಈ ಓಲ್ಡ್ ಮಾಲ್ನ ಹೇಗೆ ರಿಪೇರಿ ಮಾಡೋದು? ಈ ಜಾಗ ಖಾಲಿ ಮಾಡಿ ಕರ್ಕೊಂಡು ಹೋಗೋಣ. ಗುಡ್ ಐಡಿಯಾ. ಕಮಾನ್ ಏಮಡಿ ನಿಲ್ಲು. ಲೇ ಮರಿ, ಆ ಎಮ್ಮೆ ಹಚ್ಕೊಂಡು ಅಡ್ಡಿ ತಾಕ್ ಹೋಗು. ಅವಂಗ್ ಹೇಳ್ಬಿಡು ನಾನು ಇವ್ರ ಜೊತೆ ಹೊಂಟೋದೆ ಅಂತ. ಯಾರದು? ಬನ್ನಿ ಇಲ್ಲಿ. ಯಾರು ನೋಡ್ಬೇಕು? ಸುಜಾತ ನೋಡ್ಬೇಕು. ಸುಜಾತ? ಅವಳು ನಿಮ್ಗೆ ಯಾಕೆ ಗೊತ್ತು? ಅವಳು ನನ್ನ ಲವರು. ಏಯ್ ಅಲ್ಲಿಡ್ದು ಮಾತಾಡು. ಕೊಟ್ಟ ಅಂದ್ರೆ ತಲೆ ತಿರುಗ್ಬೇಕು. ಇದೇನ್ ಬುಗುರಿನ ತಿರುಗಕ್ಕೆ? ಏ ಗುರ್ಕ, ಇವನ್ ಕತ್ತೆ ರಾಜ ತಾಳ. ಚಲೋ ಹೋಗು ಹೋಗು. ಎನ್ನಲು ನೀನಾರು, ಪಾರೋ ಎನ್ನಲು ಅವನಾರು. ಹೇಳುವ ತಾತ ಮೇಲಿರುವ ಅವ ನಿನ್ನ ಕಂಡು ನಗುತ್ತಿರುವ. ಹೋಗೋ ಎನ್ನಲು ನೀನಾರು, ಪಾರೋ ಎನ್ನಲು ಅವನಾರು. ಹೇಳುವ ತಾತ ಮೇಲಿರುವ ಅವ ನಿನ್ನ ಕಂಡು ನಗುತ್ತಿರುವ. ನೀನಿಗೆ ಸ್ವಂತವೆ ನೀರೆಲ್ಲ, ಹಕ್ಕಿಗೆ ಸ್ವಂತವೆ ಬಾನೆಲ್ಲ. ನೀನಿಗೆ ಸ್ವಂತವೆ ನೀರೆಲ್ಲ, ಹಕ್ಕಿಗೆ ಸ್ವಂತವೆ ಬಾನೆಲ್ಲ. ಅಲ್ಲಿರುವ ತನ್ನ ಕರೆದಾಗ ನಿನ್ನೆ ಉಸಿರೆ ನಿನಗಲ್ಲ. ಹೋಗೋ ಎನ್ನಲು ನೀನಾರು, ಬಾರೋ ಎನ್ನಲು ಅವನಾರು. ಹೇಳುವ ತಾತ ಮೇಲಿರುವ ಅವ ನಿನ್ನ ಕಂಡು ನಗುತ್ತಿರುವ. ಯಾರಿಗೆ ಯಾರು ಇಲ್ಲಿಲ್ಲ, ನಡೆವುದ ಅರಿತವರಾರಿಲ್ಲ. ಯಾರಿಗೆ ಯಾರು ಇಲ್ಲಿಲ್ಲ, ನಡೆವುದ ಅರಿತವರಾರಿಲ್ಲ. ನಿಜಿಯೇ ಇಲ್ಲದ ನಿನ್ನಾದೆ ನೀರಿನ ಗುಳ್ಳೆ ಸುಳ್ಳಲ್ಲ. ಹೋಗೋ ಎನ್ನಲು ನೀನಾರು, ಬಾರೋ ಎನ್ನಲು ಅವನಾರು. ಹೇಳುವ ದಾತ ಮೇಲಿರುವ ಅವ ನಿನ್ನ ಕಂಡು ನಗುತ್ತಿರುವ. ಕಾಗೆಯು ಹಂಸ ಆಗುವುದೇ, ಅರಗಿಳಿ ಕೂಗೆಯ ಕೂಡುವುದೇ. ಕಾಗೆಯು ಹಂಸ ಆಗುವುದೇ, ಅರಗಿಳಿ ಕೂಗೆಯ ಕೂಡುವುದೇ. ಅವನ ಲೆಕ್ಕವೆ ಬೇರುವುದು, ಮೂಢರಿಗೆ ಅದು ತಿಳಿಯುವುದೇ. ಹೋಗೋ ಎನ್ನಲು ನಿನ್ನಾರು, ಬಾರೋ ಎನ್ನಲು ಅವನಾರು. ಹೇಳುವ ತಾತ ಮೇಲಿರುವ ಅವ ನಿನ್ನ ಕಂಡು ನಗುತ್ತಿರುವ.
ಸುಜಾತ ಯಾರು ನಾ ಸರೋಜ ಇವ್ರು ಯಾರು ಅಂತ ಹೇಳು ಇವರು ನಮ್ ಸುಜಾತ ನೋಡ್ಬಿ ನಾ ಹೇಳಿದ್ರೆ ಜ್ಞಾಪಕ ಇದೆ ತಾನೆ ಜ್ಞಾಪಕ ಇದೆಯಾ ಇಷ್ಟು ಟ್ರೈನಿಂಗ್ ಕೊಟ್ಟು ಅದು ಬರದೇ ಇದ್ರೆ ಆಯ್ತು ಏನೋದಿದ್ಯಾ ಅಂದ್ರೆ ಡಾಕ್ಟರ್ಗೆ ಅಂತ ಹೇಳ್ಬೇಕು ಸುಜಾತನ್ನ ಮನಸಾರ ಪ್ರೀತಿಸಿದೀನಿ ಅನ್ಬೇಕು ಮತ್ತೆ ರೆಡಿನಾ ಅಂದ್ರೆ ಓಹೋ ಈಗ್ಲೇ ರೆಡಿ ಅನ್ನ ಅಪ್ಪ ಅಮ್ಮ ಇದಾರ ಅಂದ್ರೆ ಯಾರು ಇಲ್ಲ ನೀ ಹೇಳಲ್ವಾ ಅಪ್ಪ ಇದಾರ ಅಮ್ಮ ಇದಾರ ಸರಿ ಅಮ್ಮ ಇದಾರೆ ತುಂಬಾ ಶ್ರೀಮಂತರು ಅಂತ ಹೇಳ್ಬೇಕು ನಾ ಹೇಳಿ ಗೊತ್ತಾಯ್ತು ತಾನೆ ಅಯ್ಯೋ ಅಯ್ಯೋ ಮಾತು ಮಾತ್ರ ಬಿಡಲು ಮಾತಾಡೋಕ್ ಬಾ ಇಲ್ವಾ ಯಮೋ ಇದು ನನ್ನ ಪ್ರಾಣ ಇದನ್ನ ಬಡಕಾಯ್ಕಿಲ್ಲ ಓ ನಿನ್ ಮಾತು ಕೇಳಿ 20 ವರ್ಷದಿಂದ ಎಣ್ಣೆ ಹಾಕಿ ಬೆಳೆಸಿದ ನನ್ನ ಜುಟ್ಟನ್ನ ಬಲಿ ಕೊಟ್ಟಿವ್ನಿ ಇದನ್ನು ಬಿಡಕಾಯ್ತದ ಇನ್ನ ಏನ್ ಅನಾಹುತ ನಡೀತಾ ಏನೋ ಇಂಟರ್ವ್ಯೂ ಮುಗ್ದ್ಮೇಲೆ ಕೊಡ್ತೀನಿ ಈಗ ನಡೀರಿ ದೊಡ್ಡ ಮನುಷ್ಯ ಮನೆ ಹುಡುಗನಾದ್ರು ಎಷ್ಟೊಂದು ವಿನಯ ನಿನ್ನ ಹೆಸರು ಚೆನ್ನ ಚೆನ್ನ ಚೆನ್ನಕೇಶು ಅಂತ ತಾತಾ ನೀವು ಸೈನ್ ಮಕ್ಕಳಿಗಿಲ್ವಂತೆ ಬೇರೆ ಚೆನ್ನಕೇಶು ಹರಿಸ್ಕೊಂಡ್ರಂತೆ ಅದಕ್ಕೆ ಇವರಿಗೆ ಆ ಹೆಸರೇ ಇಟ್ಟಿದ್ದಾರೆ ಚೆನ್ನಕೇಶವ ಚೆನ್ನಕೇಶವ ಎಷ್ಟೊಂದು ಮುದ್ದಾದ ಹೆಸರು ಹೆಸರಿಗೆ ತಕ್ಕ ಲಕ್ಷಣ ಅಷ್ಟಲ್ದೆ ಮದುವೆನೇ ಬೇಡ ಅಂತಿದ್ದ ಸುಜಾತ ಇವನನ್ನು ಒಪ್ಕೊಳ್ತಾ ಇದ್ಲ ಹೋಗ್ತಾತ ಒಂದು ಮುಖ್ಯವಾದ ವಿಷಯ ನಾನು ಸಾಮಾನ್ಯವಾಗಿ ಅದನ್ನೆಲ್ಲ ನಾವು ಕೇಳ್ಕೂಡ್ದು ಆದ್ರೆ ನಾ ಸ್ವಲ್ಪ ಹಳೆ ಕಾಲದವನು ಹಳೆ ಪದ್ಧತಿ ಜಸ್ಟ್ ಒನ್ ಕ್ಯೂರಿಯಾಸಿಟಿ ಸೇಕ್ ಯಾವ ಜಾತಿ ಗಂಡು ಜಾತಿ ಇವರಿಗೆ ಜಾತಿ ವಿಧಿಯವರು ನಂಬಿಕೆನೇ ಇಲ್ಲ ಯಾವಾಗ್ಲೂ ಪ್ರಪಂಚದಲ್ಲಿ ಇರೋದು ಎರಡೇ ಜಾತಿ ಗಂಡು ಹೆಣ್ಣು ಅಂತ ಹೇಳ್ತಾ ಇರ್ತಾರೆ ಅಪ್ಪ ಅಮ್ಮ ಅಪ್ಪ ಇಲ್ಲ ಅಮ್ಮ ಇದ್ದಾಳೆ ಆದ್ರೆ ಅವಳ ಮೈ ಹುಷಾರೇ ಇಲ್ಲ ಈಗ ಎಲ್ಲಿದ್ದಾರೆ ನಮ್ ಗುರುಸ್ಲಲ್ಲಿ ಗುರುಸ್ಲು ಗುರುಸ್ಲ ಅಂದ್ರೆ ಸಾಧಾರಣ ಅವಳು ಗುರುಸ್ಲಲ್ಲ ಆಶ್ರಮ ಹೌದ ಅನಾಥಾಶ್ರಮನ ಇವ್ರ ತಂದೆ ಹೆಸರು ಕಚ್ಚಿದ್ದಾರೆ ಅದನ್ನೇ ಅವ್ರು ಗುಡಿಸ್ಲು ಅನ್ನೋದು ಅಲ್ವೇನ್ರಿ ವೆರಿ ಗುಡ್ ವೆರಿ ಗುಡ್ ಎಲ್ಲಿ ತನಕ ಓದಿದ್ಯಪ್ಪ ಎರಡಕ್ಷರ ಎರಡಕ್ಷರ ತದ ಎರಡಕ್ಷರ ಅಂದ್ರೆ ಬಿ ಎ ಅಂತ ಓಹೋ ಬಿ ಎ ಎರಡಕ್ಷರ ಅಂತನಾ ತುಂಬಾ ಸ್ವಾರಸ್ಯವಾಗಿ ಮಾತಾಡ್ತೀಯ ಅಕ್ಷರಿ ಏನು ಉದ್ಯೋಗ ಮಾಡ್ತಿದ್ಯಾ ಅಂತ ಕೆಲಸ ಏನಿಲ್ಲ ಇರೋ ದನ ಕಾಯೋದ್ರಲ್ಲೇ ದಿನ ಕಳೆದೋಗುತ್ತೆ ಡಾಕ್ಟರೇ ನಮ್ ಚೆನ್ನಕೇಶವ ಹೇಳಿದ್ ನಿಮ್ಗೆ ಅರ್ಥ ಆಯ್ತೆ ಇಲ್ವಲ್ಲ ಇಟ್ಟೇನಾ ಒಂದ್ ಮಿಲ್ಕ್ ಡೈರಿ ಇದೆ ಅದರ ಕೆಲಸದಲ್ಲೇ ದಿನವೆಲ್ಲ ಕಳೆದೋಗತ್ತೆ ಸರಿನಮ್ಮ ಸುಜಾತ ಈ ಬರೀ ಜ್ಞಾನ ಅಲ್ಲ ಅಮ್ಮ ತುಂಬಾ ಅದೃಷ್ಟಿ ಚೆನ್ನಕೇಶವ ನಿಂತ ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕು ರಾಯ್ರೆ ನೀವು ಹಾಸಿಗೆ ಬಿಟ್ಟು ಹೇಳಬಾರ್ದು ಅಂತ ಹೇಳಿಲ್ವೇ ಏನಿದ್ರು ಕೂತ್ಕೊಂಡೇ ಮಾತಾಡ್ಬೇಕು ಹಾಗಾದ್ರೆ ನೀವೆಲ್ಲ ಸ್ವಲ್ಪ ಹೊರಗೆ ಹೋಗಿ ಹೋಗಿ ಸುಜಾತ ನೀನು ಯಾಕ್ತಾತ ಹೌದಮ್ಮ ನಿನ್ ವಿಷಯ ನಾವು ಮಾತಾಡುವ ನೀ ಹಾಗಮ್ಮ ಇರೋದಕ್ಕೆ ಸಾಧ್ಯ ಚೆನ್ನಕೇಶವ ಸ್ವಲ್ಪ ಬಾಗಿಲು ಹಾಕ್ತೀಯ ಕೇಶವ ಬಾಯಿಲಿ
ಕೂತ್ಕೋ. ಕೇಶವ, ಸುಜಾತ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಗಳು ಕಳ್ಕೊಂಡ್ಬಿಟ್ಲು. ಆವತ್ತಿನಿಂದ ಅವಳನ್ನ ಬಹಳ ಪ್ರೀತಿಯಿಂದ ಸಾಕಿದೆ. ಸ್ವಲ್ಪ ಹಠ ಮಾಡಿತನ ಅಷ್ಟೇ, ಆದರೆ ಅವಳು ಹೃದಯ ಇದೆಯಲ್ಲ ತುಂಬಾ ಮೃದು. ಕೇಶವ, ಇವತ್ತಿನಿಂದ ಅವಳ ಸಂಪೂರ್ಣ ಜವಾಬ್ದಾರಿನ ನಿನ್ನ ಕೈಗೊಳಿಸಿದ್ದೇನೆ. ಅವಳು ಕೊಂಚೂ ನೋವಾಗದಂತೆ ಚೆನ್ನಾಗಿ ನೋಡ್ಕೋತೀಯಪ್ಪ. ಕೇಶವ, ನೀ ಯಾಕಪ್ಪ ಅಳ್ತೀಯ? ನಿಮ್ಮ ಮಾತು ಕೇಳಿ ನನಗೆ ನಮ್ಮ ತಾಯಿ ಹೇಳ್ತಿದ್ದ ಜ್ಞಾಪಕ ಬಂತು. ನೋಡಿ, ನೀವು ಮೊದಲು ಹುಷಾರಾಗಿ, ಆಮೇಲೆ ನಾನು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ಅದೀವತ್ತ ಗೊತ್ತಾಗೋಯ್ತಲ್ಲ ಕೇಶವ. ನಾನು ಬಹಳ ಪುಣ್ಯವಂತ ಕಣು, ನನ್ನ ಮೊಮ್ಮಗಳಿಗೆ ಸರಿಯಾದ ಜೋಡಿ ಸಿಕ್ತು. ಅದಕ್ಕಿಂತಲೂ ಈ ಪ್ರಪಂಚದಲ್ಲಿ ಇನ್ಯಾವ ಸೌಭಾಗ್ಯ ಬೇಕು ಹೇಳು, ಇನ್ಯಾವ ಸೌಭಾಗ್ಯ ಬೇಕು? ನೀವು ದೊಡ್ಡವರು, ಹೀಗೆಲ್ಲ ಮಾಡ್ಬೋದಾ? ನಾನೇನಪ್ಪ ತಪ್ಪು ಮಾಡಿದೆ? ಮೈ ಹುಷಾರಿಲ್ದಿರುವಾಗ ಇದೆಲ್ಲ ಸೇರ್ತಾರ? ಬೇಡ ಅಂತೀಯ? ಹಾಗಾದ್ರೆ ನಿನಗಿಷ್ಟ ಇಲ್ಲದ ಮೇಲೆ ಇವತ್ತು ನಾ ಇದನ್ನು ಸೇರೋಣ. ಕೇಶವ, ಬಾ ಇಲ್ಲಿ, ಬಾರು ಹತ್ರ. ಏನ್ ಕೇಳಿದ್ರು ಗೊತ್ತಾ? ಏನ್ ಕೇಳಿದ್ರು? ನಮ್ ಸುಜಾತನ್ನ ಹ್ಯಾಂಗ್ ಮರಳು ಮಾಡಿ ಒಲಿಸ್ಕೊಂಡ್ರಿ ಅಂತ ಕೇಳಿದ್ರು. ನೀವೇ ಹೇಳಿದ್ರಿ. ನಾನೇನ್ ಹೇಳಿದೆ ಗೊತ್ತಾ? ಸುಮ್ನೆ ರಾಗ ಹೇಳಿಬೇಡಿ. ಏನ್ ಹೇಳಿದ್ರಿ ಅದನ್ನ ಮೊದಲು ಹೇಳಿ. ಕಣ್ಣು ಹೊಡೆದೆ, ಕೈ ಹಿಡಿದೆ, ಪ್ರೀತಿಸ್ದೆ. ಪಾಪ, ಏನ್ ಕೇಳಿದ್ರು ಅನ್ನೋದನ್ನ ಒಳ್ಳೆ ಮಾತಿಂದ ಹೇಳ್ತಿರೋ ನೀವು? ಕೋಪ ಯಾಕೆ ಮಾಡ್ಕೋತೀಯ ನನ್ನ ಮುದ್ದಿನ ಅರ್ಗಿನಿ? ಏನ್ ಬಡಬಡ್ತಾ ಇದ್ದೀರಾ? ಪ್ರೇಮದ ಮಾತು ಮಾತಾಡ್ತಾ ಇದ್ದೀನಿ ನನ್ ರಾಣಿ. ನಡೆದಿದ್ದೇನು ಹೇಳಿ. ತಾತ ಏನ್ ಹೇಳಿದ್ರು ಅಂತ ಸುಮ್ನೆ ಹೇಳ್ಬಾರ್ದು ನನ್ ಚಿನ್ನ. ಹೇಳ್ಬೇಡ ಅಂತ ಅಪ್ಲೆ ಮಾಡಿದಾರಲ್ಲ ನನ್ ರನ್ನ. ಕೊನೆ ಸರಿ ಕೇಳ್ತಾ ಇದ್ದೀನಿ. ಹೋಗ್ಬಾರ್ದು ಅಂತ ಹೇಳಿದಾರಲ್ಲ, ನಾನು ಮದುವೆ ಮಾಡ್ಕೋತೀನಿ. ಸರ್ ಸರಿ, ಮಾತು ಜಾಸ್ತಿ ಆಯ್ತು ನೋಡಿ. ನೀವು ಬಂದ್ ಕೆಲಸ ಮುಗೀತು, ನೀವು ಉಪಕಾರ ನಮಸ್ಕಾರ ಹೊರಡಿ. ತಾತ ಅವ್ರ ಕೂಗಿದ್ರೆ ನಾ ಹೇಳ್ತೀನಿ, ಅದ್ರ ಬಗ್ಗೆ ತಾನೇನ್ ತಲೆ ಕೆಚ್ಕೋಬೇಕಾಗಿಲ್ಲ, ಕೊಡ್ರಿ. ಸರ್, ನೀವು ಬಾ ಅಂದ್ರಿ, ಬಂದ್ರೆ, ಹೋಗು ಅಂದ್ರಿ, ಹೋಗ್ತೀನಿ. ಆದ್ರೆ ಒಂದ್ ಮಾತು, ಹೊಳೆ ದಾಟದ ಮೇಲೆ ಅಂಬಿಗ ಮಿಂಡ ಅನ್ನೋ ಈ ನಿಮ್ ಗುಣ ಒಳ್ಳೇದಲ್ಲ, ಯಾವತ್ತಿಗೂ ಒಳ್ಳೇದಲ್ಲ. ಸದ್ಯ ಬೀಸೋ ದೊಣ್ಣೆ ತಪ್ಸ್ಕೊಂಡಾಗಾಯ್ತು. ತಾತ ಏನ್ ಕೇಳಿರ್ಬೋದು? ಅವ್ರೇನ್ ಕೇಳಿದ್ರು, ಇವನೇನ್ ಹೇಳಿದ್ನೋ, ಅದೇ ಅವ್ರಿಗೆ ಗೊತ್ತು. ಗೊತ್ತಿಲ್ಲ, ಅವ್ರ ಕರ್ಕೊಂಡ್ ಮಾತು ಹೇಳಿದ್ರು. ಈಗೆಲ್ಲ ಮಗು, ನಾನು ಅವ್ರು ಕರ್ಕೊಂಡ್ ಬರ್ತೀನಿ. ನೀನು ಮಗು ಬೇಗ ಕರ್ಕೊಂಡ್ ಬಂದ್ಬಿಡಮ್ಮ. ಬೈಕ್ ಕಟ್ಟಿದ್ಮೇಲೆ ತಾತ ಬೇರೆ ಈಗ ಕರ್ಕೊಂಡ್ ಮಾತು ಹೇಳಿದಂತೆ. ಏನು ಮಾಡೋದೀಗ? ಮಾಡೋದೇನು, ಕಾವಿ ವಸಿ ಕಾಫಿ ಹಾಳು ಕಟ್ಟು. ಯಾಕೆ ಸರ್ ನಡ್ಕೊಂಡು ಹೋಗ್ತಾ ಇದ್ದೀರಿ? ಮನೇಲಿ ಕಾರ್ ಇದೆ, ನೀವು ಕೇಳಿದ್ರಿಲ್ಲ ಅಂತ ಇದ್ನ. ಏನ್ ಅಮ್ಮ ಅಂದ್ರ ಬಹಳ ಗಿಲೀಟ್ ಮಾಡ್ತಾ ಇದ್ದೀರಲ್ಲ. ತಾತ ನಿಮ್ಮನ್ನ ಕರ್ಕೊಂಡು ಬಾ ಅಂದ್ರು. ಬನ್ನಿ ಸರ್.
ಬಾ ಅಂದಾಗ ಬರೋದಕ್ಕೆ ನಾನೇ ನಿಮ್ಮನೆ ಆಳಲ್ಲ ಗೊತ್ತಾ? ಹಾಗನ್ಬೇಡಿ ಸರ್, ಮಾಡ್ಬೇಕಾಗಿರೋ ಉಪಕರಣ ಪೂರ್ತಿ ಮಾಡಿ ಹೋಗಿ ಸರ್. ನನ್ನ ಕೆಲಸ ಮುಗೀತು ಅಂತ ನೀನೇ ಹೇಳ್ದೆ, ಇನ್ಮೇಲೆ ನಾಟಕ ಆಡೋದಕ್ಕೆ ಬೇರೆ ಯಾರಾದ್ರೂ ಮಂಕ್ತಿನೇನ್ ಹುಡುಕೋ. ಸರ್ ಸಾತ ನೀವು ತುಂಬಾ ಹಿಡಿಸಿದ್ದೀರಿ ಸರ್. ನಿನಗೆ? ನನಗೆ? ನನಗೂ ತುಂಬಾ ಹಿಡಿಸಿದಿರಿ. ಬನ್ನಿ ಸರ್. ಇಸದಿಯು ಏನು ಎಪ್ಪತ್ತಾರು ವೇಷವ ನೋಡು ಇಪ್ಪತ್ತಾರು, ಇಸದಿಯು ಏನು ಎಪ್ಪತ್ತಾರು ವೇಷವ ನೋಡು ಇಪ್ಪತ್ತಾರು, ಗೇಲಿಯ ಮಾಡಿ ಕುಣಿಯುವುದೇಕೆ ಮಂಗನ ಬಾಲ ಹಿರಿಯುವುದೇಕೆ, ಗೇಲಿಯ ಮಾಡಿ ಕುಣಿಯುವುದೇಕೆ ಮಂಗನ ಬಾಲ ಹಿರಿಯುವುದೇಕೆ, ಜಿಂಗಿನ ಕಡೆ 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 ಜಿಂಗಿನ ಓದಿದರೇನು ಸಂಬಳ ಸಾವಿರ ಎನಿಸಿದರೇನು, ಮೀಸೆಯ ತಿರುವಿ ನಿಲ್ಲುವಿರೇನು, ಮೀಸೆಯ ತಿರುವಿ ನಿಲ್ಲುವಿರೇನು, ಮಕ್ಕಳ ಹೆರುವುದು ತಪ್ಪುವುದೇನು, ಜಿಂಜಿನ ಕಡೆ 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 ಜಿಂಜಿನ ಕಾರಲ್ಲಿ ಬೂರನ್ನು ಸುತ್ತಿದರೇನು, ಏನಲ್ಲಿ ಕೂತು ಹಾರಿದರೇನು, ಮನೆಯನೆ ದರ್ಪದಿ ಆಳಿದರೇನು, ಮನೆಯನೆ ದರ್ಪದಿ ಆಳಿದರೇನು, ಗಂಡಸು ಎಂದು ಕರೆಯುವರೇನು, ಜಿಂಜಿನ ಕಡೆ ಜಿಂಜಿನ ಕಡೆ ಜಿಂಜಿನ ಕಡೆ ಜಿಂಜಿನ ಕಡೆ ಜಿಂಜಿನ ಕಡೆ ಜಿಂಜಿನ ಬಳ್ಳಿಯು ತಾನೇ ನಿಲ್ಲುವುದೇನು, ಆಸರೆ ಇರದೆ ಪಾಡುವುದೇನು, ಗಂಡೆ ಇರದೆ ಹೋದರೆ ಹೆಣ್ಣು, ಗಂಡೆ ಇರದೆ ಹೋದರೆ ಹೆಣ್ಣು, ತಾಯ್ತನವನ್ನು ಕಾಣುವಳೇನು, ಜಿಂಜಿನ ಕಡೆ 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 ಜಿಂಜಿನ ಇಸದಿಯು ಏನು ಎಪ್ಪತ್ತಾರು ದೇಶವನ್ನು ಇಪ್ಪತ್ತಾರು, ಗೇಲಿಯ ಮಾಡಿ ಕುಣಿಯುವುದೇಕೆ ಮಂಗನ ಬಾಲ ಹಿರಿಯುವುದೇಕೆ, ಅಯ್ಯಯ್ಯಯ್ಯಯ್ಯಯ್ಯ ಅಯ್ಯಯ್ಯಯ್ಯಯ್ಯಯ್ಯ. ಯಾಕೆ ಒಂಥರ ಇದೀಯಾ? ಏನ್ ಯೋಚನೆ ಮಾಡ್ತಾ ಇದೀಯಾ? ಓಹೋ, ಸುಜಾತನ ಮದುವೆ ಆಗಿಲ್ಲ ಅಂತನಾ? ತಾತ ನೀನೇನು ಯೋಚನೆ ಮಾಡಬೇಡ, ನಿನ್ನ ಮನಸ್ಸಲ್ಲಿ ಏನ್ ಅನ್ಕೊಂಡಿದ್ಯಾ ಆ ತರ ಆಗುತ್ತೆ. ಸದ್ಯ ಅವಳಗೊಂದು ಮದುವೆ ಆಗೋಗ್ಬಿಟ್ರೆ ನೋಡು, ನನಗೆ ಬಹಳ ತೃಪ್ತಿ ಕಣು. ಯಾಕೋ ಏನ್ ನೆಗಡಿನೇ? ಅಯ್ಯೋ ನೆಗಡಿ ಅಲ್ಲ ತಾತ, ಇಲ್ಲಿ ಎಲ್ಲೋ ಕಡ್ಡಿನೋ ಬಟ್ಟೆನೋ ಸುಟ್ಟು ವಾಸನೆ ಬರ್ತಾ ಇದೆ. ಅಯ್ಯೋ ಏನಿಲ್ಲ, ಎಲ್ಲೋ ನಿನ್ನ ಮೂಗಿಗೆ. ತಾತ ನನ್ನ ಮೂಗ್ ಸರಿ ಇಲ್ಲ, ನನಗ್ ಗೊತ್ತು. ನೋಡಿದ್ಯಾ ಒಂದ್ ವಿಷಯ ನಿಂಗೆ ಹೇಳೋದ್ ಮರ್ತ್ಬಿಟ್ಟೆ, ನಾನು ಇವತ್ತು ಊರ್ಗೆ ಹೋಗ್ತಾ ಇದ್ದೇನೆ. ಯಾಕಪ್ಪ? ಇನ್ನೊಂದ್ ಎರಡು ದಿವಸ ಆಗಿ ಬಿಟ್ಟು ಹೋಗ್ಕೊಡ್ದ? ಪರೀಕ್ಷಾ ಹತ್ರ ಬರ್ತಾ ಇದೆ, ಡೇ ಅಂಡ್ ನೈಟ್ ಹಾರ್ಡ್ ಸ್ಟಡಿ ಮಾಡ್ಬೇಕು. ಮತ್ತೆಲ್ಲೋ ಬರ್ತಾ ಇದಲ್ಲ ವಾಸನೆ. ನೋಡು ಈ ವರ್ಷ ಚೆನ್ನಾಗಿ ಓದ್ಬೇಕು, ಫಸ್ಟ್ ಪಾಸ್ ನ ಪಾಸ್ ಮಾಡ್ಬೇಕು. ಮಾಡ್ದೆ ಇರ್ತೀನ, ಎಂಟು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ.
ವಾಸನೆ ಮತ್ತೆ ಬರ್ತಾ ಇದಲ್ಲ. ವಾಸನೆ ಇಲ್ಲ ಇವಳ ನೋಡೋ ರೈಲು ಗೊತ್ತಾಗುತ್ತೆ ನೋಡಿ ನೋಡಿ ವಾಸನೆ ಅಯ್ಯೋ ರೈಲು ಯಾಕೆ ಅರ್ಜೆಂಟ್ ಮಾಡ್ತೀಯ ರೈಲು ತಾತ ನನ್ನ ಮೂಗಲ್ಲ ಸರಿ ಇಲ್ದೆ ಇರೋದು ನಿನ್ನ ಬಾಯ ಸರಿ ಇಲ್ಲ ದಮ್ಮು ಹೊಡೆಯೋ ಚಪ್ಪಲ ಬಾಪ ಚೆನ್ಕೇಶ್ವ ಯಾರು ಗೊತ್ತಾಯ್ತೇನು ನಮ್ ಸುಜಾತನ ಮದುವೆ ಮಾಡ್ಕೊಳ್ಳೋ ಗಂಡು ಇನ್ಮೇಲೆ ನನ್ನ ಆಸ್ತಿ ಎಲ್ಲ ಇವನಿಗೆ ಸೇರುತ್ತೆ ಗೊತ್ತಾಯ್ತೇನು ಇನ್ನಿಪ್ಪತ್ತು ದಿವಸಕ್ಕೆ ಇವರಿಬ್ಬರ ಮದುವೆ ಅದವರೆಗೂ ಒಳ್ಳೆ ಲಗ್ನ ಇಲ್ಲಮ್ಮ ಈಗ ನೀನ್ ಅವಸರ ಪಟ್ರೆ ನಾನೇನು ಮಾಡ್ಲಿ ಅದಕ್ಕೆಲ್ಲ ತಾತ ನಾನು ಹೇಳಿದ್ದು ಇನ್ನದಕ್ಕೆ ಓಹೋ ಈಗ ಗೊತ್ತಾಯ್ತು ಅಲ್ಲಿ ತನಕ ನಾ ಬರ್ತಿರೋ ಅಂತ ತಾನೆ ಎದುರುಬೇಡಮ್ಮ ನನಗೇನು ಆಗೋಲ್ಲ ನಿಮ್ಗೆಲ್ಲ ತೃಪ್ತಿ ತಾನೆ ಮಾವ ನಮ್ ತೃಪ್ತಿ ಇರ್ಲಿ ನಿಮ್ ದೇಹ ಸ್ಥಿತಿ ಹೀಗಿರ್ಬೇಕಾರೆ ಮದ್ವೆಗೇನು ಅವಸರ ಅಂತ ಹೌದು ತಾತ ಕುಮಾರ್ ಹೇಳೋದ್ ನಿಜ ಏನಮ್ಮ ನೀನು ಹೀಗೆ ಹೇಳ್ತಿ ನನ್ನ ಆರೋಗ್ಯ ಹೀಗಾಗೋ ಕಾರಣ ನಿನ್ ಮದುವೆ ಯೋಚನೆ ಈ ಶುಭ ಕಾರ್ಯ ಅವನ್ ನರೋಗ್ಬಿಟ್ರೆ ನಾನು ಹೊಸ ಮನುಷ್ಯನಾಗೋಗ್ಬಿಡ್ತೀನಿ ಕರೆಕ್ಟ್ ಆಗ್ಯಾದ್ರಿ ತಾತ ಪಾಪ ನೀವೆಲ್ಲ ನಮ್ ತಾತಂಗ ಯಾರು ಆಗ್ಬಿಡುತ್ತೆ ಅಂತ ಆ ತರ ಬಾ ಓಡೋಡ್ ಬಂದ್ರಿ ಏನು ಮಾಡೋದು ಮ್ಯಾನ್ ಪ್ರಪೋಸ್ ಗಾಡಿ ಬೇಜಾರಾಗ್ಬಿಡಿ ನಮ್ ಸುಜಾತ ಮದುವೆಲಿ ಊಟನ ಗಡದ್ದ ಹೊಡೆದು ಆಮೇಲೆ ಊರಿಗೆ ಹೋಗ್ತೀರಂತ ಈ ಮನೆಯಲ್ಲಿ ನಡೆಯೋ ಮದುವೆ ಇದೊಂದೇ ತುಂಬಾ ಗ್ರ್ಯಾಂಡ್ ಆಗಿ ನಡೀತೆ ಕುಮಾರ್ ಇದನ್ನೆಲ್ಲ ನೀನೇ ನೋಡ್ಕೋಬೇಕು ಖಂಡಿತ ನೋಡ್ಕೋತೀನಿ ಮಾವ ಮದುವೆಗಿನ್ನ ಇಪ್ಪತ್ತು ದಿನ ಇದೆಯಲ್ಲ ಅಷ್ಟರೊಳಗೆ ಏನೇನೋ ಮಾಡ್ಬೋದು ಅದನ್ನ ಈಗ್ಲಿಂದಾನೇ ಶುರು ಮಾಡು ಹೋಗು ತಾತ ರೆಸ್ಟ್ ತಗೋಬೇಕು ನೀವೆಲ್ಲ ಹೋಗಿ ಹೋಗಿ ತಾತ ಮದುವೆ ಅಂದ ತಕ್ಷಣ ಈ ದಂಡು ಪಿಂಡುಗಳ ಮುಖದಲ್ಲಿ ಹೇಗೆ ಪ್ರೇತಗಳೇ ಬಂದ್ಬಿಡ್ತು ನೋಡ್ತೀಯಾ ಎಲ್ಲ ನಮ್ ಕರ್ಮ ಅಲ್ಲ ಕುಲ ಅಲ್ಲ ಗೋತ್ರ ಅಲ್ಲ ನೆಂಟ್ನಲ್ಲ ಬಣ್ಣಲ್ಲ ಯಾವನ್ನು ಕರ್ಕೊಂಡ್ ಬಂದು ಹೇಳ್ಕೊಡೋದ ಕೂಡಿಟ್ಟ ಹಣ ಕಳ್ಳನ್ ಪಾಲು ಅಂತ ಈ ಆಸ್ತಿ ನಮ್ಗೂ ಅಲ್ಲ ನಿಮ್ಗೂ ಅಲ್ಲ ಮೂರನೇ ಪಾಲಾದ್ರೆ ನಮ್ ಗತಿ ಏನು ಅಂತ ಹೊಟ್ಟೆ ಮೇಲೆ ಒದ್ದೆ ಬಟ್ಟೆ ಹಾಕೊಂಡು ಕಾಶಿಗೂ ರಾಮೇಶ್ವರಕ್ಕೂ ಹೋಗೋದು ಬೇಡ ಅದೆಲ್ಲ ಪುಣ್ಯಸ್ಥಳ ಈ ಹಂಸ ಪಾವ ಇಟ್ಟ ಜಗದಾಗೆ ಗರಿಕೆ ಹುಲ್ಲು ಸಹ ಬೇರೆಯೋದಿಲ್ಲ ಸಾಕ್ ಸುಮ್ಮನೆ ರೀ ಮೂರ್ ಕಾಪಿನ ಕೆಲಸ ಕೈನಲ್ಲಿ ಆಗಲ್ಲ ಎಲೆ ಮುಂದೆ ಕೂತ್ರೆ ತಪ್ಪಲೆ ಅನ್ನ ಸಾಕಾಗಲ್ಲ ಅಯ್ಯ ನೀವು ಗಂಡಸರು ಈ ಮೂತಿಗೆ ಮೀಸೆ ಬೇರೆ ಕೇಳು ಏನ್ ಗಂಗೂಬಾಯಿ ಮೆಲ್ಲಿಗೆ ನನ್ನ ನಿನ್ ಗಂಡನ ಜೊತೆಗೆ ಸೇರಿಸ್ಬಿಟ್ಟಿಲ್ಲ ಏನ್ ಮಾಡೋದಪ್ಪ ಆಸ್ತಿ ತಗೋಬೇಕಾದ್ರೆ ನೀವೇ ಸುಮ್ಮನೆ ಕೂತಿದ್ದೀರಿ ಸುಮ್ನೆ ನನಗೆ ದಿಕ್ಕೇ ತೋಚ್ತಾ ಇಲ್ಲ ತಲೆಯಲ್ಲೇನಾದ್ರು ಇದ್ರೆ ತಾನೆ ತೋಚೋದು ತಪ್ಪಿಗೆ ನಿಮ್ ನಿಮ್ ಕೆಲಸ ನೀವು ನೋಡ್ಕೊಳ್ಳಿ ಅವನ ವಿಚಾರ ನಾನ್ ವಿಚಾರಿಸ್ ಸುಜಾತ ನಿಮ್ಗೆ ಎಷ್ಟು ದಿನಗಳಿದ್ದ ಗೊತ್ತು ನಿಂಗೆ ಆಗ್ತದ ಯಾಕೆ ಏನು ಅಂತ ನನ್ನ ಹತ್ರ ಕೇಳ್ಬೇಕು ನನಗೆ ಮೂಗುಂತದಿಲ್ಲ ಕೋಪ ಆಯ್ತು ನನಗೆ ಕೋಪ ಅಂದ್ರೆ ಏನು ಅಂತ ಗೊತ್ತಿಲ್ಲ ಆಗ ಸುಜಾತನ ಮದುವೆ ಆಗೋ ಗಂಡ ಯಾರು ಗೊತ್ತಾ ನಾನ್ ಸಂತೋಷ ತಾತನ ಆಸ್ತಿನ ಅನುಭವಿಸುವ ಅದೃಷ್ಟ ಯಾರಿಗಿದೆ ಗೊತ್ತಾ ಅದು ನನಗೆ ತುಂಬಾ ಸಂತೋಷ ಹಾಗಿದ್ ಮೇಲೆ ಈಗಲೇ ಈ ಜಾಗನ ಖಾಲಿ ಸುಜಾತಂಗೆ ಈ ವಿಷಯ ತಿಳಿಸಿ ನೀ ಹೋಗು ಅಂತ ಹೇಳಿದೆ ಅಂತ ಹೇಳ್ಬಿಟ್ಟು ನಾ ಹೊರಟೋಗ್ತೀನಿ ಅವಳ ಹತ್ರ ಏನೋ ಹೇಳೋದು ಹೇಳದೆ ಹೋಗೋದು ಚೆನ್ನಾಗಿರಲ್ಲ ಕೇಶವ ನನ್ನ ಮಾತು ಕೇಳು ಅವಳ ಹತ್ರ ಹೇಳ್ದೇನೆ ಹೋಗ್ಬೇಕು ಇಲ್ಲ ನಾ ಹೇಳ್ಬಿಟ್ಟೆ ಹೋಗ್ತೀನಿ ಏನ ನನ್ನ ಮಾತಿಗೆ ಎದುರು ಜವಾಬ್ ಕೊಟ್ಟ್ಯಾ Thank you.
ಕೇಶವ ಶಾಬಾಷ್. ನೀನು ಸುಜಾತನ ಮದುವೆ ಆಗೋದು, ಇಷ್ಟು ದೊಡ್ಡ ಆಸ್ತಿನ ಕಾಪಾಡೋ ಯೋಗ್ಯತೆ ನಿನ್ ಕೇಳಿ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡೋಣ ಅಂತ ಕೇಳಿದ್ದೆ. ಅಷ್ಟಕ್ಕೆ ಜಗಳಕ್ಕೆ ಬಂದ್ಬಿಡದ? ಈ ವಿಷಯ ನನಗೆ ಮೊದಲೇ ಹೇಳಬಾರ್ದ? ಸ್ವಲ್ಪ ಮೆತ್ತಗಾದ್ರೂ ಹೊಡಿತಾ ಇದ್ದೆ. ಇಟ್ಸ್ ಆಲ್ ರೈಟ್. ಇವತ್ತಿನಿಂದ ನಾವಿಬ್ರು ಸ್ನೇಹಿತರು. ಹೆದರ್ಕೋಬೇಡ, ಹೆದರ್ಕೋಬೇಡ, ನಾನೇ ಬಾಯ್ರಿ ಬಾಯ್ರಿ. ಆ ದಂಡು ಪಿಂಡಾನ ಧಮಾ ಧಮಾ ಅಂತ ಬಾರಿಸಿ ನೀರು ಕುಡಿಸಿದ್ ನೋಡಿ, ನಿನಗೆ ಬಾದಾಮಿ ಹಾಲು ಕುಡಿಸೋಣ ಅಂತ ತಂದಿದ್ದೀನಿ. ಸರ ಸರ ಈ ಮನೇಲಿರೋ ದಂಡು ಪಿಂಡಿಗೆಲ್ಲ ಬೆಂಡು ತೆಗೆಯೋ ಗಂಡು ಅಂದ್ರೆ ನೀನೇ ಕಣ. ಏನ್ ಡಾಕ್ಟರ್, ಸೊಗಸಾದ ಕನಸನ್ನ ಹಾಳು ಮಾಡಿಬಿಟ್ರಲ್ಲ ನೀವು. ಏನ್ ಮಾಡ್ಲಿ ಹೇಳಿ, ನಿಮ್ಮ ಆರೋಗ್ಯ ನನಗೆ ಮುಖ್ಯ. ಎರಡು ಇಂಜೆಕ್ಷನ್ ಬಾಕಿ ಇದೆ, ಕಂಟಿನ್ಯೂ ಮಾಡಿ ಮುಗಿಸ್ಬಿಡಿ. ನಾನು ಹುಷಾರಾಗಿ ಒಂದು ವಾರ ಆಯ್ತು ಡಾಕ್ಟರೇ. ನನ್ನ ಮೊಮ್ಮಗಳಿಗೋಸ್ಕರ ಸುಮ್ಮನೆ ಆಕ್ಟ್ ಮಾಡ್ತಾ ಇದ್ದೀನಿ ಅಟ್ಟೆ. ನಮ್ಮ ಸುಜಾತನ ಮದುವೆ ಮುಗಿಸೋದೊಳಗೆ ನಾನು ಆಡಿಸೋ ನಾಟಕದಲ್ಲಿ ನೀವು ಮಾಡೋ ಪಾತ್ರ ಅಚ್ಚುಕಟ್ಟಾಗಿರ್ಬೇಕು. ನಾಟಕ ಏನ್ರ ಇದೆ, ನೀವೊಂದು ಸಿನಿಮಾನೂ ತೆಗಿಬೇಕು, ಅದರಲ್ಲಿ ನಾನು ಪಾರ್ಟ್ ಮಾಡೋಕ್ಕೂ ರೆಡಿ. ಆದರೆ ನನ್ನ ಕ್ಯಾರೆಕ್ಟರ್ ಮಾತ್ರ ಚೆನ್ನಾಗಿರಬೇಕು. ಸರ್, ಸಿನಿಮಾ ತೆಗಿತೀರಾ? ನನಗೊಂದು ಚಾನ್ಸ್. ನಿನಗೆ ಚಾನ್ಸ್ ಕೊಡ್ಬೇಕಾದ್ರೆ ನಾ ಸಿನಿಮಾ ಸ್ಕೋಪೆ ತೆಗಿಬೇಕು. ನೀನು ನಮ್ ಚೆನ್ನ ಇಲ್ಲೋದೆ ಯಾವ ಚೆನ್ನ ಕೇಳ್ತಿದ್ಯೋ ಅದೇ ನಮ್ ಸಹೋದರತೆ ಮಗ. ಇಡಿಯಟ್, ನಿಮ್ ಸಹೋದರತೆ ಮಗ ಇಲ್ಯಾರ ಗೊತ್ತು? ಅವನ ಯಾಕೆ ಅಲ್ಲಿರ್ತಾನೆ? ಇಲ್ಲ ಅವನಂತೆ, ನನ್ ಗೊತ್ತು ಕಣೇಳಿ. ಸರಿ, ಅವ್ ನೋಡಕ್ ಆಗಿದ್ದಾನೆ? ನನ್ನಂಗೆ ಅವನೇ ಬುದ್ಧಿ. ಈಗ ಸೂಟು ಬುಟ್ಟು ಹಾಕೊಂಡು ಒಳ್ಳೆ ವಿಲಾಯ್ತಿ ಇರ್ತಾರೆ ಅವನಂತೆ ಕಣೇಳಿ. ಏನು ಸೂಟು ಬುಟ್ಟು ಹಾಕೊಂಡು ವಿಲಾಯ್ತಿ ಇರ್ತಾರಲ್ಲ? ಓಹೋ, ನಮ್ ಚನ್ಕೇಶ್ ಅಂತ ಕೇಳ್ತಿದ್ಯಾ? ಚನ್ಕೇಶವ ಬುದ್ಧಿ, ತಮಾಷೆ ಮಾಡಕ್ಕೆ ಹೆಸರು ಬದಲಾಯಿಸ್ಕೊಂಡವನೆ. ನಾವ್ ಕೂಗೋದೆಲ್ಲ ಚೆನ್ನ ಅಂತಲೇ. ಏನು ಚೆನ್ನ ಅಂತ? ಐ ಸಿ. ಸಿದ್ಧ, ಚೆನ್ನ ಬರ್ಲಿಲ್ವಾ? ಇಲ್ಲ ಗಣಪತಿ. ಇವ್ರ ಯಾರಪ್ಪ? ಚೆನ್ನ ಇಳ್ಕೊಂಡವನಲ್ಲ ಆ ಮನೆಯವರು. ನನ್ ಮಗ ಹೆಂಗವನೇ? ನಿಮ್ ಮಗ ಸುಖದ ಸುಪ್ಪತ್ತಲ್ಲಿ ತೇಲಾಡ್ತಾ ಇದ್ದಾನ. ಇನ್ ಸ್ವಲ್ಪ ದಿನದಲ್ಲಿ ಕೋಟ್ಯಾಧಿಪತಿ ಆಗ್ತಾನೆ. ನಿಮ್ ಮಾತೇ ನನಗ್ ಗೊತ್ತಾಗ್ತಾ ಇಲ್ಲ, ಹೊಸಿ ಬಿಡಿಸಿ ಹೇಳಿಯಪ್ಪ. ಅಮ್ಮ, ಮುಂದಿನ ವಾರ ನಿಮ್ ಮಗ ಚಿದಂಬರಯ್ಯನವ್ರ ಮೊಮ್ಮಗಳು ಸುಜಾತನ್ನ ಮದುವೆ ಮಾಡ್ಕೊಳ್ತಾನೆ. ಹೌದಮ್ಮ. ಅಂದಾಗೆ ಚೆನ್ನ ನಿಮ್ ಸ್ವಂತ ಮಗ ತಾನೆ? ಅದ್ಯಾಕಪ್ಪ ಅಂತ ಹೇಳ್ತೀರಾ? ನಾನೇ ಹೆದ್ದು ಹೊತ್ತು ಸಾಕಿ ಸಲಿವಿದ್ ಕಂದ ಅವನು. ಅದ್ರಾಗೆ ಯಾಕೆ ನಿಮ್ಗೆ ಅನುಮಾನ? ಯಾಕೆಂದ್ರೆ ನಾ ಚೆನ್ನ ನಿಮ್ ತಾಯಿ ನೋಡಕ್ ಹೋಗಲ್ವೇನೋ ಅಂತ ಕೇಳ್ದೆ. ಅದಕ್ಕೆ ಅವನು, ನಾ ನನ್ನ ತಾಯಿ ನೋಡಿದ್ರೆಷ್ಟೋ ಬಿಟ್ಟರೆಷ್ಟೋ ನಿಮ್ಗೆ ಯಾಕೆ ಅವೆಲ್ಲ ಅಂತ ನನ್ನ ಮೇಲೆ ಎರೆಕೊಂಡ. ಹಂಗಂದ್ಬಿಟ್ಲ? ಅಷ್ಟೇ ಅಲ್ಲಮ್ಮ, ಅವನ ಅಂದ ಮಾತನ್ನೆಲ್ಲ ಕೇಳಿದ್ರೆ ನಿಮ್ಗಿನ್ನು ಎಷ್ಟು ಬೇಜಾರಾಗುತ್ತೆ. ಅದೇನೆಂದೇ ಹೇಳಿಯಪ್ಪ, ಪರವಾಗಿಲ್ಲ, ಈ ಮನಸ್ಸನ್ನ ಕಲ್ಲು ಮಾಡ್ಕೊಂಡು ಕೇಳ್ಬಿಡ್ತೀನಿ. ನಿಮ್ ತಾಯಿ ನಿನ್ ನೋಡ್ಬೇಕು ಅಂತ ಕಾತರ ಪಡ್ತಿದ್ದಾರೆ ಅಂದೆ. ಅದಕ್ಕೆ ಅವ್ನು ನನ್ನ ಮೇಲೆ ರೇಕೊಂಡು ಇಂಥ ಅವ್ರ ಮನೇಲಿ ಬಾಳ್ತಿರೋ ನಾನು ಆ ಗುಡಿಸ್ಲಿರೋ ಮುದುಕಿ ನೋಡ್ಬೇಕಾ? ಅವಳು ನಿಜವಾಗ್ಲೂ ನನ್ನ ತಾಯಿ ಆಗಿದ್ರೆ ಮಗ ಎಲ್ಲಿರ್ತಾನೋ ಅಲ್ಲೇ ಸುಖವಾಗಿರ್ಲಿ ಅಂತ ಆಶೀರ್ವಾದ ಮಾಡ್ಬೇಕು. ಅದನ್ನ ಬಿಟ್ಟು ಮತ್ತೆ ನರ್ಕಕ್ಕೆ ಬಾ ಅಂತಳ ಅಂದ್ಬಿಟ್ಟ? ಇಲ್ಲ, ನನ್ ಚೆನ್ನ ಯಾವತ್ತೂ ಮಾತಾಡಕ್ಕಿಲ್ಲ. ಅಮ್ಮ, ನನ್ನ ಮಾತನ್ನ ನಂಬಿಕೆ ಇಲ್ಲದ್ರೆ ನೀವೇ ಒಂದ್ಸಲ ಅವನನ್ನ ನೋಡಿ ಮಾತಾಡ್ಸಿ. ಆಗಲಾದ್ರೂ ನಿಜ ಸ್ಥಿತಿ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಕೋಪದಿಂದ ಬಸ್ಕೊಟ್ಟಿದ್ರೆ ಏನ್ ಬಂತು ಪ್ರಯೋಜನ? ನಾನು ಆವತ್ತೇ ಹೇಳಿ, ದೊಡ್ಡವ್ರಿಗೆ ನಾವು ಹೀಗೆಲ್ಲ ದ್ರೋಹ ಮಾಡಿದ್ರೆ ಅದ್ ನಮಗೆ ಆಪತ್ತು ಅಂತ. ಹಳೆ ಮಾತಾಡ್ಕೊಂಡು ಈಗೇನಾಗ್ಬೇಕು? ಬಂದಿರೋ ಆಪತ್ತಿಂದ ಹೇಗೆ ತಪ್ಸ್ಕೊಳ್ಳೋದು ನೀವೇ ಹೇಳಿ.
ಅದು ಬಹಳ ಸುಲಭದ್ದು. ಸೀದಾ ತಾತನ ಹತ್ರ ಹೋಗೋದು. ನಾನ್ ಹೇಳಿದ್ದೆಲ್ಲ ಸುಳ್ಳು. ನಿಮ್ ಪ್ರಾಣ ಕಾಪಾಡೋದಕ್ಕೋಸ್ಕರ ನಾ ಸುಳ್ಳು ಹೇಳಿ ನಾಟಕಾರ್ದೆ ಅಂತ ನಿಜ ಹೇಳ್ಬಿಟ್ಟು ಸಾಕು ಸುಮ್ಮನಿರಿ. ಬಹಳ ಒಳ್ಳೆ ಸಲಹೆ ಕೊಟ್ರಿ. ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ತಾತನ್ ಗೊತ್ತಾದ್ರೆ ಆಯ್ತು. ಯಾವತ್ತಿದ್ರು ಗೊತ್ತಾಗ್ಬೇಕಲ್ಲ, ಇವತ್ತೇ ಗೊತ್ತಾಗ್ಲಿ ಬಿಡಿ. ಅದರಲ್ಲೇ ನಿಗ ನೋಡಿ, ತಾತ ನಿಜ ಯಾವಾಗ ಗೊತ್ತಾಗ್ಬೇಕು, ಹೇಗ್ ಗೊತ್ತಾಗ್ಬೇಕು ಅಂತ ನಂಗೆ ತಿಳಿದಿದೆ. ನಿಮ್ ಕೆಲ್ಸ ಏನು ಇದನ್ನ ನೀವ್ ನೋಡ್ಕೊಂಡು ಹೋಗಿ. ನನ್ನಿಂದ ನಿಮ್ ಯೋಚನೆ ಯಾಕೆ ತೊಂದ್ರೆ? ನಾನು ಈಗ್ಲೇ ನನ್ ಗುಡಿಸಲು ಹೋಗೋ ಸಿದ್ಧ. ನೀವ್ ಅಲ್ಲಿಗೆ ಹೋದ್ರೆ ನನ್ ತೊಂದ್ರೆ ಏನ್ ತಪ್ಪೋದಿಲ್ಲ. ನೋಡಿ, ನಿಮ್ ಮನಸ್ಸಲ್ಲಿ ಖಂಡಿತ ನನ್ ಸಹಾಯ ಮಾಡ್ಬೇಕು ಅಂತ ಇದ್ರೆ ದಯವಿಟ್ಟು ಊರ್ ಬಿಟ್ಟು ಹೋಗಿ. ಆ ತಾತನ ಹತ್ರ ನೀವು ಪತ್ತೆನೆ ಇಲ್ಲ ಅಂತ ಹೇಳಿ ನಾನು ಈ ಮದ್ವೆಯಿಂದ ತಪ್ಪಿಸ್ಕೋಬಹುದು. ನೀವು ಹೇಳಿದ ಹಾಗೆ ಮಾಡ್ತಿದ್ದೆ. ನಾ ಒಂಟಿಯಾಗಿದ್ದಿದ್ರೆ ಆದ್ರೇನ್ ಮಾಡ್ಲಿ? ನನ್ನಿಂದ ನಂಬ್ಕೊಂಡಿರೋ ನನ್ ತಾಯಿ ಒಬ್ಳಿದಾಳಲ್ಲ. ನಿಮ್ ತಾಯಿ ನಿಮ್ ಜೊತೆ ಕರ್ಕೊಂಡೋಗಿ, ಬೇಕಾದ್ರೆ ನಿಮ್ ಖರ್ಚಿಗೆ ಎಷ್ಟು ಹಣ ಬೇಕೋ ನಾನು ಕೊಡ್ತೀನಿ. ನೋಡಿ, ನನ್ ದನ ಕಾಯೋನು ಮಾತ್ರಕ್ಕೆ ಮಾನ ಇಲ್ದೇದ್ದು ಅಂತ ತಿಳ್ಕೋಬೇಡಿ. ದೇವ್ರು ನನಗೆ ಕೈಗಳು ಕೊಟ್ಟಿರೋದು ದುಡಿದ್ ಸಂಪಾದನೆ ಮಾಡೋದಕ್ಕೆ ಹೊರತು ನಿಮ್ಮಂಥವ್ರ ಮುಂದೆ ಕೈ ಚಾಚಿ ಭಿಕ್ಷೆ ಬೇಡೋದಕ್ಕಲ್ಲ. ನಮ್ ತಾಯಿನ ಹ್ಯಾಕ್ ಕಾಪಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವೇನು ಯೋಚನೆ ಮಾಡಬೇಡಿ, ಇವತ್ತೇ ನಮ್ ತಾಯಿನ ಕರ್ಕೊಂಡು ಈ ಊರು ಬಿಟ್ಟೆ ಹೋಗ್ತೀನಿ. ನೋಡಿ, ಈಗ ನಿಂತ ಕಾಲಲ್ಲೇ ಹೊರಟ್ಬಿಟ್ರೆ ಹೇಗೆ? ತಾತ ಮುಂದೆ ಮಾತು ಹೇಳೋಕ್ ಬರ್ದೆ ಅವ್ರ ಮುಂದೆ ನಾನೇನ್ ಹೇಳಕ್ಕಾಗತ್ತೆ? ಏನಾದ್ರೂ ಒಂದು ಸುಳ್ಳವ ಹೇಳ್ಬಿಡಿ. ಅದು ನನ್ನಿಂದ ಸಾಧ್ಯ ಇಲ್ಲ. ಸರಿ, ನೀವೇನ್ ಹೇಳ್ಬೇಡಿ, ಏನ್ ಹೇಳ್ಬೇಕು ನಾ ಹೇಳ್ಕೊತೀನಿ. ಬನ್ನಿ, ಕೂತ್ಕೊಳ್ಳಿ, ಬನ್ನಿ. ಏನ್ ಕತೆ, ಏನ್ ಇದು ಅಯೋಗ್ಯ? ಅವರ ಹೊರಗಡೆ ಚರ್ಚೆನು? ನೀವು ಅವನು ಬೈ ಬೈ ಡಾಕ್ಟ್ರೆ, ನೀವು ನನಗೆ ಸಿಗಾರ್ ಸೇರ್ಬಾರ್ದು ಅಂತ ಹೇಳಿದ್ರೆ ಏನಾದ್ರು ಅನುಭವಿಸೋಣ ಅಂತ. ಸಿಗಾರ್ ಅವನ್ ಬಾಯಿಗೆ, ವಾಸನೆ ನಿಮ್ ಮುಗ್ಗು. ಹೇಗಿದೆ ನನ್ನ ಐಡಿಯಾ? ಸರಿ, ಏನಿದು ಪ್ಯಾಂಟು ಟೈ? ಎಲ್ಲಿಗೆ ರಾಯರ ಸವಾರಿ? ಏನಿಲ್ಲ, ಸುಜಾತಾನು ಕೇಶವನು ಸಂತೋಷವಾಗಿರೋದು ನೋಡಿ ಹಾಗೆ ಒಂದು ಸ್ಟ್ರೋಲ್ ಹೋಗೋಣ ಅಂತ ಬರ್ತೆ. ಸರಿ, ನಿನ್ಗಿನ್ನೂ ಪೂರ್ಣ ಗುಣವಾಗ್ಲಿಲ್ಲ, ಇನ್ನೂ ಸ್ವಲ್ಪ ರೆಸ್ಟ್ ತಗೋಬೇಕು. ರೇ, ನನ್ನ ಮಾತ್ಕೇನೆ, ಯಾಕೆ ನಾ ಚೆನ್ನಾಗಿದ್ದೀನಲ್ಲ, ನಾ ಚೆನ್ನಾಗಿದ್ದೀನಿ. ಐ ಆಮ್ ಅಬ್ಸಲ್ಯೂಟ್ಲಿ ಆಲ್ ರೈಟ್. ನೋಡಿ, ಒಂದು ಎರಡು ಮೂರು ನಾಲ್ಕು, ನಾಲ್ಕು ಮೂರು ಎರಡು ಒಂದು, ಹಿಂದೆಂದೂ ಕಂಡಿಲ್ಲ ನಾನು ಉಲ್ಲಾಸ, ಹಿಂದೆಂದೂ ಕಂಡಿಲ್ಲ ನಾನು ಸಂತೋಷ. ಎಂದೆಂದು ಕಂಡಿಲ್ಲ ನಾನೇ ಉಲ್ಲಾಸ, ಎಂದೆಂದು ಕಂಡಿಲ್ಲ ನಾನೇ ಸಂತೋಷ. ಏನೆಂದು ನಾ ಹೇಳಲಿ, ಆಹಾ ಎಲ್ಲಿಗೆ ನಾ ಹೋಗಲಿ? ಏನೆಂದು ನಾ ಹೇಳಲಿ, ಆಹಾ ಎಲ್ಲಿಗೆ ನಾ ಹೋಗಲಿ? ಹದ್ದಿನಂತೇಕೆ ನೀ ಕಣ್ಣು ಬಿಡುವೆ, ಕಪ್ಪೆಯಂತೇಕೆ ನೀ ಬಾಯಿ ಬಿಡುವೆ? ಹದ್ದಿನಂತೇಕೆ ನೀ ಕಣ್ಣು ಬಿಡುವೆ, ಕಪ್ಪೆಯಂತೇಕೆ ನೀ ಬಾಯಿ ಬಿಡುವೆ? ನೀ ಕಂಡ ಕನಸು ಆಗದು ನನಸು, ಬಲ್ಲೇನು ನಾನಿನ್ನ ಮನಸು? ಕೆಟ್ಟ ಆಸೆಯು ತುಂಬಾ ಹೊಲಸು, ಕೆಟ್ಟ ಆಸೆಯು ತುಂಬಾ ಹೊಲಸು. ಇವನು ಮುಡ್ಕ ಅಂತ ತಿಳ್ಕೊಂಡಿದ್ಯೇನೋ? ಅಲ್ಲ, ನೋ. ಹಿಂದೆಂದು ಕಂಡಿಲ್ಲ ನಾನೇ ಉಲ್ಲಾಸ, ಎಂದೆಂದು ಕಂಡಿಲ್ಲ ನಾನೇ ಸಂತೋಷ. ಏನೆಂದು ನಾ ಹೇಳಲಿ, ಆಹಾ ಎಲ್ಲಿಗೆ ನಾ ಹೋಗಲಿ? ಚಿನ್ನದಂಥ ಹೆಣ್ಣು ಈ ಪುಟ್ಟ ಹುಡುಗಿ, ಮುತ್ತಿನಂಥ ಗಂಡು ಈ ನಮ್ಮ ಹುಡುಗ. ಚಿನ್ನದಂಥ ಹೆಣ್ಣು ಈ ಪುಟ್ಟ ಹುಡುಗಿ, ಮುತ್ತಿನಂಥ ಗಂಡು ಈ ನಮ್ಮ ಹುಡುಗ. ಈ ಪುಟ್ಟ ಜೋಡಿ ಕಣ್ತುಂಬ ನೋಡಿ, ನಾ ಮರೆತೆ ಎಲ್ಲ ಚಿಂತೆ. ಆದೆ ಹರೆಯದ ಹುಡುಗನಂತೆ, ಆದೆ ಹರೆಯದ ಹುಡುಗನಂತೆ, ಯುವಕ ನವ ಯುವಕ
ಹಿಂದೆಂದು ಕಂಡಿಲ್ಲ ನಾನಿ ಉಲ್ಲಾಸ, ಎಂದೆಂದು ಕಂಡಿಲ್ಲ ನಾನಿ ಸಂತೋಷ. ಏನೆಂದು ನಾ ಹೇಳಲಿ ಆಹಾ ಎಲ್ಲಿಗೆ ನಾ ಹೋಗಲಿ, ಏನೆಂದು ನಾ ಹೇಳಲಿ ಆಹಾ ಎಲ್ಲಿಗೆ ನಾ ಹೋಗಲಿ. ಸುಜಾತ, ತಾತನ ಹತ್ರ ನೀನೇ ಹೇಳ್ತೀನಿ ಇದೆಯಲ್ಲ ಹೇಳು. ಏನು ಮಾತು? ಏನಿಲ್ಲ ತಾತ, ಅದು ಅದು ಹೇಳಮ್ಮ. ಯಾಕಮ್ಮ ಮೀನಮೇಶ? ಈಗೇನ್ ನೀನ್ ಹೇಳ್ತೀಯೋ ಇಲ್ಲ ನಾನೇ ಹೇಳು. ಅದೇನ್ ನೀನಾದ್ರೂ ಹೇಳಯ್ಯ. ಅದು ಯಾಕಪ್ಪ ಹಿಂಗ್ ನೋಡ್ತೀಯ ಹೇಳು. ನಾನು ನಾನು ಹ ಮದುವೆ ಆದ್ಮೇಲೆ ಈ ಮನೇಲೆ ಇರ್ಬೇಕಂತೆ ನಮ್ಮನೆಗೆ ಬರಲ್ಲ ಅಂತಾಳವಳು. ಹೌದಪ್ಪ, ನಾನೇ ನಿಮ್ಗೆ ಅವಶ್ಯ ತಿಳಿಸ್ಬೇಕು ಅಂತಿದ್ದೆ. ನನಗೆ ಯಾಕೆ ಆ ಜವಾಬ್ದಾರಿ ಅಂತ ಅವಳೇ ನಿಮ್ಗೆ ಹೇಳ್ಬಿಟ್ಟಿದ್ದಾಳೆ. ಇನ್ ಮೇಲೆ ಈ ಮನೆ ಆಸ್ತಿ ಎಲ್ಲ ನೀನೇ ಬಳಸ್ತಾರ. ಇನ್ಯಾಕೆ ಈ ಮನೆ ಬಿಟ್ಟು ಬರಕ್ಕಿಲ್ಲ ಅಂದಂತೆ ನಿಜವಾಗ್ಲೂ ನೀನ್ ಹಂಗಂದ ಮಗ? ಯಾರಮ್ಮ ನೀವು? ನಾನ್ಯಾರು ಅಂತ ಕೇಳ್ತೀರಾ? ನಾನೇ ಇವನ್ನ ಹೆತ್ತವಳು. ಇವಳಾರು ಕುಚ್ಚಿನ್ಬೇಕು ಅಂತ ಕಾಡುತ್ತೆ. ಯಾರ ಮನೆ ಅಂತ ಗೊತ್ತಿದ್ದೆ ಬಂದು ಬಾಯಿ ಬಂದೆ ಮಾತಾಡ್ತಾಳೆ. ಕೆಲಸ ಕೆಡಿಸ್ಬಿಡಿ, ಗೊತ್ತಿಲ್ಲ ಅಂತ ಹೇಳಿ. ಲೋಚನ, ಯಾಕೋ ಮಾತಾಡಿದ ಮೂಗ ನಂಗೆ ನಿಂತಿದ್ಯಾ? ಇವರೆಲ್ಲ ನನ್ನನ್ನ ಉತ್ತಿ ಅನ್ಕೊಂಡು ಬಿಟ್ಟವ್ರೆ ಕಣು. ನಾನು ಯಾರು ಅಂತ ಬಾಯಿ ಬಿಟ್ಟವ್ರಿಗೆ ಹೇಳೋ. ತಾತನ ಕಾಪಾಡಕ್ಕೋಸ್ಕರ ಆಮೇಲೆ ನಿಮ್ಮ ತಾಯಿನ ಸಮಾಧಾನ ಮಾಡ್ಬೋದು. ಚೆನ್ನಕೇಶವ, ಏನು ಇದೆಲ್ಲ? ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ನಾನು ನಿನಗೆ ಗೊತ್ತಿಲ್ವೇನು? ಹೆತ್ತ ತಾಯಿನೇ ಗೊತ್ತಿಲ್ಲ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿಯೇನು? ನೋಡಿಮ್ಮ, ಒಳ್ಳೆ ಮಾತನ್ನು ಹೇಳ್ತಿದ್ದೀನಿ, ಹೊರಗೆ ಹೋಗ್ತೀರಲ್ವೋ? ಈಗ ಹೋದ್ರೆ ಬೇಡಿ ಬೇಡಿ, ನಾನೇ ಹೋಗ್ತೀನಿ. ಚೆನ್ನ, ನಿನ್ನ ಅರಮನೆಯಾಗ ಸುಖವಾಗಿ ಬಾಳ್ತಾ ಇದೀಯ ಅಂತ ಕೇಳಿ ನಿನ್ನ ನೋಡುವ ಅಂತ ಬಂದೆ. ಕಣ್ಣು ತುಂಬಾ ನೋಡ್ಬಿಟ್ಟೆ ನಿನ್ನ ಹೆತ್ತ ಈ ಮಟ್ಟ ಸಣ್ಣಗಾಯ್ತು ಮಠ. ಇದ್ಬೇಕು ನನ್ನ ಏನ್ ಕೆಲಸ, ನಾನು ಇದ್ ಬರ್ತೀನಿ. ನೀನೆಲ್ಲಿದ್ರು ನಿನ್ಗೆ ಒಳ್ಳೇದಾಗ್ಲಿ ಅಂತ ಹಸಿವನ್ ಬೇಡ್ಕೋತೀನಿ. ನೀನ್ ಸುಖವಾಗಿರು ಮಗ, ನೀನ್ ಸುಖವಾಗಿರು, ಸುಖವಾಗಿರು. ಅತ್ತೆ ಅತ್ತೆ ಅತ್ತೆ, ಚೆನ್ನ ನೋಡ್ದ? ನೋಡ್ದೆ. ಅವನಿಂತ ಮಾತಾಡ್ದನ? ಮಾತಾಡ್ದ. ಏನಂದ? ಆ ವೈಯಂದಂಗೆ ಏನಾದ್ರು ಸಿಟ್ನಾಗನ್ನ? ಅಂಥದ್ದೇನು ಇಲ್ಲ ಕಣು, ನನ್ನ ನೋಡ್ತಿದ್ದಾಗೆ ಕಲ್ಲಾಗಿ ನಿಂತುಬಿಟ್ಟ. ಅವನಿಗೆ ಮಾತಾಡೋದಕ್ಕೆ ಬಾಯೇ ಬರಲಿಲ್ಲ. ತುಂಬ ಕಷ್ಟದಾಗೆ ಒಂದೇ ಒಂದು ಮಾತಂದ, ಅದು ಅದು ನನ್ನದೇನೇ ಕಾಲಕ್ಕೆ ಬಿಡ್ತು ಕಣು. ಯಾಕೆ ಯಾಕೆ ನಂಗೆ ಗೊತ್ತು ಚೆನ್ನ, ನಿನ್ಗೇನೋ ಅಂದ್ಬಿಟ್ಟವನೇ ಅದಕ್ಕೆ ಹೇಳ್ತಿದ್ದೀಯ. ನಾನೀಗ ಹೋಗಿ ಅವನ್ನ ದರ್ದರ ಅಂತ ಹೇಳ್ಕೊಂಬರ್ತೀನಿ. ಬೆಡಸಿದ ಬೇಡ, ಅಲ್ಗೆ ಹೋಗ್ಬೇಡ, ಅವನ್ ಸಂತಸ ಕೆಡಿಸ್ಬೇಡ. ನಾನು ಅವನ್ ನೋಡಕ್ ಹೋಗಿದ್ದೆ ತೆಪ್ಪು, ನನ್ನ ಮಗ ಅಂತ ಹೇಳ್ಕೊಂಡಿದ್ದು ಇನ್ನೂ ದೊಡ್ಡ ತೆಪ್ಪು. ತೆಪ್ಪು ನಿಂದಲ್ಲ ಅತ್ತೆ, ಅವ್ನು ನಡ್ಕೋತಿರೋ ಜಾಡೇ ತೆಪ್ಪು. ನಿಮ್ ಮನೆ ಗಡಿ ಅವನ್ನ ಕರ್ಕೊಂಡೇ ಬರ್ತೀನಿ. ಬೆಡಸಿದ ಬೇಡ. ನೀ ಸುಮ್ಕಿರತ್ತೆ, ಮಕ್ಕಳನ್ನ ನಮ್ಮ ಮತ್ತೆ ಏನಂದ್ಯೋ ಅಂತ ಕೇಳ್ಕೊಂಬರ್ತೀನಿ. ಯಾರ ಮುಟಾಳ? ಯಾರ ನಾನು ನಿನ್ನದು? ನೀನಾ ಅವನನ್ನದಕ್ಕೆ? ನೀನಷ್ಟೇ ಹೇಳಿದ್ರು ಸರಿ, ನನ್ನ ತಾಯಿನ ನೋಡದೆ ಇನ್ನೊಂದ್ ನಿಮಿಷನೂ ನನ್ನ ಕೈಲಿ ಇರೋದಕ್ಕೆ ಸಾಧ್ಯ ಇಲ್ಲ. ತಾತ ಒಂದ್ ಮಾತು ಹೇಳೋಕ್ ಬರ್ದೆ. ತಾತ ಕಳಿಸೋದು ಯಾವಾಗ, ನಾ ಹೋಗೋದು ಯಾವಾಗ? ನಾನು ಈಗ್ಲೇ ಹೋಗಿ ನನ್ನ ತಾಯಿ ಮನಸ್ಸಿಗಾಗಿರೋ ನೋವನ್ನು ನಿವಾರಿಸ್ಬೇಕು, ಆಗ್ಲೇ ನನಗೆ ನೆಮ್ಮದಿ. ದಯವಿಟ್ಟು ನನ್ನ ತಡಿಬೇಡಿ, ನಾ ಹೋಗ್ತೀನಿ. ಹಾಗೆ ಹೊರಟೋಗು, ಪುನಃ ಈ ಮನೆ ಒಳಗೆ ಕಾಲು ಇಡಬೇಡ. ತಾತ ಸುಜಾತ, ತುಂಬಾ ಒಳ್ಳೆ ಕೆಲಸ ಮಾಡ್ದಿಯಮ್ಮ. ಎಷ್ಟು ದಿವಸದಿಂದ ನಾನು ಹೀಗೆ ಅವಮಾನ ಮಾಡಬೇಕು ಅಂತ ನೀ ಎದುರು ನೋಡ್ತಾ ಇದ್ದೆ.
ಓದ್ದವಳು, ದೊಡ್ಡ ಮನಸ್ಸಿನಲ್ಲಿ ಹುಟ್ಟಿದವಳು ಅಲ್ಲ, ಕೇವಲ ಒಬ್ಬ ದನ ಕಾಯವನ್ನ ನನ್ನ ಪ್ರಿಯತ ಮಾತ್ರ ಹೇಳ್ಕೊಳಕ್ಕೆ ನೀನು ನಾಚ ಆಗೋದಿಲ್ವೇನು? ಅದಲ್ಲ ತಾತ. ಏನದಲ್ಲ? ನೀ ದನ ಕಾಯವನ್ ತಾನೆ? ಹೌದು. ನಾ ಬಿ ಎ ಪಾಸ್ ಮಾಡಿದ್ದೀನಿ, ದೊಡ್ಡ ಮನಸ್ಸಿಗೆ ಸೇರಿದವನು ತ ಬಗಲ್ ಬಿಟ್ಟಿಯಲ್ಲ, ಇದೆಲ್ಲ ಸುಳ್ಳು ತಾನೆ? ಅವರೇನು ಹೇಳಿಲ್ಲ ತಾತ, ನಾನೇ ಹೇಳಿದ್ದೆ. ನೀ ಹೇಳು ಮುಂದೆ, ಇವನು ಹೇಳಿಬಿಟ್ಟ. ನಿನಗೆ ಅವರ ಏನು ಹೋಗಿತ್ತು? ತಾತ ಮುಚ್ಚಬಾಯಿ, ಒಳ್ಳೆ ನೋಡಿ, ಮೋಸ ಮಾಡೋಕ್ಕೂ ಹುಡುಗಾಟ ಆಡೋಕ್ಕೂ ಮಿತಿ ಇರಬೇಡ. ಸುಜಾತ ಏನ್ ಮಾಡ್ತಾಳೆ ಮಾವ, ಇವನು ಮೋಡಿಗೆ ಮರಳಾಗಿರ್ಬೇಕು. ಇವನು ಮೋಸಗಾರ ದಗಾಕೋರ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು 7 ವರ್ಷ ಜೈಲಿಗೆ ಕಳಿಸ್ಬೇಕು. ಈಗ ಆಗಿರೋ ಸಾಧು ಅಂತ ಪೊಲೀಸ್ ಸ್ಟೇಷನ್ ನಮ್ಮ ಸಂಸಾರದ ಗುಟ್ಟನ್ನು ಹೇಳ್ಕೊಂಡು ನಾವು ಪಾಠ ಆಗ್ಬೇಕು. ಬೇಡ ಬೇಡ ಕುಮಾರ್, ಮೊದಲು ಇವನು ಇಲ್ಲಿಂದ ಹೊರಡಾಕು. ನೋಡಿ, ನಿಮ್ಮ ಆಸ್ತಿಗೆ ಆಸೆ ಪಟ್ಟಾಗ್ಲಿ, ನಿಮ್ಮ ಮೊಮ್ಮಗಳ ಮೇಲೆ ಇಷ್ಟಪಟ್ಟಾಗ್ಲಿ ನಾನು ಇಲ್ಲಿಗೆ ಬರಲಿಲ್ಲ. ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ, ಚಿಂತಾಜನಕವಾಗಿದೆ, ಬಂದು ಕಾಪಾಡು ಅಂತವ್ರು ಬೇಡ್ಕೊಂಡಿದ್ದಕ್ಕೋಸ್ಕರ ಬಂದೆ. ನೀ ಕಾಪಾಡಿ ನಾನು ಬದುಕಬೇಕಾದ ಅವಶ್ಯಕತೆ ಇಲ್ಲ ಕಣೋ. ಇಂತ ಅವಮಾನಕ್ಕಿಂತ ನಾ ಸತ್ತೋಗಿದ್ರೆ ಮೇಲಾಗಿತ್ತು. ಅಮ್ಮಯ್ಯ, ನಿನಗೆ ಉಪಕಾರ ಮಾಡಕ್ ಬಂದಿದ್ದಕ್ಕೆ ಒಳ್ಳೆ ಪ್ರತಿಫಲ ಸಿಕ್ತು, ತುಂಬಾ ಸಂತೋಷ. ಇನ್ಮೇಲೆ ನಿನಗೆ ಸುಳ್ಳು ಹೇಳೋದಕ್ಕೆ ಯಾರಾದ್ರೂ ಬೇಕಾದ್ರೆ ನಮ್ಮಂತ ಬಡಪಾಯಿನ ಕರ್ಕೊಂಡ್ಬಂದು ಬಲಿಪಶು ಮಾಡಬೇಡ. ಯಾಕೆ ಅಂದ್ರೆ ನಮ್ಮಂತ ಬಡವ್ರಿಗೆ ಈ ಅವಮಾನ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ನೋಡಿ, ತಿಳಿದೋ ತಿಳಿದೇನೋ ನಿಮ್ಮ ಮನಸ್ಸಿಗೆ ಏನಾದ್ರೂ ನೋವು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ, ನಾ ಬರ್ತೀನಿ. ತಾತ, ಇದು ತುಂಬಾ ಅನ್ಯಾಯ ತಾತ. ನಾನೇ ಅವ್ರನ್ನ ಬಲವಂತ ಮಾಡಿ ಕರ್ಕೊಂಡ್ ಬಂದಿದ್ದು. ನಿನ್ ಶಿಕ್ಷೆ ಕೊಡೋ ಹಾಗಿದ್ರೆ ನನಗ್ ಕೊಡು. ಅವ್ರು ತುಂಬಾ ಒಳ್ಳೆ ಮನಸ್ಸಿನವ್ರು, ಅವ್ರು ನೀಗೆಲ್ಲ ನೋಯಿಸಿದ್ ನನ್ಗೆ ಸ್ವಲ್ಪ ಹಿಡಿಸ್ಲಿಲ್ಲ. ನಾನ್ ನಿನ್ ಮೊಮ್ಮಗಳು ಅಂತ ನನ್ನ ತಪ್ಪನ್ನೆಲ್ಲ ಒಳಗಾಕೊಂಡೆ. ಆ ಬಡಪಾಯಿನಿಗೆಲ್ಲ ಅಂದಿಯಲ್ಲ, ಅವಮಾನ ಮಾಡಿದೆಯಲ್ಲ, ಇದು ನ್ಯಾಯನ? ಅವ್ರ ಬದಲು ನನ್ನ ಹೊರಗೆ ಕಳಿಸ್ಬೇಕಾಗಿತ್ತು. ಅವ್ರನ್ನ ಹೀಗೆ ಅವ್ರ ಬೈಯೋ ಬದಲು ನನ್ನ ಕುಟ್ಟಿಕೊಳ್ಳಬಹುದಾಗಿತ್ತು. ಸುಜಾತ, ಈ ಪಾಪ ನನ್ ಸುಮ್ಮನೆ ಬಿಡಲ್ಲ ತಾತ, ಎಂದ್ರೂ ಸುಮ್ಮನೆ ಬಿಡಲ್ಲ. ಈ ಸ್ಥಿತಿ ಬಂದಿತ್ತು. ಸಂತೋಷವಾಗಿದ್ದ ನಿಮ್ ಬಾಳಿಗೆ ಬೆಂಕಿ ಇಟ್ಟೊಳೆ. ನಾನು ನನ್ ಕ್ಷಮಿಸ್ಬಿಡಿ. ನಿನ್ನ ನಾನು ಕ್ಷಮಿಸ್ಬೋದು, ಆದ್ರೆ ನನ್ನ ತಾಯಿಗೆ ನಾನು ಮಾಡಿದ ದ್ರೋಹಕ್ಕೆ ಆ ದೇವ್ರ ಮಾತ್ರ ನನ್ನ ಖಂಡಿತ ಕ್ಷಮಿಸಲ್ಲ. ಹೀಗೆಲ್ಲ ಆಗುತ್ತೆ ಅಂತ ನಂಗ್ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಹೇಗ್ ಗೊತ್ತಾಗತ್ತೆ? ಬಡವ್ರ ಗೋಳು ಶ್ರೀಮಂತರ ಕೇಳಿಸೋದಿಲ್ಲ. ಶ್ರೀಮಂತರಿಗೆ ಹೃದಯನೇ ಇಲ್ಲ ಅಂತ ತಿಳ್ಕೊಬೇಡಿ. ನನ್ನಿಂದ ಇಂಥ ಅನ್ಯಾಯ ಆಯ್ತಲ್ಲ ಅಂತ ನೊಂದ್ಕೊಂಡು ನಿಮ್ಮನ್ನ ಸಮಾಧಾನ ಮಾಡೋದಕ್ಕೆ ಅಲ್ವೇ ನಾನು ಇಲ್ಲಿವರೆಗೂ ಬಂದಿರೋದು. ಮಾಡಿರೋ ತಪ್ಪಿಗೆ ನನ್ನ ತಾಯಿ ಹಿಂದೆನೆ ಹೋಗ್ಬೇಕು ಅಂತ ಮನಸ್ಸು ಮಾಡಿರೋ ನನಗೆ ನಿನ್ ಕನಿಕರ ಏನ್ ಬೇಕಾಗಿಲ್ಲ. ಬೇಡಿ, ಅವಸರದಲ್ಲ ಅಂತ ನಿರ್ಧಾರಕ್ಕೆ ಬರಬೇಡಿ. ಎದೆ ಮೇಲಿರೋ ಭಾರನ ಹೊರಕ್ಕೂ ಆಗ್ದೆ ಇಳಿಸಕ್ಕೂ ಆಗ್ದೆ ಎಷ್ಟು ದಿವಸ ಅಂತ ನಾನು ಹೀಗೆ ಸಹಿಸ್ಕೊಂಡು ಒದ್ದಾಡ್ತಾ ಇರ್ಲಿ. ನನ್ ಮಾತು ಕೇಳಿ. ನನ್ ಮಾತು ಕೇಳೋದು ಬೇಡ. ಏನು ಬೇಡ, ನಿನಗೆ ಪುಣ್ಯ ಬರುತ್ತೆ. ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಟು ಹೊರಟೋಗು, ಹೊರಟೋಗು. ಕಲಿಗೆ ಕೊಡ್ಲಿ, ಯಾರು ಬೇಡ ಅಂತಾರೆ ಅದಕ್ಕೊಂದು ಮಿತಿ ಬೇಡ. ಇಲ್ಲೆಲ್ರಿಗೂ ನಾವು ಮಾಡಿದ ತಪ್ಪು ಕಾಣುತ್ತೆ ಹೊರತು ಅವ್ರು ಮಾಡಿದ ತಪ್ಪು ಯಾಕೆ ಗೊತ್ತಾಗುತ್ತೆ? ಇಷ್ಟೊತ್ತಿನಲ್ಲಿ ಒಂದು ಹೆಣ್ಣು ಅದು ವಯಸ್ಸಿಗೆ ಬಂದವಳು ಒಬ್ಬ ಗಂಡಸನ್ನು ಹುಡ್ಕೊಂಡು ಹೋಗೋಣ ಅಂದ್ರೆ ಏನು? ನಾಲ್ಕು ಕಾಸು ನಷ್ಟು ಆದ್ರೆ ಪುನಃ ಸಂಪಾದನೆ ಮಾಡಬಹುದು, ಹೋದ ಮಾನ ಮತ್ತೆ ಬರುತ್ತೇನೋ. ಸುಜಾತ ಬಾ ಇಲ್ಲಿ. ಎಲ್ಲೋಗಿದ್ದೆ? ಚೆನ್ನ ಮನೆಗೆ. ಅಲ್ಲಿಗೆ ಹೋಗು ಅಂತ ಯಾರು ಹೇಳಿದವರು? ನನ್ನ ಮನಸ್ಸಾಕ್ಷಿ.
ಹೋಗಿ ಕೂರ್ದು ತನ್ನ ಹೇಳಿಕ್ ಬರ್ದ್ಬಿಟ್ಟೇನು? ಮರಿಲಿಲ್ಲ ತಾತ, ಅವ್ರೇನಾದ್ರೂ ನಿನಗೆ ದ್ರೋಹ ಮಾಡಿದ್ದಿದ್ರೆ ನಾನಲ್ಲಿ ಹೋಗ್ತಾನೆ ಇರಲಿಲ್ಲ. ಸುಳ್ಳು ಹೇಳಿ ಮೋಸ ಮಾಡಿದ ದ್ರೋಹ ಅಲ್ವೇನು? ನಾನು ಮನಸ್ಸು ಮಾಡಿದ್ರೆ ಆಗ್ಲೇ ಪೊಲೀಸ್ಗಳಲ್ಲಿ ಅವನ ಅರೆಸ್ಟ್ ಮಾಡಿಸ್ತಿದ್ದೆ. ಹಾಗ್ ಮಾಡಿಸಿದ್ರೆ ಜಾಮೀನು ಕೊಟ್ಟಾದ್ರೂ ಬಿಡಿಸ್ಕೊಂಡು ಬರಬಹುದಾಗಿತ್ತು. ಆದ್ರೆ ಪರಲೋಕಕ್ಕೆ ಹೋಗಿರೋ ಅವ್ರ ತಾಯಿನ ಹ್ಯಾಕ್ ತಾತ ವಾಪಸ್ ಕರ್ಕೊಂಡು ಬರೋಕ್ಕಾಗುತ್ತೆ? ಓಹೋ, ಅವನ ತಾಯಿನ ನಾನೇ ಕೊಂದೆ ಅಂತೀಯ? ನೀನ್ ಕೊಲ್ಲಿಲ್ಲ ತಾತ, ಕೊಂದಿದ್ದು ನಾನು. ನಿನಗೋಸ್ಕರ ಅವ್ರನ್ನ ತಾಯಿಯಿಂದ ದೂರ ಮಾಡಿದೆ. ಆ ವೇದನೆಯಲ್ಲಿ ಅವ್ರ ತಾಯಿ ತೀರ್ಕೊಂಡ್ಬಿಟ್ರು. ಇರಬಹುದು, ಹಾಗಂತ ಹೊತ್ತು ಗೊತ್ತು ಇಲ್ಲದೆ ಈ ನಡು ರಾತ್ರಿಯಲ್ಲಿ ಅವನ ಗುಡಿಸಲಿಕ್ಕೆ ಹೋದ್ರೆ ಅಕ್ಕಪಕ್ಕದವ್ರು ಏನ್ ತಿಳ್ಕೊತಾರಮ್ಮ? ಯಾರೇನ್ ತಿಳ್ಕೊಂಡ್ರೆ ನನಗೇನಾಗ್ಬೇಕಲ್ಲ? ನನ್ನಿಂದ ಅನ್ಯಾಯವಾಗಿರೋ ಅವ್ರಿಗೆ ನಾನು ಹೋಗಿ ಸಮಾಧಾನ ಹೇಳ್ಬೇಕಾಗಿದ್ದು ನನ್ನ ಕರ್ತವ್ಯ ತಾತ, ನನ್ನ ಕರ್ತವ್ಯ. ಸುಜಾತ, ವಿಷಯ ನಿನಗೇನ್ ಅನ್ಸತ್ತೆ? ಅವನ ವಿಷಯ ಮಾತಾಡೋದು ನಮ್ಗನತೆ ಕಮ್ಮಿ ಅನ್ಸುತ್ತೆ ಮಾವ. ಅದು ನಿನ್ನ ಅಭಿಪ್ರಾಯ. ಚೆನ್ನನ ವಿಷಯದಲ್ಲಿ ಸುಜಾತ ಅಭಿಪ್ರಾಯನೇ ಬೇರೆ ತರ ಇದೆ. ಅದನ್ನ ತಪ್ಪು ಅಂತ ನಾವು ತಿದ್ದಬೇಕು ಮಾವ. ಅವಳು ಓದಿದ್ದಾಳೆ, ಮೇಲಾಗಿ ತಪ್ಪು ಸರಿ ತಿಳ್ಕೊಳ್ಳೋ ಶಕ್ತಿ ಅವಳಿಗಿದೆ. ಅದರಲ್ಲದೆ ಅವಳು ಮೆಜಾರಿಟಿಗೆ ಬಂದಿದ್ದಾಳೆ. ಅವಳಿಷ್ಟಕ್ಕೆ ಬಿಡೋದು ಒಳ್ಳೇದು ಅಂತ ನಂಗನ್ಸುತ್ತೆ ಮಾವ. ಒಳ್ಳೇದಾಗಬೇಕು ಅಂದ್ರೆ ನನ್ನ ಇಷ್ಟಕ್ಕೆ ಬಿಡಿ. ನ್ಯಾಯವಾಗಿ ಸುಜಾತನ ಮದುವೆ ಆಗ್ಬೇಕಾದವನು ನಾನು. ಚಿಚ್ಚ, ನೀನೊಬ್ಬ ಪರಿಸ್ಥಿತಿ ತಿಳ್ಕೊಳ್ತೀನಿ, ನಾನು ತಲೆ ಕೆರೆಸ್ಬೇಡ. ನಾ ಹೇಳೋ ಅಷ್ಟು ಮಾಡೋ, ಹೋಗಿ ಚೆನ್ನ ಹ್ಯಾಗೆ ಅನ್ನೋದನ್ನ ಸರಿಯಾಗಿ ತಿಳ್ಕೊಂಡ್ಬ. ಸರಿ ಮಾವ. ಚೆನ್ನ ಚೆನ್ನಾಗಿದೆ? ಚೆನ್ನ ಚೆನ್ನಾಗಿದ್ದೀನಿ. ಹೆತ್ತ ತಾಯಿ ನನ್ನ ನುಂಗಿ ತಬ್ಲಿಯಾಗಿ ನೆಮ್ಮದಿಯಾಗಿದ್ದೀನಿ. ವಿಷಯ ಗೊತ್ತಾಯ್ತು, ನಮ್ಮ ಮಾವ ನಿನ್ ಸ್ಥಿತಿ ಕೇಳಿ ತುಂಬಾ ದುಃಖಪಟ್ಟು ಇದನ್ನ ಕೊಟ್ಬಿಟ್ಟು ಬಾ ಅಂದ್ರು. ತಗೋ, ಇವ್ರನ್ನ ಬಿಟ್ಟು ಎಲ್ಲಾದ್ರೂ ಹೋಗಿ ನೆಮ್ಮದಿಯಿಂದ ಬಂದು. ಅಮ್ಮ ಅಮ್ಮ, ಹಣ ಅಮ್ಮ, ಹಣ ನಮ್ಮ ಜೀವನದಲ್ಲಿ ನಾವು ನೋಡ್ತಾ ಇರೋ ಹಣ. ಭಾಗ್ಯಲಕ್ಷ್ಮಿ ನಮ್ಮ ಮನೆ ಹುಡುಕೊಂಡು ಬರುವಾಗ ನೀನೇ ನನ್ನ ಬಿಟ್ಟು ಹೊರಟೋದಿಲ್ಲಮ್ಮ, ನೀನೇ ನನ್ನ ಬಿಟ್ಟು ಹೊರಟೋದಿಲ್ಲಮ್ಮ. ಹಣಿ ಅಲ್ಲದೆ ಹೋದ್ರು ಕಬ್ಬಕ್ ಪೇಟ್ಗಳಲ್ಲಿ ಹಣ ಇದೆ ಅಂತ ತೆಗೆ ತೋರಿಸ್ತಾ ಇದಾರಮ್ಮ, ತೆಗೆ ತೋರಿಸ್ತಾ ಇದ್ದಾರೆ. ಇದನ್ನ ಸುಲಭವಾಗಿ ಸಂಪಾದನೆ ಮಾಡಲಿಲ್ಲಮ್ಮ. ನಿನ್ ಮಗ ಒಂದು ಸುಳ್ಳು ಹೇಳಿ ಮಾನ ಬಿಟ್ಟು ಅವಮಾನ ಪಟ್ಟು ಸಂಪಾದನೆ ಮಾಡ್ದಮ್ಮ, ಅವಮಾನ ಪಟ್ಟು ಸಂಪಾದನೆ ಮಾಡಿದ ಹಣ. ಹಣ ಕೊಟ್ರೆ ನೆಮ್ಮದಿ ಸಿಗುತ್ತೆ ಅಂತ ಯಾರು ಹೇಳಿದ್ರು? ಈ ರೀತಿ ನಿಮ್ ದೊಡ್ಡಕ್ಕೆ ತೋರಿಸೋದಕ್ಕಿಂತ ಒಂದು ಪಟ್ಟು ವಿಷ ಕೊಟ್ಟಿದ್ರೆ ಎಷ್ಟೋ ಚೆನ್ನಾಗಿತ್ತು. ನೋ ನಾನು ದುಃಖ ಮರೆಯಕ್ಕೆ ವಿಷಾನೆ ತಪ್ಪು ಚೆನ್ನ ತಪ್ಪು. ನೀ ನಿಜವಾಗ್ಲೂ ನಿನ್ ಸಂಕಟ ಮರಿಬೇಕು ಅಂತಿದ್ರೆ ಬಾ ನನ್ನ ಜೊತೆ, ನಾನ್ ತೋರಿಸ್ತೀನಿ ದಾರಿನ. ಬಾ ಮಾವ. ಮಾವ ಕುಮಾರ್, ಇಷ್ಟೊತ್ತು ಎಲ್ಲಿ ಹೋಗಿದ್ಯೋ? ಹಗಲತ್ತಲ್ಲಿ ಮರೆಯಾಗಿರೋ ಸತ್ಯ ಅಲ್ಲ, ರಾತ್ರಿನೇ ಹೊರಗೆ ಬರೋದು. ಆ ದನಕಾಯನ್ ವಿಷಯ ವಿಚಾರಿಸ್ಕೊಂಬಾ ಅಂದ್ಯಲ್ಲ, ಅವ್ನ ಯೋಗ್ಯತೆ ನಮ್ಮನೆ ಗೇಟ್ ಮುಂದೆ ಬಿದ್ದಿದೆ ನೋಡು ಬಾ. ಯಾಕೆ, ಏನ್ ಮಾಡ್ತಿದ್ದಾನೆ ಹುಡುಕ? ಏನ್ ಮಾಡ್ತಾನೆ ಮಾವ, ಬೀದಿಲ್ ಬಿದ್ದು ಉಳ್ಳಾಡ್ತಾನೆ, ಬಾಯಿಗೆ ಬಂದದ್ ಬಡ್ಕೋತಾನೆ. ಎಲ್ಲಮ್ಮ ಹೋಗ್ತಿದ್ದೆ,
ತಾತ ನೋಡಿ ಅವ್ರ ಸ್ಥಿತಿನ ನೋಡ್ದೆ ಅವನ್ ಬರೀ ಸುಳ್ಗಾರ ಅಂತಿದ್ದೆ ಕುಡುಕನು ಹೌದು ಕಾರಣ ಇಲ್ಲದೆ ಅವ್ರು ಯಾವ ಕೆಲಸನೂ ಮಾಡೋದಿಲ್ಲ ಸುಜಾತ ಹಣಕ್ಕೋಸ್ಕರ ತಪ್ಪು ಮಾಡೋನು ಆ ತಪ್ಪು ಕಾರಣ ಹುಡುಕೋನು ಅವಿವೇಕಿಕನಮ್ಮ ಅಂಥವ್ರ ಪರ ವಾದಿಸೋದು ಮುಟ್ಟಾಳ್ತನ ಕೃತಜ್ಞಳಾಗು ಇಲ್ಲ ದ್ರೋಹಿಯಾಗೋ ಇರೋದಕ್ಕಿಂತ ಮುಟ್ಟಾಳಾಗಿರೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ತಾತ ಹೆಮ್ಮೆ ಪಡ್ತೀನಿ ಬರ್ತಾ ಬರ್ತಾ ನಿನ್ ಬುದ್ಧಿ ಚಿಗುರ್ತಾ ಇದೆಯಮ್ಮ ನಿನ್ನ ನೋಡಿ ನನಗೆ ನಾಚಿಕೆ ಆಗ್ತಾ ಇದೆ ತಾತ ನಾನು ಹೆಮ್ಮೆ ಪಡ್ತಾ ಇದ್ದೀನಿ ನಿನಗೆ ನಾಚಿ ಆಗ್ತಾ ಇದೆ ನಮ್ಮಿಬ್ಬರ ಮಧ್ಯ ಪಾಪ ಆ ಬಡಪಾಯಿ ವೇದನೆ ಅನುಭವಿಸ್ತಾ ಇದ್ದಾರೆ ಅನುಭವಿಸ್ಲಿ ಬಿಡು ಅದು ಅವನ ಹಣೆ ಬೇಡ ಅದಕ್ಕೆ ನಾನೇನ್ ಮಾಡ್ಲಿ ಅವ್ರ ಬಾಳ್ ಹಾಳಾಗೋದಿಕ್ಕೆ ನಾನೇ ಕಾರಣ ಅವ್ರ ಜೀವನದಲ್ಲಿ ಮತ್ತೆ ನೆಮ್ಮದಿ ತಂದ್ಕೊಳ್ಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ನಮ್ಮಿಬ್ಬರನ್ನು ಚೆನ್ನಾಗಿ ಬಾಳಿದ್ದ ಆಶೀರ್ವಾದ ಮಾಡಿದ್ದ ಅಂತ ಪಾಪದ ಕೆಲಸ ನನ್ನ ಜನ್ಮದಲ್ಲಿ ಮಾಡೋಲ್ಲಮ್ಮ ಸರಿ ನನ್ನ ನಿರ್ಧಾರನ ನಾನು ಬದಲಾಯಿಸೋದಿಕ್ಕಾಗೋದಿಲ್ಲ ಯಾತಕ್ಕೆ ಹೀಗಾದ್ರಿ ಎಲ್ರನ್ನು ದ್ವೇಷ ಮಾಡೋಂಥದ್ದು ಏನಾಯ್ತೀಗ ಈ ಕುಡಿದು ಬೀದ್ ಬೀದಿ ಅಲ್ಲದ್ರೆ ನೋಡ್ದವ್ರು ಏನಂದ್ಕೋತಾರೆ ಕುಡುಕ ಅನ್ಕೋತಾರೆ ಕಟುಕ ಅನ್ಕೊಳ್ಳಿಲ್ವಲ್ಲ ಸದ್ಯಕ್ಕೆ ಹಾಗೆಲ್ಲ ಮಾತಾಡ್ಬೇಡಿ ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ನಾನು ಎಲ್ರನ್ನು ಬಿಟ್ಟು ಬಂದಿದ್ದೀನಿ ಮೊದ್ಲು ನೀವು ನನಗೆ ಕ್ಷಮಿಸ್ಬಿಡಿ ಕ್ಷಮಿಸೋದು ಹೌದು ಇಷ್ಟು ದಿನ ನಿಮ್ಮನ್ನು ಪ್ರೀತಿಸ್ದಾಗ ನಾಟಕ ಆಡಿದೆ ಈಗ ಮನ್ಸಾರ ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಎಂತ ತಪ್ಪನ್ನಾದ್ರೂ ಕ್ಷಮಿಸೋ ಉದಾರ ಗುಣ ಪ್ರೀತಿಗಿದೆ ಅಂತಾರೆ ಅದನ್ನ ನಂಬೇ ಬಂದಿದ್ದೀನಿ ಏನಮ್ಮ ಪ್ರೀತಿ ಎನ್ನುವುದು ಒಂದು ಮುದ್ದಾದ ಮಾತು ಅದು ಕತೆ ಕಾದಂಬರಿಯಲ್ಲಿ ಬಂದಾಗ ನಂಬಾಳ್ನಲ್ಲೇ ನಡೀತಿದೆಯೇನೋ ಅನ್ನೋ ಭ್ರಮೆ ಬರುತ್ತೆ ಅದೇ ಪ್ರೀತಿ ನಿಜವಾಗಿಯೂ ಬಾಳ್ನಲ್ಲಿ ಬಂದಾಗ ಅಲ್ಲಿಗೆ ಬಾಳ ಕೊನೆಯಾಗತ್ತೆ ಹೋಗು ಹೋಗು ಸುಮ್ಮನೆ ತೊಂದರೆ ಕೊಡಬೇಡ ಹೋಗು ನಾ ಹೋಗೋಕ್ಕೋಸ್ಕರ ನಿಮ್ ಹಿಂದೆ ಬರಲಿಲ್ಲ ಸಾಯೋವರೆಗೂ ನಿಮ್ ಜೊತೆಲಿ ಇರೋಕ್ ಬಂದಿದ್ದೀನಿ ಇದೊಂದು ಹೊಸ ನಾಟಕನ ನಾಲ್ಕು ದಿವಸ ನಿನ್ ಜೊತೆ ಇದ್ದಿದ್ದಕ್ಕೆ ಇಷ್ಟೆಲ್ಲ ಅನಾಹುತ ಆಯ್ತು ಸಾಯೋವರೆಗೂ ನಿನ್ ಜೊತೆಲಿದ್ರೆ ಆಯ್ತು ದಯವಿಟ್ಟು ಹಾಗೆಲ್ಲ ಅನ್ಬೇಡಿ ನಿಮ್ಮನ್ನೇ ನಂಬಿ ಮನೆ ಮಠ ಪ್ರಾಣಕ್ಕಿಂತಲೂ ಹೆಚ್ಚಾಗಿರೋ ತಾತನ್ನು ತೊರೆದು ಬಂದಿದ್ದೀನಿ ಈಗ ನೀವು ನನ್ನ ಕೈ ಬಿಡ್ಬೇಡಿ ಅಮ್ಮಯ್ಯ ನಿನಗೂ ನಿನ್ ಪ್ರೀತಿಗೂ ಅಡ್ಬಿದ್ದೆ ದಯವಿಟ್ಟು ನನ್ನ ಪಾಡಗ ನನ್ನ ಬಿಟ್ಬಿಡು ಚೆನ್ನ ಬಂದ್ಬಿಡ್ತಾರೆ ಹೀಗ್ಯಾಕೆ ಮಾಡಿದ್ರೆ ನನ್ನ ಸ್ಥಿತಿ ನೋಡಿ ಅವರು ನಡ್ಲಿಂತ ತಾನೆ ಹಾಗಲ್ಲ ಸುಜಾತ ನನ್ನನ್ನೇ ನಂಬ್ಕೊಂಡು ಬಂದ ನಿನ್ನ ಮತ್ತೆ ನಿಮ್ ತಾತನ ಹತ್ರ ಸೇರಿಸ್ಬೇಕಾದ್ದು ನನ್ನ ಕರ್ತವ್ಯ ನಿನ್ನ ಬೇಡ ಅಂತ ದೂರ ತಳ್ಬಿಟ್ಟ ಮೇಲೆ ಕರ್ತವ್ಯ ಏನುಳಿತು ನನಗೇನಾದ್ರೇನು ನಾನು ಎಲ್ಲಿಗೆ ಹೋದ್ರೇನು ನಿನ್ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ನಮ್ ತಾಯಿನ ನಾನು ಕೊಂದಿದ್ದಕ್ಕೆ ಬದಲಾಗಿ ನಿಮ್ ತಾತನ ಕೊಲ್ಲಬೇಕು ಅಂತ ಮನೆ ಬಿಟ್ಟು ನನ್ನ ಹಿಂದೆ ಬಂದಿದ್ಯಾ ಅದಕ್ಕೆ ನಾನು ಯಾವತ್ತೂ ಒಪ್ಪಲ್ಲ ಅಂತ ಅಭಿಪ್ರಾಯ ದೇವರಾಣಿಗೂ ನನಗಿಲ್ಲ ನನ್ನ ತಾತನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಯಾವ ಕಾರಣಕ್ಕೂ ನನ್ನ ಮೃತ್ಯು ಆಗೋದಿಲ್ಲ ನನ್ನ ನಂಬಿ ನೋಡಿ ಅವ್ರು ಸ್ವಲ್ಪ ರೆಸ್ಟ್ ಬೇಕು ನೀವು ಹೊರಗಡೆ ಹೋಗಿ ಕೂತ್ಕೊಳ್ಳಿ ಪ್ಲೀಸ್ ನೀವ ಸುಜಾತ ಹುಷಾರಾಗಿದ್ದಾಳೆ ಭಯ ಪಡಬೇಕಾದ್ದೇನಿಲ್ಲ ಅಂತ ಡಾಕ್ಟರ್ ಹೇಳಿದ್ರು ಧೈರ್ಯವಾಗಿರಿ ನಾ ಬರ್ತೇನೆ ಜನ ಎಲ್ಲಿಗಪ್ಪ ಹೊರಟೆ ನನ್ನ ಕರ್ತವ್ಯ ಮುಗೀತಲ್ಲ ಎಲ್ಲಪ್ಪ ಮುಗೀತು ಈಗ ತಾನೇ ಪ್ರಾರಂಭ ಆಗಿದೆಯಲ್ಲ ಜನ ನೀನು ಸುಜಾತ ಸಂತೋಷವಾಗಿರೋದಕ್ಕೆ ನಾ ಕೊಂಚೂ ಅಡ್ಡಿ ಬರಲ್ಲಪ್ಪ ಸುಜಾತಂಗ್ ನಾನ್ ಹೇಗ್ ಬೇಕಾಗಿದ್ದೇನೋ ಹಾಗೆ ನನಗವಳು ಬೇಕಾಗಿದ್ದಿದ್ರೆ ಅದಕ್ಕೆ ಅಡ್ಡಿ ಮಾಡಕ್ಕೆ ಯಾರು ಕೇಳೋ ಸಾಧ್ಯ ಇರಲಿಲ್ಲ ಆದ್ರೆ ಈಗಿರೋ ಸ್ಥಿತಿಲಿ ನಾನು ಅವಳನ್ನ ಮದುವೆ ಮಾಡ್ಕೊಳಕ್ ತಯಾರಾಗಿಲ್ಲ ಮನೆಯವ್ರನ್ನೆಲ್ಲ ತೊರೆದು
ನೀನೇ ಬೇಕು ಅಂತ ನಿನ್ನ ಹಿಂದೆನೆ ಬಂದ ಸುಜಾತ ಮೇಲೆ ಆಸೆ ಇಲ್ಲ ಅಂತಿಲ್ಲ. ಯಾಕಪ್ಪ ಅವಳು ಏನಪ್ಪ ತಪ್ಪು ಮಾಡಲು? ತಪ್ಪು ಅವಳದೇನೂ ಇಲ್ಲ, ಅವಳಲ್ಲೇ ನಾನೆ. ತಪ್ಪಿರೋದು ನಮ್ಮಿಬ್ಬರ ಅಂತಸ್ತಿನಲ್ಲಿ. ಹಾಲು ಜೇನಿನ ಜೊತೆ ಬೆರಿಬೇಕು. ಅರಮನೆಯಲ್ಲಿರೋ ಸುಜಾತನ ನನ್ನ ಗುಡಿಸ್ಲಿಕ್ಕೆ ಕರ್ಕೊಂಡು ಬರಕ್ಕಾಗತ್ತಾ? ನೀವೇ ಹೇಳಿದಾಗೆ ಕೆಲಸವಿಲ್ಲದೆ ದನ ಕಾಯೋ ಬರಿಗೈನ್ ಕುಚೇಲ ನಾನು. ಹಾಗನ್ ಬೇಡ ಚೆನ್ನ, ನಾ ಮನಸ್ಸು ಮಾಡಿದ್ರೆ ಕುಚೇಲನ್ನ ಕುಬೇರನ್ನಾಗಿ ಮಾಡ್ತೀನಿ. ನಿಮ್ಮಿಬ್ಬರ ಮದುವೆಗೆ ನಾನೇ ಮನಸಾರ ಒಪ್ಪಿಗೆ ಕೊಡ್ತೀನಿ. ಏನ ಮನಸಾರ ಒಪ್ಪಿಗೆ ಕೊಡ್ತೀರಾ? ಹೇಳಿ, ನಿಮ್ ಎದೆ ಮೇಲೆ ಕೈ ಇಟ್ಟು ಹೇಳಿ. ಇಲ್ಲ, ಸುಜಾತ ನಿಮ್ಮನ್ನೆಲ್ಲ ಬಿಟ್ಟು ಬಂದ್ಲು, ಬೇರೆ ದಾರಿ ಕಾಂದೆ ಇದಕ್ಕೆ ಒಪ್ಕೋತಾ ಇದ್ದೀರಾ? ಇದ್ ನಿಜ ತಾನೆ? ನಿಮ್ ಹಾಗೆ ಮನಸ್ಸು ಬದಲಾಯಿಸೋದಕ್ಕೆ ನನ್ ಕೈ ಸಾಧ್ಯ ಇಲ್ಲ. ಚೆನ್ನ ನೋಡಿ, ನನ್ನಂಥ ಬಡವನಿಗೆ ಬಡ ಹುಡುಗಿನೇ ಸರಿ. ಅವಳು ಹಾಗೆ ನಾನು ಶ್ರೀಮಂತ ಆಗಕ್ ಸಾಧ್ಯ ಇಲ್ಲ, ನನ್ ಹಾಗೆ ಅವಳು ಭಿಕಾರಿ ಆಗೋದಕ್ಕೂ ಸಾಧ್ಯ ಇಲ್ಲ. ಆಗದೆ ಇರೋ ಕೆಲಸಕ್ಕೆ ವೃಥಾಯ ಪ್ರಯತ್ನ ಮಾಡ್ತೀನಿ. ಗುಡ್, ಕರೆಕ್ಟ್ ಆಗಿ ಹೇಳ್ದಲ್ಲ. ಹೇಳುವುದು ಕರೆಕ್ಟು. ಅದೇ ಸುಜಾತ ಭಿಕಾರಿ ಆಗೋದಕ್ಕೆ ಸಾಧ್ಯವಿಲ್ಲ, ಚೆನ್ನ ಸಾವುಕಾರ ಆಗೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ಸಾಧ್ಯ ಮಾಡಿ ನಾ ತೋರಿಸ್ತೀನಿ. ಚೆನ್ನನ್ಗೂ ಸುಜಾತಗೂ ಮದುವೆ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಅದಕ್ಕೋಸ್ಕರ ನನ್ನ ಅಂತಸ್ತು ವೈಭವ ಎಲ್ಲ ಕಳ್ಕೊಂಡ್ರು ಪರವಾಗಿಲ್ಲ, ನನ್ನ ಆಸ್ತಿನೆಲ್ಲ ಇವತ್ತೇ ದಾನ ಮಾಡಿಬಿಡ್ತೀನಿ. ಮಾವ ಸುಮ್ಮನಿರು. ಮಾವ ದುಡುಕ್ಬೇಡಿ ಮಾವ. ನೀವು ಶಟಪ್, ನಾ ಹೇಳಿದಷ್ಟು ಕೆಲಸ ಮಾಡು. ಬೇಗ ಹೋಗಿ ಅಡ್ವೊಕೇಟ್ ಸುಬ್ರಾಯನ್ನ ನಾನು ನೋಡಬೇಕು ಅಂತ ಹೇಳು. ತಿಳಿತಾ? ಇರೋ ಆಸ್ತಿನೆಲ್ಲ ಯಾವನ ತಳಮಾಸ್ತವನು ದಾನ ಮಾಡ್ತಾರಂತೆ. ಮನೆಯಲ್ಲಿರೋರು ತಿರ್ಪೆ ಬೇಡದ? ಸದ್ಯಕ್ಕೆ ತಿರ್ಪೆ ಏನ್ ಬೇಡ್ತಿಲ್ವಲ್ಲ. ಏನಾದ್ರೂ ಯೋಚನೆ ಮಾಡಿ ವಿಶ್ವ ಪ್ರಯತ್ನ ಪಟ್ಟಾದ್ರೂ ಈ ಆಸ್ತಿನ ಇನ್ನೊಬ್ರ ಪಾಲಾಗೋದನ್ನ ತಪ್ಪಿಸ್ಬೇಕು. ಇಲ್ದಿದ್ರೆ ನಮ್ ಗತಿ ಅಧೋಗತಿನ. ಚಿಕ್ಕಪ್ಪ ಮಹಾ ಹಠವಾದಿ, ಅವ್ರ ಮನಸ್ಸು ಬದಲಾಯಿಸೋದಕ್ಕೆ ಆ ಬ್ರಹ್ಮನ ಕೈಲೂ ಸಾಧ್ಯವಿಲ್ಲ. ಅದು ಹ್ಯಾಂಗ್ ಸಾಧ್ಯವಿಲ್ಲ ನಾನು ನೋಡ್ತೀನಿ. ನಿಮ್ಮ ಆಸ್ತಿಗೆ ನಾವು ಹಕ್ಕುದಾರರು, ಪಾಲು ಕೊಡಿ ಅಂತ ಹಠ ಹಿಡಿದ್ರೆ ಆಯ್ತು. ಯಾಕೆ ಕೈ ತೋಚ ಮಾಡ್ಕೊಂಡ್ರಂತೆ ನಮ್ಗೇನು ಮಾನ ಮರ್ಯಾದೆ ಇಲ್ಲ? ಮಹಾ ಮಾನ ಉಳಿಸ್ಕೊಂಡ್ ಬಾಳ್ತಾ ಇರೋ ಮಾನಸ್ತರು. ಹೀಗೆ ಕಾಡು ಹಟ್ಟಿಲ್ ಕಾಲ ಕಳೀತಾ ಇರಿ, ಎಲ್ರು ಬಾಯಿಗೂ ಮಣ್ಣು ಬಿಡುತ್ತೆ. ನಡೀರಿ, ಈಗ್ಲೇ ಹೋಗಿ ಚಿಕ್ಕಪ್ಪನ ಕೈಕಾಲು ಕಟ್ಕೊಂಡು ಮೊಂಡಾಟ ಮಾಡಿ ಹೇಗಾದ್ರೂ ಈ ಆಸ್ತಿ ಉಳಿಸ್ಕೊಳ್ಳೋಣ. ಏನೇ ಯಕ್ಮಾ, ಚಿಕ್ಕಪ್ಪಂಗೆ ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳಬಾರ್ದೆ. ಅವರೇನೋ ಹುಚ್ಚುಚ್ಚಾಗ ಆಡ್ತಾರೆ ಅಂದ್ರೆ ಅವರೇನೋ ಹುಚ್ಚುಚ್ಚಾಗ ಆಡ್ತಾರೆ. ಏನಾದ್ರೂ ಸಾಕು. ಅದೇನು ಅಂತ ನಾಳೆ ಬರ್ತ. ಲೇ ಅರ್ಧನಾರಿ, ಇದೇನು ಆಫೀಸು? ರೈಲ್ ಆಟಾಡೋ ಜಾಗನ. ಇವ್ರು ನನ್ನ ಬಾಲ ಸ್ನೇಹಿತರು, ಒಳ್ಳೆ ಜಾಗ ನೋಡ್ಬೇಕಂತಂದ್ರು, ಬೇಡ ಅಂತ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟೆ. ನೀವೊಬ್ಬರೇ ಸಾಕು ನನ್ನ ಆಫೀಸ್ ಬಾಗಿಲು ಮುಚ್ಚೋಕೆ. ಮನೆ ಹಾಳ. ಇಲ್ಲ ಸರ್, ಇವ್ ನನ್ನ ಫ್ರೆಂಡು, ನಾನು ತಕೊಂಡ್ಬಂದೆ. ನಾನು ಸುಳ್ಳೇ ಹೇಳಿದೆ, ನಿಜವಾಗ್ಲೂ ನಾನು ತಕೊಂಡ್ಬಂದೆ ಸರ್. ನಾನು ತಕೊಂಡ್ಬಂದೆ. ನಾನು ತಕೊಂಡ್ಬಂದೆ. ನಾನು ತಕೊಂಡ್ಬಂದೆ. ನಾನು ತಕೊಂಡ್ಬಂದೆ. ಶಟ್ ಅಪ್. ಇದೇನು ಆಫೀಸ ಫಿಶ್ ಮಾರ್ಕೆಟ? ನಿಮ್ಗೆಲ್ರಿಗೂ ಹುಡುಗಾಟಿಗೆ ಜಾಸ್ತಿ ಆಗುತ್ತೆ. ಏನೋ ಇದು, ಇಲ್ಲಿ ಬಂದು ಗುಂಡಿ ಹಾಕ್ತಾ ಇದ್ದಾಳೆ. ಇವಳು ಬೇರೆ ಜಾಗ ಸಿಗಲಿಲ್ವಾ? ಇಲ್ಲ ಸರ್, ನಾನ್ ನಿಮ್ಮನ್ನ ನೋಡೋಣ ಅಂತ ಬಂದಿದ್ದೀನಿ. ಹಾಗಿದ್ಮೇಲೆ ಯಾಕೆ ನಿಂತ್ಕೊಂಡು ಸಾಯ್ತಾ ಇದ್ದೀರಿ? ಕುಕ್ಕರ್ ಬಡೀರಿ. ಅಯ್ಯ ಅಯ್ಯ, ಇವನ್ ನೀನ್ ಕರ್ಕೊಂಬಂದ್ಯಾ? ಇವ್ರನ್ನ ಯಾವ ದೂಗಾರಿಂದ ಹಿಡ್ಕೊಂಬಂದ್ಯೋ? ಲೇ ಅರ್ಧನಾರಿ, ಇಲ್ಲ ನೋಡು, ಇಲ್ಲ ನೋಡು, ಇದೇನ್ ಆಫೀಸ ಸಿನಿಮಾ ಥಿಯೇಟರ್? ದೂರ ದೂರ ಕೂತ್ಕೊಳಕ್ ಹೇಳೋ. ಅಯ್ಯೋ, ಟೈ ಬಿಟ್ರೆ ಕೈ, ಕೈ ಬಿಟ್ರೆ ಟೈ. ಅಯ್ಯೋ ಟೈ, ಕೈ ಅಮ್ಮ, ಟೈ ಅಪ್ಪ, ಟೈ ಟೈ ಕೈ ಅಪ್ಪ. ಆ ಕೇಸ್ ಬಿಟ್ಬಿಟ್ಟು ಈ ಕೇಸ್ ಬಾ. ನಾನು ನನ್ನ ಹೆಂಡತಿನ ಡೈವರ್ಸ್ ಮಾಡ್ಬೇಕು ಅಲ್ವೇ ಡಾರ್ಲಿಂಗ್? ಹೌದು ರೀ. ಮತ್ ಇವಳು ಯಾರು? ಡೈವರ್ಸ್ ಆದ್ಮೇಲೆ ಬರೋ ಹೊಸ ಕೇಸ? ನೋನು, ಶೀಸ್ ಮೈ ವೈಫ್, ನನ್ನ ಧರ್ಮ ಪತ್ನಿ ರೀ. ಹೆದರ್ಕೋಬೇಡ ಚಿನ್ನ, ನಿನ್ ಪಕ್ಕದಲ್ಲೇ ಇದೀನಲ್ಲ. ಪಕ್ಕದಲ್ಲಿ ಇದನ್ನೇ ಡೇಂಜರ್, ಯಾವ್ದಕ್ಕೂ ಇತಿ ಮಿತಿ ಇರಬೇಕು. ಅಮ್ಮ ಇದನ್ನ ನೀನ್ ಹಿಡ್ಕೋ, ಅಪ್ಪ ಇದನ್ನ ನೀನ್ ಹಿಡ್ಕೋ. ಅಯ್ಯೋ, ಇದನ್ನು ಹೋಗ್ತಾನೆ. ಅಚ್ಚರಿ, ಇಬ್ರು ಗಂಧಚ್ಚಕ್ಕೆ ಸಾಣೆ ಕಲ್ತ ಅಂಟ್ಕೊಂಡಿದಿರಲ್ಲ, ನಿಮಗೆ ಆಗ್ಬೇಕು ಡೈವರ್ಸ್. ಅದೇ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ. ಅಯ್ಯೋ ಅಯ್ಯೇ, ನೋಡ್ಯಾ ನೋಡ್ಯಾ ಅಯ್ಯ, ಟೇಬಲ್ ಪಾಲಿಶ್ ಮಾಡಿ ಸಾಕು, ಮುಂದಕ್ಕೆ ಏನಾಯ್ತು? ಅದೇ ಲವ್ ಮಾಡಿ
ಲವ್ ಮಾಡಿ ಅದ್ ಎಷ್ಟು ಸರಿ ಮಾಡ್ತೀಯ ಆಮೇಲೆ ಮದುವೆ ಮಾಡ್ಕೊಂಡೆ ಇವಳನ್ನ ಇವಳನ್ನಲ್ಲ ಅವಳನ್ನ ಆಮೇಲೆ ಏನಾಯ್ತು ನಮ್ ಡಾಡಿಗೆ ತಿಳಿದು ಮದುವೆ ಮುಂಚೆ ತಿಳಿತಾ ಮದುವೆ ಆದ್ಮೇಲೆ ತಿಳಿತಾ ಮದುವೆ ಆದ್ಮೇಲೆ ಅದು ನಿಜ ಅನ್ನೋ ಇಂಥ ವಿಷಯ ಎಲ್ಲ ಯಾವ ಅಪ್ಪನಿಗೆ ಗೊತ್ತಾಗುತ್ತೆ ಮದುವೆ ಮುಂಚೆ ಆಸ್ತಿ ಕೊಡಲ್ಲ ಅಂದ್ರು ಇವಳು ಡೈವರ್ಸ್ ಮಾಡಿ ಬಂದ್ರೆ ಆಸ್ತಿ ಕೊಡ್ತೀನಂತಂದ್ರು ಅದಕ್ಕೆ ಆಸ್ತಿನೂ ಬೇಕು ಅವಳು ಬೇಕಾ ಇದೆಲ್ಲ ಕೋರ್ಟಲ್ಲಿ ನಡೆಯಲ್ಲ ಏನಾದ್ರೂ ಅಪವಾದ ಅವಳ ಮೇಲೆ ಹೊರಿಸಲೇಬೇಕು ಕೋರ್ಟಲ್ಲಿ ಪೋಸ್ ಕೊಟ್ರೆ ಕೇಸ್ ಕ್ಲೋಸ್ ಅಮ್ಮ ತಾಯಿ ಕೋರ್ಟಲ್ಲಿ ಇವ್ರು ಏನ್ ಅಪವಾದ ಹೊರಿಸಿದ್ರು ನೀನು ಒಪ್ಕೊಳ್ಳೇಬೇಕು ಇಂಪಾಸಿಬಲ್ ಹಾಗಾದ್ರೆ ಈ ಕೇಸು ನಡೆಯಲ್ಲ ಇಂಪಾಸಿಬಲ್ ಸರ್ ಒಳ್ಳೆ ಕೇಸು ಕೈ ಬಿಟ್ಬಿಡ್ತೀರು ನಾನೇನೋ ಕೈ ಬಿಡ್ತಾ ಇದ್ದೀನಿ ಅಲ್ಲಿ ನೋಡು ಒಬ್ರಿಗೊಬ್ರು ಕೈ ಬಿಡ್ತಾ ಇದ್ದಾರೆ ಲೇ ಅರ್ಧನಾರಿ ಇಲ್ಲೇ ಇವನ್ ಬೇರೆ ಮಾಡಕ್ಕಾಗಲ್ಲ ಇನ್ ಕೋರ್ಟ್ ಅಲ್ಲಿ ಮಾಡಕ್ಕಾಗತ್ತೇನೋ ನಾನ್ ಮಾಡ್ತೀನಿ ಸರ್ ಮಾಡೋ ಮಾಡೋ ಸಾರ್ ಕನ್ನಡಕ ಸಾರ್ ಕನ್ನಡಕ ಸಾರ್ ಎಳಿಯೋ ಎಳಿಯೋ ಹೇಳಿ 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 ಸುಜಾತ ನಿನ್ನ ಮನಸ್ಸಲ್ಲಿ ಹಾಗಿದೆಯೋ ಹಾಗಾಗುತ್ತಮ್ಮ ನಾ ಹಿಂದಿನ ತಾತ ಅಲ್ಲ ತುಂಬಾ ಬದಲಾಯಿಸ್ಕೊಂಡ್ಬಿಟ್ಟಿದ್ದೀನಿ ಕೇಳಿದ್ರೆ ನೀ ಆಶ್ಚರ್ಯ ಪಡ್ತೀಯ ಅದೇ ಹೇಳಿ ತಾತ ನೀವು ಹುಷಾರಾಗ್ ಮನೆ ಬಾ ಆಮೇಲೆ ನಿಮ್ಗೆ ಗೊತ್ತಾಗತ್ತೆ ಸರ್ ಲಾಯರ್ ಕಾದಿದಾರಂತೆ ನಿಮ್ಮನ್ನು ಕರ್ಕೊಂಬ ಅಂತ ಕುಮಾರ್ ಹೇಳಿದ್ರು ನೀ ಯಾರು ನಾ ಹೊಸ ಡ್ರೈವರ್ ಹೊಸ ಡ್ರೈವರ್ ಹಳೆಯವನೇನಾದ ನಂಗೆ ಗೊತ್ತಿಲ್ಲ ಸರ್ ಸರಿ ಹೊರಗೋ ಕಾದಿರು ನಾ ಬರ್ತೀನಿ ಸರಿ ಸರ್ ನಾ ಬರ್ಲಮ್ಮ ಧೈರ್ಯ ಮಾಡಿರು ದೇವ್ರ ಒಳ್ಳೇದು ಮಾಡ್ತಾನೆ ಬರ್ತೀನಿ ಯಾರಪ್ಪ ನೀನು ನಾನು ಹೊಸ ಮ್ಯಾನೇಜರ್ ನೀನು ಬದಲಾಯಿಸ್ಬಿಟ್ಟಿಯ ಕುಮಾರ್ ಕೂಗುತ್ತಾ ಅಪ್ಪ ನೀನೊಬ್ಬ ಬದಲಾಯಿಸಿಲ್ಲ ಅಯ್ಯ ಅಲ್ವೋ ಇವ್ರನ್ನೆಲ್ಲ ಯಾವ ಕೆಲಸಕ್ಕೆ ಸೇರಿಸ್ಕೊಂಡಿದ್ದು ಏನ್ ಮಾವ ಹಳುಬ್ರನ್ನೆಲ್ಲ ಕಳಿಸಿ ಇವ್ರನ್ನೆಲ್ಲ ಸೇರಿಸ್ಕೊಂಡಿದ್ದು ನೀವೇನ್ರಿವೆ ನಾನೇ ಹಲೋ ನನ್ನ ಹತ್ರ ಹುಡುಗಾಟ ಆಗ್ತಾ ಇದ್ದೀನು ನಾನು ಯಾಕೋ ಇವ್ರನ್ನೆಲ್ಲ ಸೇರಿಸ್ಕೊಳ್ಳಿ ಚಿಕ್ಕಪ್ಪ ದೇಹ ಸ್ಥಿತಿ ಹೇಗಿದೆ ಪರವಾಗಿಲ್ಲಮ್ಮ ಹುಷಾರಾಗಿದ್ದಾಳೆ ನಾನ್ ಕೇಳಿದ್ದು ನಿಮ್ಮ ದೇಹ ಸ್ಥಿತಿ ಚಿಕ್ಕಪ್ಪ ನನಗೇನಾಗಿದೆ ಗಟ್ಬಿಟ್ಟಾಗಿದ್ದೀನಿ ಬಾಬ ನೀವು ನನಗಂತ ತಾಳಿ ಕೊಟ್ರಿ 5000 ರೂಪಾಯಿನ ಇವಳು ತನಗಂತ ವಾದಿಸ್ತಾ ಇದ್ದಾಳೆ ಅಣ್ಣ ಅಣ್ಣ ನೀನೇ ಹೇಳಣ ಅವ್ರು ಕೊಟ್ರೆ ನನಗೆ ಕೊಟ್ರೇನು ಎಲ್ಲ ಒಂದೇ ತಾನೆ 5000 ರೂಪಾಯಿ ಯಾರಮ್ಮ ಕೊಟ್ಟಿದ್ದು ನೀವು ನಿನ್ನೆ 50000 ರೂಪಾಯಿ ಕೊಡ್ತೀರಾ ಇವತ್ತೇ ಬ್ಯಾಂಕ್ ಕಟ್ಟಬೇಕು ಯಾವ 50000 ರೂಪಾಯಿ ಇದೇನ್ ಚಿಕ್ಕಪ್ಪ ಹೋದ ತಿಂಗಳು ಮಿಲ್ಲಿಗೆ ಹತ್ತಿ ತರಿಸ್ಬೇಕು ಅಂತ ನಿಮ್ಮ ಹತ್ರ ಕೊಟ್ಟಿರ್ಲಿಲ್ವೇ ಆಗ್ಲೇ ಮರ್ತು ಬಿಟ್ರ ಅವ್ರು ಮರ್ತಿಲ್ಲ ಆದ್ರೆ ಈಗ ಅವ್ರಿಗೆ ಮೈಂಡ್ ಸರಿಯಾಗಿಲ್ಲ ಮೈಂಡ್ ಸರಿಯಾಗಿಲ್ಲ ಬುದ್ಧಿ ಭ್ರಮಣನ ಅಯ್ಯೋ ಹುಚ್ಚ ಇರ್ಬೇಕು ಇರ್ಬೇಕು ಅಬ್ಬಬ್ಬ ಎಲ್ಲರೂ ತಲೆಗೊಂದು ಮಾತಾಡಿ ಅವ್ರ ಹುಚ್ಚು ಜಾಸ್ತಿ ಮಾಡ್ಬೇಡಿ ನನಗ ಮೈಂಡ್ ಸರಿಗಿಲ್ಲ ನನಗ ಬುದ್ಧಿ ಭ್ರಮಣೆ ನನಗ ಹುಚ್ಚು ಕುಮಾರ್ ಅಡ್ವೊಕೇಟ್ ಸುಬ್ರಾಯಲ್ಲಿ ಆಫೀಸ್ ರೂಮಲ್ಲಿ ನಮಸ್ಕಾರ ರಾಯರಿಗೆ ನಮಸ್ಕಾರ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸುಬ್ರಾಯತೆ ಈಗಲೇ ಒಂದು ಬಿಲ್ನ ಡ್ರಾಫ್ಟ್ ಮಾಡಬೇಕು ಅದಕ್ಕೆ ಅಂತೆ ಆಗ್ಬೋದು ರಾಯರೇ ನನ್ನ ಆಸ್ತಿ ಎಲ್ಲೆಲ್ಲಿ ಏನೇನಿದೆ ಎಂಬುದು ನಿಮಗೆ ಗೊತ್ತಿದೆ ತಾನೆ ಓ ಎಲ್ಲ ಗೊತ್ತಿದೆ ಆಸ್ತಿನೆಲ್ಲ ಧರ್ಮ ಸಂಸ್ಥೆಗಳಿಗೆ ದೇವಸ್ಥಾನಗಳಿಗೆ ಬಿಡ್ಬಿಡಿ ಯಾಕೆ ಸುಬ್ರಾಯರೇ ಹಾಗೆ ನೋಡ್ತಾ ಇದ್ದೀರಾ ನೀವು ನನಗೇನಾದ್ರೂ ಆಗಿದೆ ಅನ್ಕೊಂಡಿದ್ದೀರೇನು ಇಲ್ಲ ರಾಯರೇ ಎಲ್ಲ ಆಸ್ತಿನು ಹೌದು ಒಂದು ಪೈಸಾನು ಬಾಕಿ ಬಿಡ್ಕೊಡ್ದು ನೀವೇನ್ ಹೇಳ್ತಾ ಇದ್ದೀರಾ ರಾಯರೇ ಈಗೇನೆ ಸರ್ ಎರಡು ಮೂರು ದಿವಸದಿಂದ ಏನೇನೋ ಮಾತಾಡ್ತಾರೆ ನಾವೇನಾದ್ರೂ ಹೇಳದೆ ಕೋಪನೇ ಬಂದ್ಬಿಡುತ್ತೆ 50000 ರೂಪಾಯಿ ನಾನು ಅವ್ರ ಹತ್ರ ಕೊಟ್ಟಿದ್ದೆ ಸರ್ ಅದನ್ನು ಮರ್ತು ಬಿಟ್ಟಿದ್ದಾರೆ ಹೌದು ಸರ್ ನಮ್ಮ ಯಜಮಾನ್ರಿಗೆ 5000 ರೂಪಾಯಿ ಕೊಟ್ಟಿದ್ರು ವಾಪಸ್ ತಗೊಳಿಂದ್ರೆ ಬೇಡ ಅಂತಾರೆ ನೋಡಿ ಸರ್ ಅವ್ರು ಕೊಟ್ಟೋಣ ಹಂಗಾದ್ರೆ ನಾನೆಲ್ಲ ಕೊಟ್ಟೆ ಅಂತಾರೆ ನಾವೊಂದು ಕೇಳಿದ್ರೆ ಅವರೊಂದು ಹೇಳ್ತಾರೆ ಸುಬ್ರಾಯ ಇವ್ರಗಳ ಮಾತು ಕೇಳಿದ್ರೆ ನಗಬೇಕು ಅಳಬೇಕು ನನಗೆ ಗೊತ್ತಿಲ್ಲ ತಲೆ ಕೆಟ್ಟಿರೋದು ಇವ್ರಿಗೋ ನನಗೋ ನೀವೇ ಹೇಳಬೇಕು ಡಾಕ್ಟರ್ ಬಂದ್ರು ಸರ್ ಇವ್ರನ್ನ ಮಾವರ ಪರ್ಸನಲ್ ಡಾಕ್ಟರ್ ಇವ್ರಿಗೆ ಗೊತ್ತ ಅವ್ರ ಪರಿಸ್ಥಿತಿ ಹೇಳಿ ಡಾಕ್ಟರ್ ರಾಯರ್ ಮನಸ್ಸು ಮೊದಲೇ ಬಲಹೀನವಾದ ಯಾವುದೋ
ಶಾಕ್ ತಡಿಲಾರ್ದೆ ಅವ್ರ ಬುದ್ಧಿ ಸ್ವಲ್ಪ ವಿಕಲ್ಪ ಆಗಿದೆ. ಡಾಕ್ಟರ್, ನೀವೂನು ಗಾಬರಿ ಪಡ್ಬೇಕಾದೇನಿಲ್ಲ. ಒಂದು ವಾರ ರೆಸ್ಟ್ ತಗೊಂಡ್ರೆ ಎಲ್ಲ ಸರ್ ಹೋಗುತ್ತೆ. ನಾನೇ ಟ್ರೀಟ್ ಮಾಡ್ತೀನಿ. ಮಾವ, ನಿಮ್ಮ ಆಸ್ತಿನ ಯಾರು ಬೇಕಾದ್ರೂ ಬರೀಬಹುದು, ನಮ್ದೇನು ಆಕ್ಷೇಪಣೆ ಇಲ್ಲ. ಆದ್ರೆ ಡಾಕ್ಟರ್ ಹೇಳ್ದಾಗೆ ಒಂದು ವಾರ ರೆಸ್ಟ್ ತಗೊಂಡು ಈ ಕೆಲಸ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ರಾಯ್ರೆ, ಇನ್ನೊಂದು ವಾರದಲ್ಲಿ ಏನೂ ನಷ್ಟವಾಗೋದಿಲ್ಲ. ಸುಬ್ರಾಯ್, ಯಾಕೆಂದ್ರೆ ಈ ಪರಿಸ್ಥಿತಿನಲ್ಲಿ ಡಾಕ್ಯುಮೆಂಟ್ ರೆಡಿ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಹುಷಾರಾದ್ಮೇಲೆ ಕರ್ಸಿ, ನಾನು ಬರ್ತೀನಿ. ಕುಮಾರ್, ನನ್ನ ಹೆಂಡತಿ ಸತ್ತಾಗ ನನ್ನ ವಯಸ್ಸು ಎಷ್ಟು ಗೊತ್ತಾ? ಇನ್ನೂ ಚಿಕ್ಕ ವಯಸ್ಸು ಅಂತ ಗೊತ್ತು ಮಾವ. ಪುನಃ ನಾ ಮದುವೆ ಮಾಡ್ಕೊಂಡಿಲ್ಲ. ಯಾತಕ್ಕೆ ಗೊತ್ತಾ? ನನ್ನನ್ನೇ ನಂಬ್ಕೊಂಡಿರೋ ನಿಮಗೆಲ್ಲ ಅನ್ಯಾಯವಾಗ್ದಿರಲಿ ಅಂತ. ಆ ಮಾತೆಲ್ಲ ಯಾಕೀಗ? ಧಾರಾಳವಾದ ಮನಸ್ಸಿರೋರಿಗೆ ಜೀವನದಲ್ಲಿ ನೆಮ್ಮದಿ ಸಿಕ್ಕಲ್ಲ ಅಲ್ವೋ? ಕರಿಯೋ ಹಸು ಕೆಚ್ಚಲ್ ಕತ್ತರ್ಸೋಕ್ ನೋಡ್ತೀರಾ? ನನ್ನನ್ನೇ ಹುಚ್ಚಿದ್ದಾಗ ಮಾಡ್ತೀರಾ? ನಿಮಗೆಲ್ಲ ಸಂತೋಷವಾಗೋ ಹಾಕಿದ್ರೆ ಒಂದು ವಾರ ಯಾಕೆ ಸಾಯೋ ತನಕ ಹೆಸ್ತಲ್ಲಿರ್ತೀನಿ. ಡಾಕ್ಟರ್, ನಿಮ್ ವಿಷಯನೇ ನನಗೆ ಅರ್ಥವಾಗ್ತಾ ಇಲ್ಲ. ಗ್ರಹಚಾರ ಕಡಿಮೆ ಆದ್ರೆ ಕೈನಲ್ಲಿರೋ ಕೋಲು ಕೂಡ ಆವಾಗ ನಮ್ಮನ್ನು ಕಚ್ಚುತ್ತೆ. ನೀವೆಲ್ಲ ಹೇಳ್ದಾಗೆ ನಾನು ರೆಸ್ಟ್ ತಗೋತೀನಿ. ಕುಮಾರ್, ನಾ ರೆಸ್ಟ್ ತಗೋತೀನಿಪ್ಪ, ನಾ ರೆಸ್ಟ್ ತಗೋತೀನಿ. ತೆರೆಯ ಮೋಡದ ಮರೆಯ ಚಂದಿರನಿರುವಂತೆ ನಲ್ಲೆ ನಿನ್ನೆ ತನ್ನುವ ಕಾಂತಿಯ ಕಂಡು ಆಸೆಯು ಬಂದು ತಲ್ಲೆ ಮೇಘದ ಕರೆಯ ಸಿಡಿಲಿನ ಧ್ವನಿಯ ಕೇಳಿದ ನಡೆದರು ಚೆನ್ನ ನುಡಿದರು ಚೆನ್ನ ಈ ಹೂ ನಗೆಯೂ ಬಲು ಚೆನ್ನ ಬಳುಕುವ ಹೆಣ್ಣ ಹೊನ್ನಿನ ಬಣ್ಣ ಕಾಡಿದೆ ನನ್ನಿ ಮನಸನ್ನ ಸಿಡಿಲಿನ ಧ್ವನಿಯಾ
ಸ್ವಾಮಿ ಮಾತಾಜೇನಲ್ಲಿ ನಿಂದೆ ಹಿಂದೆ ಎಂದು ನಾ ಕಾಣದಾನಂದ ತಂದೆ ನಲ್ಲೆ ನಿನ್ನ ಸವಿ ಮಾತಾಜೇನಲ್ಲಿ ನಿಂದೆ ಹಿಂದೆ ಎಂದು ನಾ ಕಾಣದಾನಂದ ತಂದೆ ಪ್ರೇಯಸಿ ರೂಪಸಿ ಒಲವಿನ ಊರಸಿ ಬೆಳ್ಳಿಯ ತೆರೆಯ ನೋಡದ ಮರೆಯ ಚಂದಿರ ನಿರುವಂತೆ ಆಸೆಯುಗಂತಲ್ಲ ಸುಜಾತ ಸುಜಾತ ಓ ನೀನಾ ಹೋಗೆ ಒಳ್ಳೆ ಕನಸು ಕೆಡಿಸ್ಬಿಟ್ಲು ಏ ಏನ್ ಕನಸೇ ಹೇಳ ಕನಸಿನಲ್ಲಿ ಓ ಚೆನ್ನ ಬಂದಿದ್ರ ಏನ್ ಹೇಳಿದ್ರು ಮನೆಗೆ ಹೋಗ್ಬೋದು ಅಂತ ಹೇಳಿದ್ರು ಡಾಕ್ಟರ್ ತಾತ ಕರ್ಕೊಂಡು ಬಾ ಅಂದ್ರು ತಾತ ಎಲ್ಲಿ ಮನೆಯಲ್ಲಿದ್ದಾರೆ ಬಾ ಹೋಗೋಣ ಯಾಕೆಲ್ಲ ಒಂಥರ ಇದ್ದೀರಿ ಏನೂ ಇಲ್ಲಮ್ಮ ತಾತ ಇಲ್ಲಿ ಅದೆಲ್ಲ ಆಮೇಲೆ ವಿಚಾರಿಸ್ತೀಯಂತೆ ನೀನು ರೆಸ್ಟ್ ತಗೊಮ್ಮ ನೋಡಿ ತಾತ ಇಲ್ಲಿದ್ದಾರೆ ನೀವಾದ್ರೂ ಹೇಳಿ ಈಗ ಯಾಕಮ್ಮ ಅದೆಲ್ಲ ಸರಿಯಾದ ಜವಾಬ್ ಕೊಡದೆ ಯಾಕೆ ನನ್ನ ತಲೆ ಕೆಡಿಸ್ತೀರಾ ನಿನ್ ತಲೆ ಕೆಡಿಸ್ತಾ ಇಲ್ಲಮ್ಮ ನಿಮ್ ಶಾಕ್ ಆಗಬಾರ್ದು ಅಂತ ನಿಮ್ ತಾತನ್ಗೆ ತಾತನ್ಗೆ ಏನಾಗಿದೆ ನೋಡಿದ್ಯಾ ನೋಡಿದ್ಯಾ ಇಷ್ಟಕ್ಕೆ ಗಾಬರಿ ಆಗ್ತಿದ್ಯಾ ಇನ್ನು ವಿಷಯ ತಿಳಿದ್ರೆ ಏನು ಗತಿ ನೀವು ಸಸ್ಪೆನ್ಸ್ ನಲ್ಲಿ ಮಾತಾಡಿ ಗಾಬರಿ ಮಾಡ್ತಿದ್ದೀರಿ ವಿಷಯ ಏನು ಅಂತ ಹೇಳಿ ಏನ್ ಹೇಳು ಕುಮಾರ್ ಹೇಳ್ತೀನಿ ಸುಜಾತ ಮಾವನಿಗೆ ಬುದ್ಧಿ ಏನಾಗಿದೆ ಹುಚ್ಚು ಅಂತ ಹೇಳಕ್ಕಾಗಲ್ಲ ಸ್ವಲ್ಪ ಆ ಥರಾನೇ ಸುಳ್ಳು ಇರ್ಲಾರ್ದು ತಾನು ಹುಚ್ಚು ಅಂತ ಯಾರು ಹೇಳಿದ್ದು ನಾನೇ ಅಮ್ಮ ಹೇಳಿದ್ದು ಹೆದರ್ಕೋಬೇಡಮ್ಮ ಈಗ ತಾನೇ ಪ್ರಾರಂಭ ಆಗಿದೆ ಬೇಗ ಕ್ಯೂರ್ ಆಗ್ಬಿಡುತ್ತೆ ಡಾಕ್ಟರ್ ತಾತ ಏನಾಯ್ತು ಯಾಕೆ ಹೀಗಾಯ್ತು ವಯಸ್ಸಿಗೆ ಬಂದ ಹೆಣ್ಮಗಳು ಯಾವನ ಜೊತೆಲಿ ಓಡೋಗ್ಬಿಟ್ರೆ ಸಾಕಿ ಬೆಳೆಸಿದ ಮನಸ್ಸಿಗೆ ಹೇಗಾಗುತ್ತೆ ಅಂತ ನಿನಗೇನ್ ಗೊತ್ತು ಡಾಕ್ಟರ್ ನನಗೆ ತಾತ ನೋಡ್ಬೇಕು ಅದಕ್ಕೇನಮ್ಮ ಆಗ್ಬಹುದು ಜಾಸ್ತಿ ಮಾತಾಡಿದ್ರೆ ಬುದ್ಧಿ ಇನ್ನೂ ಕೆಡುತ್ತೆ ಇಲ್ಲ ಮಾತಾಡ್ಸಲ್ಲ ಸುಮ್ಮನೆ ನೋಡ್ಕೊಂಡ್ಬರ್ತೀನಿ ನಡಿಮ್ಮ ಯಾಕಮ್ಮ ಇದ್ದೀಯ ಯಾಕೆ ಮಾಡ್ತೀಯ ಎಲ್ಲ ವಿಧಿ ಆತ ನನ್ನೇ ಹಣೆ ಬರೀ ನೀವು ಯಾಕೆ ಮಾಡಬೇಕು ನನ್ನಿಂದ ತಾನೆ ನಿನಗೆ ಸ್ಥಿತಿ ಬಂದಿದ್ದು ನನಗೆ ಕ್ಷಮಿಸ್ಬಿಡುತ್ತ ಅಂತ ನನ್ ಕ್ಷಮಿಸ್ಬಿಡ ನನ್ನ ಈ ಸ್ಥಿತಿಗೆ ನಿನ್ನನ್ನು ಯಾಕಮ್ಮ ದೂಷಣೆ ಮಾಡಬೇಕು ಇದನ್ನೆಲ್ಲ ನಾನೇ ತಯಾರ ಮಾಡಿಕೊಂಡಿದ್ದು ಸ್ವಯಂಕೃತ ಪ್ರಾಣ ಸುಜಾತ ನಿನಗೂ ರೆಸ್ಟ್ ಬೇಕು ಮಾವನಿಗೂ ರೆಸ್ಟ್ ಬೇಕು ನೀವಿಬ್ರು ಈ ರೀತಿ ಆಯಾಸ ಪಟ್ಕೊಡ್ತು ಈ ರೂಮ್ ಹೋಗು ಡಾಕ್ಟರ್ ನಾನು ತಾತನ ಜೊತೆನೆ ಇರ್ತೀನಿ ಆಗ್ಲಮ್ಮ ಸುಜಾತ ಬೇಡಮ್ಮ ನೀನು ಇಲ್ಲಿರ್ಬಾರ್ದು ಇದು ಅನ್ಯಾಯ ಕಣ್ಣು ಅನ್ಯಾಯ ನನ್ನ ಮೊಮ್ಮಗಳು ನನ್ನ ಹತ್ರ ಹೇಳ್ಕೊಡ್ತೇನೆ ಲವ್ ಇದು ನನ್ನ ಮನೆ ಕಣ ನನ್ನ ಮನೆಯಲ್ಲಿ ನಾ ಸ್ವೇಚ್ಛೆಯಾಗಿರೋದಕ್ಕೆ ನನಗೆ ಹಕ್ಕಿಲ್ವೇ
ಕುಮಾರ್ ಸುಜಾತ ಈಗ ತಾನೇ ಆಸ್ಪತ್ರೆಯಿಂದ ಬಂದಿದ್ದಾಳೆ. ಅಯ್ಯ ಅವಳು ತೊಂದರೆ ಕೊಡ್ಬೇಕು, ತೊಂದರೆ ಕೊಡ್ಬೇಕು. ಮಾವ ಸುಜಾತ ಇಲ್ಲಿದ್ರೆ ನೀವಿಬ್ರು ಒಬ್ರನ್ನೊಬ್ರು ನೋಡಿ ಸುಮ್ಮನೆ ಅತ್ತ ಆಯಾಸ ಪಡ್ಕೋತೀರಿ. ನಿಮ್ಮಿಬ್ರು ರೆಸ್ಟ್ ಬೇಕು ಅಂತ ಡಾಕ್ಟರ್ ಹೇಳಿದಾರಲ್ಲ. ಹೌದು ಕುಮಾರ್, ಹೌದು ಡಾಕ್ಟರ್ ಹೇಳ್ತಾರಂತೆ. ನಿಮ್ಮಿಬ್ಬರಿಗೂ ರೆಸ್ಟ್ ಬೇಕು ಅಂತ. ಸುಜಾತ ಯಾಕಮ್ಮ ಹೀಗೆ ಮಂಕಾಕೊತಿದ್ದೀಯಾ? ತಾತನ್ ನೋಡಿದ್ರೆ ಕರುಳು ಕಿತ್ತು ಬರುವಾಗುತ್ತೆ. ನೋಡಮ್ಮ ಮಗುನೂ ಜಿಗಿಸಿ ತೊಟ್ಟಿನೂ ಯಾಕೆ ಕೊಡ್ತೀಯ? ನೀನ್ ಒಬ್ಬಳು ನೆಟ್ಟಿಗಿದ್ರೆ ನಮ್ ಚಿಕ್ಕಪ್ಪನ ಯಾಕೆ ಸ್ಥಿತಿ ಬರ್ತಿತ್ತು? ನಿನ್ ತಾತ ಚೆನ್ನಾಗ್ಬೇಕು ಅಂತಿದ್ರೆ ನೀನ್ ಹೀಗೆ ಕೈ ಕಟ್ಕೊಂಡು ಕೂತ್ರಾಗುತ್ತ? ಏನ್ ಮಾಡ್ಬೇಕು ಅಂತ ಗೊತ್ತಿದ್ರೆ ನಮ್ ಸುಜಾತ ಏನು ಸುಮ್ಮನಿರೋ ಹುಡುಗಿ ಇಲ್ಲ, ತಾತನ್ಗೋಸ್ಕರ ಏನ್ ತ್ಯಾಗ ಬೇಕಾದ್ರೂ ಮಾಡ್ತಾಳೆ. ಓದ್ ಹುಡುಗಿ ಏನೋ ಫಿಲ್ ಅಂದ್ರೆ ಹುಡುಕಿ ಬಿಟ್ಲು, ದೊಡ್ಡವ್ರು ಹಿಂಗ್ ಮಾಡ್ಬೇಕು ಅಂತ ಹೇಳ್ಕೊಟ್ರೆ ಹಾಗೆ ನಡ್ಕೋತಾಳೆ. ಅಲ್ಲೇ ನಮ್ಮ ಸುಜಾತ ನೀವೇನ್ ಹೇಳಿದ್ರು ಮಾಡ್ತೀನಿ, ತಾತನ್ ಗುಣವಾದ್ರೆ ಸಾಕು. ನಾವ್ ಹೇಳೋದು ಏನಿದೆ ಸುಜಾತ, ಮೊಮ್ಮಗಳು ನನ್ನ ಮಾತು ಕೇಳಿಲ್ಲ, ಅವಳಿಗೆ ನಾನು ಬೇಕಾಗಿಲ್ಲ ಅಂತ ಒಂದು ದಿನ ಎಲ್ಲ ಅಳ್ತಾ ಕೂತಿದ್ರು ಚಿಕ್ಕಪ್ಪ. ಮಾರನೇ ದಿನವೇ ಅವ್ರಿಗೆ ತಲೆ ಕೆಟ್ಟಿದ್ದು. ಸುಜಾತ ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ನಿದ್ರೆಯಲ್ಲಿ ಕೂಡ ಕಲಹರಿಸ್ತಾ ಇದ್ರು. ಪಾಪ, ನಿಮ್ಗೆ ಗೊತ್ತಿಲ್ಲ ಆವತ್ತು ಅರ್ಧ ರಾತ್ರಿಯಲ್ಲಿ ಎದ್ದು ನನ್ನ ಮೊಮ್ಮಗಳು ಮನೆ ಮರ್ಯಾದೆ ಕಳೆದು ಯಾವ ಹಿಂದೆನೋ ಓಡೋದ್ಲು ಅಂತ ಮಗು ಹಾಗೆ ಅಳ್ತಾ ಇದ್ರು. ಅವ್ರ ಆಸೆ ಇಷ್ಟೇ ಸುಜಾತ, ನೀನು ಆ ಹಳ್ಳಿಗೆ ಹೋಗ್ ಮರಿಬೇಕು, ಕುಮಾರನ್ ಮದುವೆ ಆಗ್ಬೇಕು, ಆಗ್ಲೇ ಅವ್ರ ಮನಸ್ಸಿಗೆ ನೆಮ್ಮದಿ. ನೀನು ನನ್ ಮಗನ್ನೇ ಮದುವೆ ಆಗ್ಬೇಕು ಅಂತ ಹಠ ದೇವರ ನನಗಿಲ್ಲ ಸುಜಾತ. ಒಟ್ನಾಗ ಈ ಮನಿ ದೊಡ್ಡ ಜೀವ ಹೊಡೆದು ಸಾಕತ್ತೆ. ಹೌದು ಸುಜಾತ, ಅದೇ ಮುಖ್ಯ. ನನ್ನ ಪಡೆದಲ್ಲಿ ಬಿಡಿ. ಸುಜಾತ ಹೇಗಿದ್ದಾಳೋ? ಅವಳಿಗೇನು ಮಾವ, ಅರಿಗಿಣಿಗೆ ಹಣ್ ಸಿಕ್ಕಾಗಿದೆ. ನಾಳೆ ಮದುವೆ ಅಂತ ನವಿಲ್ನಂತೆ ಆನಂದಿಂದ ಕುಣಿದಾಡ್ತಿದ್ದಾಳೆ. ಮದುವೆನ? ಹೌದು ಮಾವ. ಯಾರಿಗೆ? ಇನ್ಯಾರಿಗೆ? ನನಗೂ ಸುಜಾತನ್. ಯಾರನ್ನ ಕೇಳಿ ಏರ್ಪಾಟ್ ಮಾಡಿದೆ? ಹೆಣ್ಣನ್ ಕೇಳಿ. ಸುಜಾತ ಒಪ್ಕೊಂಡ್ಲ? ಸುಳ್ಳು ಸುಳ್ಳು, ನಾನ್ ನಂಬೋಲ್ಲ. ಇನ್ನು ನಾನೇ ಹೋಗಿ ಅವಳನ್ನ ಯಾಕೆ ಒಪ್ಕೊಂಡೆ ಅಂತ ಕೇಳ್ಕೊಂಡ್ಬರ್ತೀನಿ. ನಿಲ್ಲು, ನನ್ನ ಪರ್ಮಿಷನ್ ಇಲ್ಲದೆ ಈ ರೂಮನ್ನು ವಸೂಲು ದಾಟಿದ್ರೆ ಏನ್ ಮಾಡ್ತೀಯೋ? ಸುಟ್ಟು ಬಿಡ್ತೀನಿ. ಕುಮಾರ್ ಕುಮಾರ್ ಕುಮಾರ್, ಯಾಕೆ ಎದುರ್ಕೊಳ್ತೀಯ ಓಲ್ಡ್ ಮ್ಯಾನ್? ನಿಲ್ಲಿಷ್ಟು ಬೇಕು ಕುಂದು ಬಿಡ್ತೀನ? ಎಲ್ಲ ತಿಪ್ಪೆ ಮೇಲೆ ಬಿದ್ದಿರೋ ಭಿಕಾರಿ ಈ ಮನೆಗೆ ಅಳಿನ ಬೇಕು ಅಂತ ಬಂದಿರುವಾಗ ರಕ್ತ ಸಂಬಂಧ ಇರೋ ನಾನ್ ಸುಮ್ಮನೆ ಇರ್ತೀರಾ? ಮಾವ, ನಿನ್ ಮೊಮ್ಮಗಳ ಆಸ್ತಿನ ಒಬ್ಬ ನಂಬಿಕೆ ಆಗಿರೋನ್ ಕೊಡ್ಬೇಕು ಅಂತಿದ್ದಲ್ಲ, ಆ ಕೊರಗನ್ ನಿವಾಸಕ್ಕೆ ಈ ನಿರ್ಧಾರಕ್ಕೆ ನಾನು ಬಂದಿದ್ದೆ. ನಾನು ಸತ್ರು ನಿನ್ ನಿರ್ಧಾರ ನಡೆಯಲ್ಲ ಕಣು. ಅದಕ್ಕೆ ಮಾವ, ನೀನ್ ಸಾಯಿಸ್ತೇ ಉಳಿಸಿರೋದು. ನಾಳೆ ಬೆಳಗ್ಗೆ ಸುಜಾತನ್ ಕುತ್ಕೆ ತಾಳಿ, ಈ ಆಸ್ತಿಗೆಲ್ಲ ಒಂದು ಬೇಲಿ. ನಾನು ಅವಳು ಕೈ ಕೈ ಹಿಡ್ಕೊಂಡು ಈ ರೂಮಿಗೆ ಬರ್ತೀವಿ, ನಿನ್ ಕಾಲಕ್ಕೆ ಬೀಳ್ತೀವಿ. ನೀನ್ ಮರ್ಯಾದೆಯಿಂದ ಆಶೀರ್ವಾದ ಮಾಡಿದ್ರೆ ಸರಿ, ಇಲ್ದಿದ್ರೆ ಇಲ್ದಿದ್ರೆ ಅದನ್ನ ಬರೀ ಹೇಳ್ಬೇಕಾ? ಕುಮಾರ್ ನಿಂತ್ಕೊಳ್ಳೆ. ಅಳಿ ಅಂದ್ರೆ ನೀವು ಹೇಳಿದ್ದೆಲ್ಲ ನಿಜ, ಬೆಳಗಾಗೋದು ನಿಜ, ಆಸ್ತಿ ಇರೋದು ನಿಜ, ಆಶೀರ್ವಾದ ಮಾಡೋದು ನಿಜ. ಆದ್ರೆ ಇದನ್ನೆಲ್ಲ ನೋಡೋದಕ್ಕೆ ನೀವಿರಲ್ಲ ಕಣೋ. ಮಾವ, ಇಷ್ಟು ದಿವಸ ನಾನು ನಿನ್ ಮಾವ ನಿಜ, ಆದ್ರೆ ಇವತ್ತಿಂದ ನಾನು ನಿನ್ ಭಾಗಕ್ಕೆ ಎಮ್ಮ. ಮಾವ ಮಾವ, ಬಿತ್ತಿಳ್ಕೊಂಡಾಗಬೇಡ. ನನಗೆ ಕೋಪ ಬಂದ್ರೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಎಷ್ಟು ದಿನ ಗೊತ್ತಿರ್ಲಿಲ್ವೋ, ನಿಮ್ಮಂತ ವಿಷದ ಹಾವುಗಳನ್ನ ಸೇರಿಸ್ಕೊಂಡ್ಬಿಟ್ಟು ಈ ಮನೆನ ಹುತ್ತ ಮಾಡಿಬಿಟ್ಟೆ. ಈಗ ನಿನ್ನ ಸುಮ್ಮನೆ ಬಿಟ್ಟೆನಾ? ಮಾವ ಅವಸರ ಪಡಬೇಡ ಪ್ಲೀಸ್, ನನ್ನನ್ನು ಕೊಲ್ಲೋದ್ರಿಂದ ನಿನ್ಗೇನ್ ಲಾಭ ಸಿಗುತ್ತೆ? ನೀ ಜೀವಂತವಾಗಿದ್ರೆ ಪ್ರಪಂಚಕ್ಕೆ ಕಷ್ಟ, ಲೋಪ ಅಭಿಷ್ಟ. ಮಾವ ನಾ ಜೈಲು ಹೋದರೂ ಪರವಾಗಿಲ್ಲ, ನೀ ಸಾಯಲೇಬೇಕು.
ಸರ್ ಚಿದಂಬರಯ್ಯ ಶಾರದಾ ಮಿಸ್ ಪ್ರೊಪೈಟರ್ ಸರ್ ಸರ್ ನಾವು ಕೊಲೆ ಮಾಡ್ಬಿಟ್ಟಿದ್ದೀನಿ ಸರ್ ಹೌದು ಸರ್ ಕುಮಾರ್ನ ಶೂಟ್ ಮಾಡ್ಬಿಟ್ಟೆ ತಕ್ಷಣ ಬನ್ನಿ ಸುಜಾತ ಇನ್ಮೇಲೆ ನೀನ್ ನಿಶ್ಚಿಂತ ಆಗಿರಮ್ಮ ಆ ದ್ರೋಹಿ ಕುಮಾರ್ನ ಶೂಟ್ ಮಾಡ್ಬಿಟ್ಟೆ ನನ್ನ ಮಗನ ಕೊಂದ್ಬಿಟ್ಟ ಶಾರದಾ ನನ್ನ ಆಸ್ತಿ ನುಂಗಿ ನನಗೆ ಹುಚ್ಚಿನ ಪಟ್ಟ ಕಟ್ಟಿರಾ ನೀವೆಲ್ಲ ಜೈನ್ ಭೋಗಕಡಿಯಾಗಿರಿ ಬನ್ನಿ ಇನ್ಸ್ಪೆಕ್ಟರ್ ಮೊದಲು ನನ್ನನ್ನ ಅರೆಸ್ಟ್ ಮಾಡಿ ಆಮೇಲೆ ಈ ದ್ರೋಹಿಗಳನ್ನೆಲ್ಲ ಅರೆಸ್ಟ್ ಮಾಡಿ ಸರ್ ಈಗ ನೀವು ಯಾರನ್ನ ಕೊಲೆ ಮಾಡಿರೋದು ಕುಮಾರನ್ನ ಬಿಚ್ಚುವುದು ಹೌದು ಸರ್ ನಾನೇ ರಿವಾಲ್ವರ್ ಇಂದ ಶೂಟ್ ಮಾಡಿದೆ ಬೇಕಾದ್ರೆ ಬನ್ನಿ ತೋರಿಸ್ತೀನಿ ಇಲ್ಲೇ ಸತ್ತು ಬಿದ್ದಿದ್ದೆ ಸರ್ ನಿಮ್ಮ ಟೆಲಿಫೋನ್ ಮಾಡಕ್ಕೆ ಬಂದಾಗ ಇಲ್ಲೇ ಬಿದ್ದಿದ್ದ ಬಾಡಿ ಜಾನ್ ಹೊತ್ಕೊಂಡು ಹುಟ್ಟೋಗಿದ್ದಾರೆ ಇದಾಗಿ ಎಷ್ಟೊತ್ತಾಯ್ತು ಈಗ ತಾನೆ ಸರ್ ಇನ್ನು 10 ನಿಮಿಷ ಆಗಿಲ್ಲ ಹೌದು ನೀವು ಶೂಟ್ ಮಾಡೋ ರಿವಾಲ್ವರ್ ಅಲ್ಲಿ ಈಗ ಇಲ್ಲೇನೋ ಮೋಸ ನಡೆದಿದೆ ಏನಿದ್ ಗಲಾಟೆ ಎಲ್ಲ ಏನ್ ಮಾಡ್ತಿದ್ದೀರಾ ಮಿಸ್ಟರ್ ಕುಮಾರ್ ಇನ್ಸ್ಪೆಕ್ಟರ್ ನೀವ್ಯಾವಾಗ ಬಂದ್ರೆ ಏನ್ ಕುಮಾರ್ ಇದು ವಿಚಿತ್ರ ನಿಮ್ಮನ್ನು ಶೂಟ್ ಮಾಡಿದೆ ಅಂತ ಇವ್ರು ಈಗ ತಾನೆ ಫೋನ್ ಮಾಡಿದ್ರು ನಾ ದಿವ್ ಸಹಿತ ಬಂದ್ಬಿಟ್ಟೆ ಅಷ್ಟೇ ತಾನೆ ಸ್ವಲ್ಪ ದಿವಸದಿಂದ ಇವ್ರ ತಲೆ ಸರಿಯಾಗಿಲ್ಲ ಕುಮಾರ್ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಗುಟ್ಟಾಗಿಟ್ಟಿದ್ದೆ ಕೊಳ್ತು ವಾಸ್ತನ ಗಂಟು ಕಟ್ಟಿಡಕ್ಕಾಗತ್ತಾ ಗಲಾಟೆ ಮಾಡಿ ಎಲ್ರಿಗೂ ತೊಂದರೆ ಕೊಟ್ಬಿಟ್ರು ಇನ್ಸ್ಪೆಕ್ಟರ್ ತಾತ ಹೀಗಾಗೋದಿಕ್ಕೆ ನಾನೇ ಕಾರಣ ಸುಜಾತ ನನ್ನ ಗೊತ್ತು ಅಂತ ನೀನು ನಂಬ್ಕೇನಮ್ಮ ನಾನು ಹುಚ್ಚ ಅಲ್ಲ ಸಾರ್ ಈ ಚಂಡಾಲ ಏನೋ ಒಣ ಸಜ್ಜು ಮಾಡಿದ್ದಾನೆ ಸರ್ ನನಗೆ ಭಯವಾಗುತ್ತೆ ಇನ್ಸ್ಪೆಕ್ಟರ್ ನನಗೆ ಸಹಾಯ ಮಾಡಿ ಸರ್ ಭಯ ಪಡಬೇಡಿ ಸರ್ ಎಷ್ಟು ತಗೊಳ್ಳಿ ಎಲ್ಲ ಸರಿ ಹೋಗಿ ನಾನು ನಿಮ್ಮನ್ನು ಬಿಡೋಲ್ಲ ಸರ್ ನನ್ನ ಮೊಮ್ಮಗಳು ಕಾಪಾಡಿ ಸರ್ ಕೈ ಬಿಡಿ ಸರ್ ಸರ್ ಕೈ ಮುಗಿದ್ ಕೇಳ್ಕೊತೀನಿ ಸರ್ ನಮ್ಮಿಬ್ಬರನ್ನು ಕರ್ಕೊಂಡು ಹೋಗಿ ಯಾವುದಾದ್ರೂ ಕೇಸ್ ಹಾಕಿರಿ ಮನೇಲಿ ಇಟ್ಕೊಳ್ಳಿ ಸರ್ ಆದ್ರೆ ಮಾತ್ರ ಇನ್ಸ್ಪೆಕ್ಟರ್ ಈ ಕಟ್ಕಲಿ ಕಣ್ಣಲ್ಲಿ ಮಾತಾಡ್ಬೇಡಿ ಸರ್ ಇವ್ರು ಮಾತಾಡೋ ರೀತಿನ ಕುಮಾರ್ ಯಾಕೋ ಹೀಗ್ ಮಾಡ್ತಿ ನಾನೇನು ನಿನಗೆ ದ್ರೋಹ ಮಾಡಿದ್ದೇನೆ ಹಾಗೇನಾದ್ರೂ ತಿಳಿದೆ ದ್ರೋಹ ಮಾಡಿದ್ರೆ ಕೈ ಮುಗಿ ತಿಳಿಕೊಳ್ಳು ನನ್ನ ಬಿಟ್ಟು ಬಿಡು ಯಾಕೆ ಅಳ್ತೀಯ ಮಾವ ಈಗೇನು ಕೊಲೆ ನಡೀತು ಕೊಲೆ ಮಾಡು ನನ್ನನ್ನು ತುಂಡು ತುಂಡ ಕತ್ತರಿಸು ಏನ್ ಬೇಕಾದ್ರೂ ಮಾಡು ಕುಮಾರ್ ಇವಳನ್ ಮಾತ್ರ ಏನು ಮಾಡ್ಬೇಡ ಕಣು ಚಿಗರ್ತಾ ಇರೋ ಬಳ್ಳಿನ ಬೇಡ ಸಮೇತ ಕಿತ್ತಿಸಿ ಬೇಡಪ್ಪು ಹಾಗೆ ಆಗಲಿ ಮಾವ ನೀರ ಇನ್ಸ್ಪೆಕ್ಟರ್ ಬನ್ನಿ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಬಿಡು ಮಾವ ಎಲ್ಲ ಬನ್ನಿ ಸುಜಾತ ನೀ ನಡಿ ಡಾಕ್ಟ್ರೆ ತಾತನ್ ಕಾಪಾಡಿ ಡಾಕ್ಟ್ರೆ ಅವ್ರಿಗೋಸ್ಕರ ನೀವೇನ್ ಮಾಡಿದ್ರು ಮಾಡ್ತೀವಿ ಸುಜಾತ ನೀವೇನು ಮಾಡ್ಬೇಡಮ್ಮ ಈ ಮದುವೆ ಹೂವನ್ನು ಅಷ್ಟೇ ಸಾಕು ಆಗ್ಲಿ ಅತ್ತೆ ನೀವ್ ಹೇಳ್ದಾಗೆ ಕೇಳ್ತೀನಿ ಆಗ್ಬೇಕಾಗಿದ್ ಕಾರ್ಯ ಬೇಗ ಮುಗಿಸಿ ಸುಜಾತ ಈಗ ಕೇಳು ಸುಜಾತ ಡಾಕ್ಟ್ರೆ ತಾತ ಮೊದಲಾಗಾದ್ರೆ ಸಾಕು ಏನ್ ದಾಸ್ತ ನಾನು ಮಾತಾಡ್ತಾನೆ ಇದ್ದೀನಿ ನೀವು ಸುಮ್ಮನೆ ಇದ್ದೀರಲ್ಲ ಕುಮಾರ್ ನೀನ್ ಮಾಡ್ತಾ ಇರೋದು ನಿನಗೆ ಸರಿಯಾಗಿದೆಯಾ ಇಷ್ಟಕ್ಕೆ ಹೀಗಂದ್ರೆ ಹೇಗೆ ದಾಸ್ತ ಇನ್ನೂ ಮಾಡಬೇಕಾಗಿರೋದು ಎಷ್ಟೋ ಇದೆ ಇನ್ನೂ ಮಾಡಬೇಕಾಗಿರೋದ ಹೌದು ನಾ ಹೇಳೋದನ್ನ ಗಮನ ಇಟ್ಕೇಳಿ ನಾಳೆ ನನಗೂ ಸುಜಾತನಿಗೂ ಮದುವೆ ಆಶೀರ್ವಾದ ತಗೊಳ್ಳೋದಕ್ಕೆ ನಾವಿಬ್ರು ರೂಮಿಗೆ ಬರ್ತೀವಿ ಅಲ್ಲಿ ಮಾವ ಇರ್ಕೊಡ್ದು ಮಾವನ ಹೆಣ ಇರಬೇಕು ಕೊಲೆ ಅಂತ ಯಾರಿಗೂ ಗೊತ್ತಾಗ್ಕೊಡ್ದು ಹುಚ್ಚು ಹೆಚ್ಚಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರೇನೋ ಅನ್ನೋ ಆಗಿರ್ಬೇಕು ಕುಮಾರ್ ಕುಮಾರ್ ಇದು ತುಂಬಾ ಅನ್ಯಾಯ ನಂಬಿಕೆ ದ್ರೋಹ ಮಾಡಬಾರ್ದು ಇದೆಲ್ಲ ಮಾಡೋದು ನಾನಲ್ಲ ನೀವು ನಾನೇ ಹೌದು ನೀವೇ ಯಾವ್ದಾದ್ರೂ ಇಂಜೆಕ್ಷನ್ ಕೊಟ್ಟು ಗೊಟ್ಟ ಕಂಡಿಸ್ಬೇಕು ಕುಮಾರ್ ಡಾಕ್ಟರ್ ಇರೋದು ಜೀವ ತೆಗೆಯೋದಿಕ್ಕಲ್ಲ ಉಳಿಸೋದಿಕ್ಕೆ ಡಾಕ್ಟರ್
ನಿಮ್ ಮಗು ನನ್ನ ಕೈಲಿದೆ, ಮರಿಬೇಡಿ. ಇಷ್ಟು ದಿನ ನೀನು ಹೇಳ್ದಾಗ ನಡ್ಕೊಂಡಿದ್ದ ಕಾರಣ ಆ ನನ್ನ ಮಗು ಮೇಲೆ ನನಗಿರೋ ಪ್ರೀತಿ. ಕನಸಿನಲ್ಲೂ ಒಬ್ಬರಿಗೂ ಅನ್ಯಾಯ ಬಯಸದೇ ಇರೋ ಆ ಪುಣ್ಯಾತ್ಮನ್ನ ಹುಚ್ಚುನನ್ನಾಗಿ ಮಾಡಿಕೊಡ್ಸೋ ನಿನ್ನ ನಾಟಕಕ್ಕೆ ನಾನು ನೆರವಾಗೋ ಹಾಗಾಗೋಯ್ತು. ನಾನು ಮಾಡಿರೋ ಪಾಪಕ್ಕೆ ಯಾವ ಶಿಕ್ಷೆ ಅನುಭವಿಸ್ತೀನೋ ನನಗೇ ಗೊತ್ತಾಗ್ತಾ ಇಲ್ಲ. ಕುಮಾರ್, ನನಗೆ ತಿಳಿದ ಹಾಗೆ ಒಂದು ಮೂಕ ಪ್ರಾಣಿನ ಕೂಡ ನೋಯಿಸ್ದೋನಲ್ಲ. ಲಾಯರ್ ಹೇಳ್ತಿದ್ರು, ಡಾಕ್ಟ್ರೆ ನಾನೊಂದು ನಾಟಕ ಆಡಿಸ್ತೀನಿ, ಅದರಲ್ಲಿ ನೀವು ನನಗೆ ನೆರವಾಗಿ ನಿಮ್ಮ ಪಾತ್ರನ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ. ಆದ್ರೆ ಈಗ ನೀನ್ ನಡೆಸ್ತಿರೋ ಈ ಹಾಳು ನಾಟಕದಲ್ಲಿ ಅವರಿಗೆ ಎದುರಾಗ ಅಭಿನಯಿಸಬೇಕಾಗಿದೆ. ಅಂದ್ರೆ ನಿಮಗೆ ನಿಮ್ ಮಗು ಬೇಡ? ಬೇಡ. ಏನಂದ್ರೆ? ದೇವರಂತ ಮನುಷ್ಯನ್ ಕೊಂದ್ರೇನೆ ನನ್ ಮಗು ಉಳಿಯೋ ಹಾಗಿದ್ರೆ ಆ ಮಗು ನನಗೆ ಬೇಡವೇ ಬೇಡ. ಡಾಕ್ಟರ್, ಬೆಂಕಿ ಜೊತೆಲಿ ಸರಸ ಆಗ್ತಿದ್ದೀರ. ಎಂಥ ಬೆಂಕಿನೇ ಆಗ್ಲಿ ಒಂದಲ್ಲ ಒಂದ್ ದಿನ ಆರ್ಲೇಬೇಕು. ಈಗ್ಲೇ ಹೋಗಿ ನೀನ್ ಮಾಡ್ತಾ ಇರೋ ಅನ್ಯಾಯ ಒಳಸಂಚೆ ಎಲ್ಲ ಪೊಲೀಸ್ನವ್ರಿಗೆ ಹೇಳಿ ನೀನ್ ಏನ್ ಮಾಡ್ತೀರ ನೋಡ್ತಾ ಇರು. ಹುಚ್ಚು ಆತನಿಗೆ ಹುಚ್ಚ. ಯಾವ ಹೇಳಿದ್ರು? ನಾನೇ ಕಣ್ಣಾರ್ ನೋಡಿದೆ. ಏನ್ ನೋಡಿ? ಕಲ್ಲ ನೋಡಿದ್ರ? ಇಲ್ಲ. ಬಟ್ಟೆ ಹಾಕೊಂಡಿದ್ರ? ಇಲ್ಲ. ತಲೆ ಕೇಳ್ಕೊಂಡಿದ್ರ? ಇಲ್ಲ. ಸಂಬಂಧ ಎಂದ್ರೆ ಮಾತಾಡಿದ್ರ? ಇಲ್ಲ. ಅವರೇ ಲಕ್ಷರ ಅವರೇ ಹತ್ರ? ನಿನ್ನ ಮುದ್ದಿ ನೋಡಿ, ನೀನ್ ಯಾರು ಅಂತ ಕೇಳಿದ್ರ? ಇಲ್ಲ 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 ಇಲ್ಲ. ಮತ್ತೆ ಕುಮಾರ್ ನ ಕೊಲೆ ಮಾಡಿದೆ ಅಂತ ಪೊಲೀಸ್ ಫೋನ್ ಮಾಡಿದ್ರು. ಪೊಲೀಸ್ ಬಂದ ಕೂಡ್ಲೇ ನಾವೆಲ್ಲ ಹೋಗಿ ನೋಡಿದ್ವು. ತಾತ ಹೇಳಿದ ಯಾವ ಗುತ್ತು ಅಲ್ಲಿ ಕಾಣ್ಲಿಲ್ಲ. ತಾತನ್ ಕೇಳಿದ್ರೆ ಈಗ ತಾನೇ ಶೂಟ್ ಮಾಡಿದೆ, ಇಲ್ಲೇ ಸತ್ತಿದ್ದ ಅಂತ ಸಾಧಿಸಿದ್ರು. ಆಗ್ಲೇ ನಮಗೂ ಸಂದೇಹ. ಹೆಣ ಹೇಗೆದ್ದೋಗುತ್ತೆ? ಸತ್ತಿದ್ರೆ ತಾನೆ ಸ್ವಲ್ಪ ಹೊತ್ತಲ್ಲಿ ಕುಮಾರನ್ನೇ ಬಂದು ಮಾತಾಡ್ದ. ಕುಮಾರನ್ನೇ ಬಂದ್ಬಿಟ್ಟ ದಿಢೀರ್ ಅಂತ ತಾತನ ಬುದ್ಧಿ ಕೆಡಕ್ಕೆ ಏನ್ ಕಾರಣ? ನಾನೇ ಕಾರಣ ಅಂತ ಎಲ್ರು ಹೇಳ್ತಾ ಇದ್ದಾರೆ. ನೀನಾ? ಕುಮಾರ್ನ ಇವಳು ಮದುವೆ ಮಾಡ್ಕೊಂಡು ಬಿಟ್ರೆ ತಾತ ಹುಷಾರಾಗಿ ಬಿಡ್ತಾರೆ ಅಂತ ಎಲ್ಲ ಹೇಳ್ತಿದ್ದಾರೆ. ಓ, ಅದ ವಿಷಯ. ಸರಿ, ತಾತ ಅವತ್ತು ಪೊಲೀಸಿಗೆ ಫೋನ್ ಮಾಡಿದಾಗ ನೀನು ಪಕ್ಕದಲ್ಲಿ ತಾನೇ ಇದ್ದೆ? ಇಲ್ಲ, ಇಷ್ಟು ಸದ್ ಕೇಳಿಸ್ತು, ನಾವೆಲ್ಲ ಹೋಗಿ ನೋಡುದು. ಸರಿ, ನಾನು ತಾತ ನೋಡ್ಕೊಂಡು ಬರ್ತೀನಿ. ಇಷ್ಟು ನನ್ನ ಶಬ್ದನ ಕೇಳಿದ್ರ? ಇಷ್ಟು ನನ್ನ ಶಬ್ದನ ನೀವು ಕೇಳಿದ್ರ? ಯಾಕೆ ಕೇಳಕ್ ಸಾಧ್ಯ? ಕುಮಾರ್ ಸತ್ತೋಗಿದ್ದಾನೆ, ತಾತನಿಗೆ ತಲೆ ಕೆಟ್ಟಿದೆ. ಇಷ್ಟು ನಿನ್ ಶಬ್ದ ಯಾವ ಕಡೆ ಬಂದು ಅಂತ ವಿಚಾರಿಸಿದ್ರ? ಇಲ್ಲ, ಶಬ್ದ ಬಂದಿದ್ದು ನಿಜ ತಾನೆ? ನಿಜ ಅಣ್ಣ. ಆಹಾ, ಹಾಗಾದ್ರೆ ತಾತನಿಗೆಲ್ಲ ಹುಚ್ಚಿಡ್ದಿರೋದು ನಿಮಗೆ. ನಮ್ಮ ತಾತನ ಮಂದಿ ನನ್ನೇ ತರ್ತಾ ಇದೆ. ಯಾರ ನೀನು? ಈ ರೂಮ್ಗೆ ಕಾರು ನಿನ್ನಷ್ಟೇ ದಪ್ಪದ ಬೀಗ ಹಾಕಿದೆ. ನೀನು ಬೇರೆ ಸ್ಪೆಷಲ್ ಕಾವಲ, ನಮ್ದಲ್ಲಿ ಕುಮಾರನ ಕೇಳು. ಗುಡ್ ಮಾರ್ನಿಂಗ್ ಕುಮಾರ್. ಬರಪ್ಪ. ಲಾಯರ್ ಯಾವಾಗ ಬಂದೆ? ಈಗ ತಾನೇ ಬಂದೆ.
ನೀನು ಈ ಕೆಲಸ ಮಾಡ್ಬೋದಾ? ಯಾರವನು? ಯಾರನ್ನ ಕೇಳ್ತಿದ್ಯಾ? ಯಾರದು ಒಂದೆ ಯಾರನ್ನ ಕೇಳ್ತಿದ್ಯಾ ಅಂದೆ. ಅವನೇ ತಾತನ ರೂಮ್ ಮುಂದೆ ಕಾಣಲ್ಲ ಗಂಡಿಗ ಅವನು ಯಾರು ಒಂದೆ? ಅವನ ಈಗ ತಾನೇ ಹೊತ್ತ ಕೆಲಸಕ್ಕೆ ಸೇರಿಸಿದ್ದೀರಿ. ನಾನು ತಾತನ ರೂಮ್ ಬೀಗ ತೆಗೆದು ಹೊರಗಡೆ ಹೋಗ್ಬೇಕು. ಇದು ನನ್ನ ರೂಮ್ ಒಂದು ಬಿಗುತ್ತೆ. ಹಾಗಾದ್ರೆ ತಾತನ ರೂಮ್ ಬಿಗುತ್ತೆ. ತಾತನಿಗೆ ಹುಚ್ಚು ಜಾಸ್ತಿ ಆಗ್ಬಿಟ್ಟಿದೆ. ಅಲ್ಲೇನಾದ್ರು ಹೋದ್ರೆ ಬಟ್ಟೆ ಎಲ್ಲ ಹಾಕ್ಬಿಡ್ತಾರೆ. ಪರವಾಗಿಲ್ಲ, ನಾನ್ ಬಚ್ಚೆ ಎಲ್ಲ ಬಿಚ್ಚಿಟ್ಬಿಟ್ಟು ಹೊರಗಡೆ ಹೋಗ್ತೀನಿ. ಹಾಗೇನಾದ್ರು ಹೋದೆ ಮೈ ಚರ್ಮನೇ ಹಾಕ್ಬಿಡ್ತಾರೆ. ಡಾಕ್ಟರ್ ಹೇಳಿ ಚರ್ಮ ಎಲ್ಲ ಹೊಲಿಸ್ಕೋತೀನಿ, ನಾನು ಹೋಗ್ಲೇಬೇಕು. ತರಾಟೆ ಮಾಡ್ಬೇಡ, ನಾನು ಹೇಳ್ತಾ ಇದ್ದೀನಿ ತಾತನ ರೂಮ್ಗೆ ಹೋಗ್ಬಾರ್ದು. ನಾನು ತಾತನ ರೂಮ್ಗೆ ಹೋಗ ಯಾವಾಗಿಂದ ಈ ಕೆಲಸ? ಕನ್ನಡಕ ಇಷ್ಟ ಶಾಸ್ಕೋಪ, ಇಷ್ಟ ಶಾಸ್ಕೋಪ ಕನ್ನಡಕ, ಕನ್ನಡಕ ಸ್ಟೆಥಾಸ್ಕೋಪ್, ಸ್ಟೆಥಾಸ್ಕೋಪ್ ಕನ್ನಡಕ. ಆಗಲ್ಲಮ್ಮ, ಆಗಲ್ಲಮ್ಮ. ಅಯ್ಯೋ, ಗಣಪತಿ ಹೊಟ್ಟೆ ಗುದ್ದಂಗುತ್ತ ಇದಲ್ಲ, ಈ ಮನೇಲಿ ಯಾರು ಇಲ್ವಾ? ಅಮ್ಮ, ಏನು ಏನು ಏನಾಗಪ್ಪ? ಕಣ್ಣು ಕಾಣಿಸ್ತಾ ಇಲ್ವಾ? ಉಬ್ರ ಹೊಟ್ಟೆ ಉಬ್ರ. ರಾತ್ರಿ ಏನ್ ತಿಂದ್ಯಪ್ಪ? ತಿಂದೆ ನಿನ್ನ ಪಿಂಡ. ಅಪ್ಪ ನೋಡ್ದ್ಯಾ, ನೀನು ಮಾಡಿರೋ ಪಾಪ ಎಲ್ಲ ಸೇರ್ಕೊಂಡು ನನ್ನ ಹೊಟ್ಟೆ ಹೇಗೆ ಊದ್ತಾ ಇದೆ ಅಂತ ನೋವು ನೋವು. ಅಯ್ಯೋ, ಇಲ್ಲಿರೋ ಹಣನೆ ಮುಖ ನೋಡೋಣ ವಾಂತಿ ಬರ್ತಾ ಇದೆ. ನೋವು ನೋವು. ಅಪ್ಪ, ಈ ವಾಮನ ಲಾ ಪಾಸ್ ಮಾಡಿ ಕೋರ್ಟಲ್ಲಿ ವಾದ ಮಾಡ್ತಾ ಪ್ರಾಣ ಬಿಟ್ಟ ಅನ್ನೋದ್ರ ಬದಲು ಹೊಟ್ಟೆ ಒಡ ಸತ್ತ ಅಂತ ನಮ್ಮ ವಂಶಕ್ಕೆ ಕೆಟ್ಟ ಹೆಸರು ಬರುತ್ತಲ್ಲೋ. ಅಯ್ಯಪ್ಪ, ಅಪ್ಪ ಡಾಕ್ಟರ್ ಕರ್ಕೊಂಬಪ್ಪ, ಡಾಕ್ಟ್ರು ಡಾಕ್ಟ್ರು ಕರ್ಕೊಂಬರ್ತೀರಪ್ಪ, ಕರ್ಕೊಂಬರ್ತೀನಿ ಮಗು. ಡಾಕ್ಟರ್ ಡಾಕ್ಟರ್ ಏನಾಗಿದೆ? ಡಾಕ್ಟರ್ ಹಾಕ್ಬೇಕು ಕೊಲೆ ಮಾಡಿ. ನಾನು ಬೆಟ್ಟ ತರ ಹೊಟ್ಟೆ ಮುಟ್ಕೊಂಡು ಸಾಯ್ತಾ ಇದ್ದೀನಿ. ಔಷಧಿ ಕೊಡ ಡಾಕ್ಟರ್ ಬೇಡ. ಡಾಕ್ಟರ್ 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 ಅಂತ ಬರ್ಕೋಬೇಡ. ಡಾಕ್ಟರ್ ಇಲ್ಲ, ಡಾಕ್ಟರ್ ಇಲ್ಲ. ಇದ್ದಕ್ಕಿದ್ದಾಗೆ ದಿಢೀರಂತ ಡಾಕ್ಟರ್ ಇಲ್ಲ. ಅವರು ಕುಮಾರ್ ಡಾಕ್ಟರ್, ನೀನೇ ಏನೋ ಮಾಡಿದೀಯ. ನಾನೇನ್ ಮಾಡಿದ್ದೀನಿ? ಅವರೇ ಹೊಟ್ಟೋದು. ಅವರೇ ಹೊಟ್ಟೋದು ಎಲ್ಲಿಗೆ? ಯಾರಿಗೆ ಗೊತ್ತು? ಹೋಗ್ಲೂರ್ ಮಾತ್ರ ಗೊತ್ತಾ? ಹೌದು. ಹೌದಾ ಕುಮಾರ್? ನನಗ್ ಗೊತ್ತು, ಡಾಕ್ಟ್ರು ನಿನ್ ರೂಮಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಏನೇ ಬಗಳ್ತಿದ್ಯಾ? ನಾನೇನ್ ಬಗಳ್ತಾ ಇದ್ದೀನಿ, ಡಾಕ್ಟ್ರು ನಿನ್ ರೂಮಲ್ಲಿ ಪ್ರಾಣ ಬಿಟ್ರು ಅಂದೆ. ಡಾಕ್ಟರ್ ಪ್ರಾಣ ಯಾವುದು? ಸ್ಟೆಥೋಸ್ಕೋಪ್. ನಿನ್ ರೂಮಲ್ಲಿ ಇದ್ದಿದ್ ನಾನೇ ನೋಡದ್ನಲ್ಲ. ನಾನು ಈಗಲೇ ನೇರ ಹೋಗ್ತೀನಿ ಆಸ್ಪತ್ರೆಗೆ. ಈ ಸ್ಥಿತಿ ಯಾರ ಹೋಗ್ತೀಯ? ಅಪ್ಪ ನನ್ನ ಸ್ಥಿತಿ ಚೆನ್ನಾಗಿದೆ, ಸದ್ಯಕ್ಕೆ ನಿಮ್ಮ ಸ್ಥಿತಿನೇ ಡೇಂಜರ್ ಆಗಿರೋದು. ತಗೋ ಹೊಟ್ಟೆ ಅತ್ತೆ, ಹುಚ್ಚು ಹರಳೆಣ್ಣೆ ಸರ್ವಾಂಗ ಸುಂದರಿ, ಊದಿ ಸಾಕು, ನಡಿ ಹೋಗೋಣ. ತಾತನ ಹುಚ್ಚು ಅಂದ್ರ ಯಾರು ಹೇಳಿದ್ದು? ಡಾಕ್ಟರ್. ನಿಜವಾಗ್ಲೂ ನಿಮ್ಮ ಅಪ್ರಾಣಿ ಆಗ್ಲು. ಅಯ್ಯೋ ಪಾಪ, ನೀವು ತಾತನ ಹುಚ್ಚು ಅಂತ ಒಪ್ಕೊಂಡ್ಬಿಟ್ಯಾ? ಯಾರಾದ್ರೂ ಒಬ್ರು ಹುಚ್ಚು ಅಂದ್ರೆ ಸಾಕು, ಎಲ್ಲ ಕಲ್ಲು ಹೋಗ್ಬಿಡ್ತಾರೆ. ಹಾಗಲ್ಲ, ನಾನು ಹೇಳಿದ ಒಂದು ಚಿಕ್ಕ ಸುಳ್ಳಿನಿಂದ ಒಂದು ಸಂಸಾರನೇ ಹೇಗಾಗೋಯ್ತು ನೋಡಿದ್ರ? ನಿನ್ ತಲೆ ಅದೆಲ್ಲ ಸುಳ್ಳಿಂದ ಅಲ್ಲ, ಎಲ್ಲ ಆಸ್ತಿಯಿಂದ. ಮನೇಲಿ ಇವೆಲ್ಲ ದಂಡು ಪಿಂಡುಗಳು, ಅವೆಲ್ಲ ಮಸಲತ್ತು ಮಾಡಿ ತಾತನಿಗೆ ಹುಚ್ಚು ಅಂತ ಹೇಳಿ ತಾತನ್ನು ಮೊಮ್ಮಗಳನ್ನು ಬೇರೆ ಬೇರೆ ಮಾಡಿಬಿಟ್ಟಿದ್ದಾರೆ. ಅವರಿಬ್ಬರನ್ನು ಒಟ್ಟ ಸೇರಿಸ್ಬೇಕಾ ಬೇಡುವ? ಖಂಡಿತವಾಗ್ಲೂ ಸೇರಿಸ್ಬೇಕು. ಅದಕ್ಕೆ ನೀ ನನಗೆ ಸಹಾಯ ಮಾಡಬೇಕು. ಮಾಡ್ತೀಯಾ? ಸುಜಾತಗೋಸ್ಕರ ನನ್ನ ಹೆತ್ತ ತಾಯಿನೇ ನಾ ಕಳ್ಕೊಂಡೆ, ನನ್ನನ್ನು ನೋಡ ಈ ತರ ಕೇಳ್ತಾ ಇದ್ದೀರಿ, ಏನ್ ಮಾಡ್ಬೇಕು ಹೇಳಿ? ಆಗ ಕಿವಿ ಕೊಡು. ಯಾಕೆ? ಕಿವಿ ಚುಚ್ಚಿ ನೋಡಕ್ಕಾಗತ್ತೆ ಕೊಡ ಅಂದ್ರೆ. ಹೇಗಾದ್ರೂ ಮಾಡಿ ತಾತನ ರೂಮಿನ ಬೀಗ ಹೊಡೆದು ತಾತನ ಆ ರೂಮಿಂದ ಹೊರಗಡೆ ಕರ್ಕೊಂಡ್ಬರ್ಬೇಕು ರಾತ್ರಿ 12 ಗಂಟೆಗೆ. ಈ ಹೆಣ ಅಂತ ತಗೊಂಡೋಗಿ ನಮ್ಮ ಎಸ್ಟೇಟಲ್ಲಿ ಹೂತ್ಬಿಡಿ, ಅಕಸ್ಮಾತ್ ಯಾರಾದ್ರೂ ನೋಡಿದ್ರೆ ಅವ್ರನ್ನ ಅಲ್ಲೇ.
ಯಾರು ಇಷ್ಟೊತ್ತಿನ ಯಾವ ಕುರಿ ರೀ? ಕಾಲ್ ಕುರಿ ಇರಬೇಕಾ? Thank you.
ಎಲ್ಲ ಸಿದ್ಧ ಆಗಿದೆಯೇನೋ ಉಳದೊಂದೇ ಬಾಕಿ. ಹ್ಮ್ ಎತ್ಕೊಳ್ಳಿ ಹೇಳೋಣ. ಯಾಕೆ ದಂಗ್ ಬಡ್ದಂಗೆ ಅಂತ್ಬಿಟ್ಟೆ? ಹೆತ್ತು ಮಗನ್ನ ಅಪ್ಪ ಹೂಳ್ಬಾರ್ದು. ಅಪ್ಪ ಹುಳು ಹುಳು. ಸೋ ನೀನ್ ಯಾಕೋ ಇಲ್ಲಿ ಬಂದೆ? ಇದರಲ್ಲಿದ್ದು ಹೆಣ ಏನಾಯ್ತು? ಪೊಲೀಸ್ ಸ್ಟೇಷನ್ಗೆ ಹೋಯ್ತು. ಏ ವಾಮನ, ನಾನು ಯಾರು ಅಂತ ಗೊತ್ತಾ ಇಲ್ವೋ? ನೀನು ಯಾರಾಗಿದ್ದು ನನಗೇನು? ಸದ್ಯಕ್ಕೆ ನಮ್ಮ ಅಪ್ಪ ಆಗದೆ ಹೋಗಿದ್ದು ಸಾಕಾಗಿತ್ತು ನನಗೆ. ನಿನ್ನಂತ ಹೋಟೆಲ್ ಹುಟ್ಟೋ ಬದಲು ಯಾವ್ದಾದ್ರು ಹಂದಿ ಹೋಟೆಲ್ ಹುಟ್ಟಿದ್ರೆ ಎಷ್ಟೋ ಚೆನ್ನಾಗಿದೆ. ಯಾಕೆ ನಿಮ್ಮ ಹುಡ್ತೀರಾ ಓತಿ ಕ್ಯಾತಗಳ ಹೆಮೆತ್ರಿ ನಡೆಯ ಒಳಗೆ ನಡಿ. ಎತ್ತು ಕೈ ಎತ್ತು ಕೈ ಎತ್ತು ನಡೆದ. ಹಲೋ ವಾಮನ, ವಾಮನ ತುಪ್ಪಾಕಿ ಬೇಕಾ? ದಂಡ ಪಿಂಡಗಳ ತಿಂದು 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 ಗೂಡಿಗಳ ತರ ಆಗುತ್ತಿವೆ. ಅಲ್ಲಿ ಮನೆ ಹಾಳು ಕೆಲಸಕ್ಕೆ ಮಸಲತ್ತು, ಇಲ್ಲಿ ಮದುವೆ ಮಾಡ್ಕೊಳ ದೌಲತ್ತ. ಹೇಯ್, ನಿಮ್ ಬೇಳೆಕಾಳು ನನ್ನ ಹತ್ರ ಬೇಯೋದಿಲ್ಲ. ವಾಮನ ತಾತ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಲ್ಲಿಗೆ ಬರ್ತಾಳೆ. ನೀನೇನ್ ಎದ್ಕೋಬೇಡ, ಧೈರ್ಯವಾಗೇ ಇರು. ವಾಮನ, ತಿನ್ನೋದಕ್ಕೇನಾದ್ರೂ ಸಿಕ್ಕತ್ತೇನೋ ಇಲ್ಲಿ? ತಾತ ಇದೇನ್ ತಾತ ಹೀಗ್ ಕೇಳ್ತಾ ಇದ್ದಿ? ನಿನಗ ಇಂಥ ಸ್ಥಿತಿ? ವಾಮನ, ಸಾವಿರಾರು ಜನ ಕನ್ನ ಹಾಕಿದ ಕೈ ಇವತ್ತು ಭಿಕ್ಷೆ ಬೇಡ್ತಾ ಇದ್ದ ಕಣು. ನನಗಲ್ಲ ನೋಡು, ಅಲ್ಲಿ ನೋಡ್ದೀಯ, ನಮ್ ಡಾಕ್ಟರ್ ಮಗು. ಪಾಪ, ಆ ಪುಟ್ಟ ಪಾಪನಿಗೆ ನಾಲ್ಕು ದಿವಸದಿಂದ ಏನೂ ಕೊಡದೆ ಸಾಯಿಸ್ತಾ ಇದ್ದಾರೆ ಕಣು. ಹೊಟ್ಟೆ ಸಿಕ್ತ ಮಗು, ಊಟ ಬೇಕಾ? ಅಪ್ಪ ಅಪ್ಪ ನೋಡಿದ್ದೆ, ಏನ್ ತಾನು ನೋಡ್ಕೊಂಡ್ ಬರ್ತಾ ಇದ್ದೀನಿ. ಅವರೇ ನನ್ನ ಇಲ್ಲಿಗೆ ಕಳ್ಸಿದ್ದು. ಅವರು ಬರ್ಬೇಕಾದ ಕಾರಣಲ್ಲೇ ನಾನು ಇಲ್ಲಿಗೆ ಬಂದೆ. ಮಲಗಿದ್ದಾರೆ. ಇಲ್ಲ ಕಣೋ, ನನ್ನ ತಾತನ್ನ ಈ ಪ್ರಪಂಚನೇ ಮರ್ತು ಮಲ್ಕೊಂಡಿದ್ದಾರೆ. ವಾಮನ, ಡಾಕ್ಟರ್ಗೆ ಏನಾಯ್ತು? ಕುಮಾರ್ ಅವರನ್ನ ಕೊಲೆ ಮಾಡಿಬಿಟ್ಟ. ಕುಮಾರ್ ಬರ್ತಾ ಇದ್ದಾನೆ. ತುಟ್ಟಿ ಪೀಠಕ್ಕಂತ ಯಾರಾದ್ರು ಅಂದ್ರೆ ಸುಟ್ಟು ಬಿಡ್ತೇನೆ. ಏನು ಕುಂದಾಸಿದ್ರೆ ಕೈಲಿ ಕೊಟ್ಟಿದ್ಯಾ? ಮುಷಿಡಿ ಬಿಡಿಸು, ಕೈ ಕೈ ಬಿಡಿಸು. ಸುಜಾತ. ತಾತ ಯಾಕೆ ಅಷ್ಟರಲ್ಲೇ ಅವಸರ ಪಡ್ತೀಯ? ಸುಜಾತ, ಈ ಕ್ಷಣದಲ್ಲೇ ಈ ಜಾಗದಲ್ಲೇ ನಿಮ್ಮ ತಾತನ ಎದುರಿಗೆ ನಿನ್ನ ಕುತ್ತಿಗೆ ತಾಳಿ ಕಟ್ಟಿ. ತಾತ ಆಮೇಲಿಂದ ನಾವಿಬ್ರು ಜಾಲಿಯಾಗಿ ನಿಮ್ಮ ತಾತನ ಹತ್ರ ಹೋಗೋಣ. ನಾ ಹೇಳಿದ ಕೆಲಸ ಎಲ್ಲ ಮಾಡಿದ್ರೆ ತಾನೇ? ಯಾಕೆ ಗೊಂಬೆಗಳ ನಿಂತಿದ್ದೀರಿ? ಮದುವೆ ಏರ್ಪಾಟೆಲ್ಲ ಆಗಿದೆ ತಾನೇ? ನಾಲ್ಗೆ ಎಲ್ಲ ಸೇದೋಗಿದೆಯೇನೋ? ಒಳ್ಳೆ ಮಾತಿನ ಜವಾಬ್ ಕೊಡ್ತಿರೋ ಇಲ್ವೋ? ಈಗ ನಿನ್ನ ದಂಡ ಪಿಂಡಗಳಿಗೆ ಮಾತಾಡಕ್ ತಾಕತ್ತಿಲ್ಲ. ನಿನ್ನ ಆಟ ಎಲ್ಲ ಬಯಲಾಟ ಆಗೋಯ್ತು. ಇಷ್ಟು ದಿವಸ ನನ್ನ ಕೈಯಿಂದ ತಪ್ಪಿಸ್ಕೊಂಡ ಹಾಗೆ ಇನ್ನು ಮೇಲೆ ತಪ್ಪಿಸ್ಕೊಳ್ಳೋದು ಇಟ್ ಇಸ್ ವೆರಿ 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 ಡಿಫಿಕಲ್ಟ್.
ಕೂಡ್ಲಾಯ್ರಿ. ನಿನ್ ಈ ಅಟಾಟೋಪಕ್ಕೆಲ್ಲ ಹಂಚ್ಕೊಳ್ಳಕ್ಕೆ ನಾನೇನ್ ಅರಿದ್ ಮಗು ಅನ್ಕೊಂಡ್ಯಾ? ಏ ಕಟ್ಟಾಕಣ್ಣ. ಇದುವರೆಗೂ ನೀನು ಹುಡುಗಾಟದ ಹುಡುಗಿಯಾಗಿದ್ದು, ಇನ್ನು ಮುಂದೆ ಸಂಸಾರ ಮಾಡೋ ಗೃಹಿಣಿ. ಗೊತ್ತಾಯ್ತಾ ತಾತಾ? ಹಾ ನಡೀಲಿ. ಹಾ